जननीम शारदा देवीम रामकृष्णन जगतगुरुम् पादपद्मे त्रिवा प्रणमा बहुमुहु रनाक धौतपद हिमालीटिनी ब्रह्मजर्षित्ड्या वंदे भारतमातर गोखलिया समस्त श्रोतृगे प्रीत नमस्कार ಹಾಗೆ ನೇರ ಪ್ರಸಾರದಲ್ಲಿ ಇದನ್ನು ವೀಕ್ಷಿಸ್ತಾ ಇರುವಂಥ ಎಲ್ಲ ಸನ್ಮಿತ್ರರಿಗೂ ಪ್ರೀತಿಪೂರ್ವಕವಾದ ನಮಸ್ಕಾರ ವೇಗಕ್ಕೆ ಹೊಸ ಅರ್ಥ ಮೋದಿ ಅಂತ ವೇಗ ಅನ್ನೋ ಪದಕ್ಕೆ ಬಹುಶಃ ಡಿಕ್ಷನರಿಯಲ್ಲಿ ಮೋದಿ ಅನ್ನೋದು ಒಂದು ಅರ್ಥ ಸೇರಿಸ್ಬೋದು ಅನ್ನೋದಕ್ಕೆ ಹಂಗೊಂದು ಯೋಚನೆ ಮಾಡಿದ್ದು ಅಂತ ಬಹುಶಃ ಗೊತ್ತಿಲ್ಲ ಅವರಿಗೆ ಅಧಿಕಾರವನ್ನು ತೆಗೆದುಕೊಳ್ಬೇಕಾದಾಗಲೇ ಒಂದು ಅನಿಸುತ್ತೇನೋ ನನಗೆ ಬಹಳ ದಿನ ಇಲ್ಲ ನಾನು ಆದಷ್ಟು ಬೇಗ ಏನೇನು ಮಾಡಬೇಕು ಅಂದ್ಕೊಂಡಿದ್ದೀನೋ ಅದನ್ನು ಮಾಡಬೇಕು ಅಂತ ಎರಡು ಸಾವಿರದ ಹದಿಮೂರರಲ್ಲಿ ಚುನಾವಣೆಯ ಕೆಲಸಕ್ಕೋಸ್ಕರ ಓಡಾಡ್ತಾ ಇದ್ದ ಹೊತ್ತು ಆದರಣೀಯ ಭೇಟಿ ಭೇಟಿಯಾಗಲಿಕ್ಕೆ ಸಿಕ್ತು ಇದು ಹತ್ತು ವರ್ಷಗಳ ಹಿಂದಿನ ಮಾತು ರಾಮಸ್ವಾಮಿಗಳನ್ನು ಭೇಟಿಯಾಗಲಿಕ್ಕೆ ಸಿಕ್ಕು ಅವ್ರ ಹತ್ರ ಮಾತಾಡುವಾಗ ಇಡೀ ಒಂದು ಗಂಟೆ ನೀವು ಮಾತಾಡಿದ್ರೆ ಒಂದು ಎಂಟತ್ತು ನುಡಿಮುತ್ತುಗಳು ಬಂದಿರ್ತವೆ ಅದು ನಾವು ಮುಂದಿನ ಎಂಟತ್ತು ವರ್ಷಗಳ ಕಾಲ ಯೋಚನೆ ಮಾಡ್ಬೇಕು ಆ ಥರ ಮಾತಾಡ್ತಾರೋ ಅವರು ಮಾತು ಬಹಳ ಕಡಿಮೆ ಆದರೆ ಆಡಿದ ಮಾತು ಬಹಳ ತೂಕದಿಂದ ಕೂಡಿರುತ್ತೆ ಹೀಗಾಗಿ ಅವ್ರ ಜೊತೆ ಸುಮ್ಮನೆ ಕೂತ್ಕೊಂಡಿರ್ತಿದ್ದೆ ನಾನು ಏನು ಹೇಳ್ತಾರೋ ಕೇಳೋಣ ಅಂತ ಅವ್ರು ಹೇಳಿದ್ ಕೇಳೋದಷ್ಟೇ ಕೆಲಸ ಅಂತ ಏನು ಮಾಡ್ತಿದ್ದೀಯ ಅಂತ ಕೇಳಿದರು ಈಗೇನು ಮಾಡ್ತಿದ್ದೀಯಾ ಅಂತ ಅಂದೇ ನರೇಂದ್ರ ಮೋದಿಯವರು ಪ್ರಧಾನಿ ಆಗಬೇಕು ಅನ್ನೋ ದೃಷ್ಟಿಯಿಂದ ನಮೋ ಬ್ರಿಗೇಡ್ ಕಟ್ಕೊಂಡು ಓಡಾಡ್ತಿದ್ವಿ ಅಂತ ಆಗ ನರೇಂದ್ರ ಮೋದಿ ಅಂದರೆ ಯಾರು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಸುಮ್ಮನೆ ಗುಜರಾತಿನ ಸಿ ಎಮ್ ಆಗಿದ್ದರೂ ಗೋಧ್ರಾ ಇನ್ಸಿಡೆನ್ಸ್ ಒಂದು ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಗಿತ್ತು ಅದು ಬಿಟ್ಟರೆ ಅದಕ್ಕಿಂತ ಆಚೆ ಏನೂ ಗೊತ್ತಿರಲಿಲ್ಲ ಹೀಗಾಗಿ ಗುಜರಾತ್ ಮಾಡೆಲ್ನಲ್ಲಿ ನರೇಂದ್ರ ಮೋದಿ ಏನು ಮಾಡಿದರು ಅಂತ ಎಲ್ಲ ಕಡೆ ತಿರುಗಾಡ್ಕೊಂಡು ಹೇಳ್ಕೊಂಡೆಲ್ಲ ಓಡಾಡ್ತಾ ಇದ್ವಿ ನಾವು ಸಮಾಜದಲ್ಲಿ ಸ್ವಲ್ಪ ಜಾಗೃತಿ ಮೂಡಿಸ್ಬೇಕು ಅಂತ ಏನು ಮಾಡ್ತಿದ್ಯಾ ಅಂತ ಕೇಳಿ ನರೇಂದ್ರ ಮೋದಿ ಅಂತೆಲ್ಲ ಕೇಳಿದಾಗ ಅವ್ರು ಹೇಳಿದರು ಪ್ರಧಾನಿ ಆಗ್ತಾರೆ ಈ ಸಲ ಅಂತ ನಮಗೊಂದು ಸಲ ಜೀವ ಬಂದಂಗೆ ಐತೆ ಅಬ್ಬಾ ಎಂಥ ಒಳ್ಳೆ ಮಾತು ಹೇಳ್ಬಿಟ್ರಪ್ಪ ಅಂತ ರಾಮಸ್ವಾಮಿಗಳು ಹೇಳಿದರೆ ನಮ್ಗೊಂಥರ ಅಥೆಂಟಿಕ್ಕಾಗೇನೋ ಇದೆ ಅಂತ ಆಗ್ತಾರೆ ಅಂತ ಸರಿ ಆಮೇಲೆ ಐದು ವರ್ಷದಲ್ಲಿ ಭಾರತ ಬದಲಾಗ್ಬಿಡತ್ತಲ್ವಾ ಅಂತಂದೆ ಅವರು ಏನು ಹೇಳಿದ್ರು ಗೊತ್ತಾ ಭಾಳ ಒಳ್ಳೆ ಮಾತನ್ನು ಹೇಳಿದರು ಈ ಅರವತ್ತೈದು ವರ್ಷಗಳಲ್ಲಿ ಇವರು ಮಾಡಿರೋದನ್ನು ತೊಳಿಲಿಕ್ಕೆ ಹತ್ತು ವರ್ಷ ಬೇಕವ್ರಿಗೆ ಆಮೇಲೆ ನಿಜವಾದ ಆಡಳಿತ ಶುರುವಾಗುತ್ತೆ ಅಂದರು ನಂಗೆ ತಲೆ ಕೆಟ್ಟೋದು ಏನಪ್ಪ ಹಿಂಗೆ ಹೇಳ್ತಾರೆ ಇವರು ಅಂತ ಎಷ್ಟು ಚೆನ್ನಾಗಿದೆ ಮಾತು ನೋಡಿ ಈ ಅರವತ್ತೈದು ವರ್ಷಗಳದನ್ನು ತೊಳಿಲಿಕ್ಕೆ ಹತ್ತು ವರ್ಷ ಬೇಕು ಆ ನಂತರ ನಿಜವಾದ ಆಡಳಿತ ಶುರುವಾಗಬೇಕು ಅಂತ ನಾನು ತುಂಬ ಬಾರಿ ಅಂದ್ಕೊಳ್ತಿದ್ದೆ ಹೌದಲ್ವ ಅವ್ರು ಹೇಳೋ ಮಾತು ಎಷ್ಟು ಕ್ಲೀನ್ ಮಾಡೋದು ಬಾಕಿ ಇದೆ ಇನ್ನು ಇವರು ಎಷ್ಟು ಹಾಳು ಮಾಡಿಟ್ಬಿಟ್ಟಿದ್ದಾರೆ ಅಂತಂದರೆ ಇದೆಲ್ಲವನ್ನೂ ಸರಿ ಮಾಡಬೇಕು ಮತ್ತು ಸರಿ ಎಷ್ಟು ಬೇಗ ಆಗಿ ಸರಿ ಮಾಡೋದಕ್ಕೆ ಸಮಯ ಜಾಸ್ತಿ ಹಿಡಿಯುತ್ತೆ ಹಾಳಾಗಿ ಹೋಗಿರೋ ಮನೆಯನ್ನು ನೀವು ಡೆಮಾಲಿಷ್ ಮಾಡಿ ಕಟ್ಟಿಬಿಡೋದು ಭಾಳ ಸುಲಭ ಅದನ್ನೇ ರಿಪೇರ್ ಮಾಡೋದಿದೆಯಲ್ಲ ಮೊದಲಿಗಿಂತ ಹೆಚ್ಚು ಖರ್ಚು ಹೆಚ್ಚು ಸಮಯ ಕೂಡ ಭಾರತವನ್ನು ಹಂಗೆ ಮಾಡಬೇಕು ನೀವು ಡೆಮಾಲಿಷ್ ಮಾಡಿ ಹೊಸದನ್ನು ಕಟ್ಲಿಕ್ಕಂತೂ ಆಗಲ್ಲ ಇದಕ್ಕಿರುವಂಥ ಪರಂಪರೆಯನ್ನು ಉಳಿಸ್ಕೊಂಡು ಇದಕ್ಕಿರುವಂಥ ಈ ಯಾವ ಸಾಂಸ್ಕೃತಿಕ ಮೌಲ್ಯಗಳಿಗೂ ಧಾರ್ಮಿಕ ಮೌಲ್ಯಗಳಿಗೂ ಧಕ್ಕೆ ಬಾರದಂತೆ ಈ ನಾಡನ್ನು ಮತ್ತೆ ಕಟ್ಟುವಂಥ ಪ್ರಕ್ರಿಯೆ ಇದೆಯಲ್ಲ ಸಾಮಾನ್ಯವಾದ ಕೆಲಸ ಅಲ್ಲ ಬಟ್ ಆ ಮನುಷ್ಯ ಎಷ್ಟು ಸ್ಪೀಡಾಗಿ ಅದನ್ನು ಮಾಡಿದರು ಅಂತಂದರೆ ಒಂದು ಹಂತಕ್ಕೆ ನಮ್ಗೆ ವಿಶ್ವಾಸ ಬಂದ್ಬಿಟ್ಟಿದೆ ಓ ಭಾರತ ನಿಜಕ್ಕೂ ಅದ್ಭುತ ಅಂತ ನಮಗೇ ಗೊತ್ತಿಲ್ಲದಂತೆ ಒಂದು ವಿಶ್ವಾಸ ಬಂದುಬಿಟ್ಟಿದೆ ಮೊದಲು ಭಾರತ ಅದ್ಭುತವಾಗಿದೆ ಅಂತ ವಿಶ್ವಾಸ ತುಂಬಿಸಲಿಕ್ಕೆ ಕಾರ್ಯಕ್ರಮ ಮಾಡಬೇಕಾಗಿತ್ತು ಆದರೆ ಈಗ ಹಂಗಿಲ್ಲ ಭಾರತ ಅದ್ಭುತವಾಗಿದೆ ಅನ್ನೋದು ಸಹಜವಾಗಿ ನಾನು ಹೇಳಬೇಕಾಗಿಲ್ಲ ಜಗತ್ತಿನ ಮೂಲೆ ಮೂಲೆಯಿಂದ ಜನ ಹೇಳಲಿಕ್ಕೆ ಶುರು ಮಾಡಿದ್ದಾರೆ ಅಂದರೆ ಈ ಒಂಬತ್ತೊಂಬತ್ತೂವರೆ ವರ್ಷಗಳಲ್ಲಿ ಅರವತ್ತೈದು ವರ್ಷಗಳ ಅಪಸವ್ಯವನ್ನು ತೊಳೆಲಿಕ್ಕೋಸ್ಕರ ಆ ಮನುಷ್ಯ ಎಷ್ಟು ವೇಗವಾಗಿ ಕೆಲಸ ಮಾಡಿದ್ದಾರೆ ಅಂತಂದರೆ ಬಹುಶಃ ಬರೋ ದಿನಗಳಲ್ಲಿ ವೇಗ ಅನ್ನೋದಕ್ಕೆ ಅರ್ಥ ಮೋದಿ ಅಂತ ಡಿಕ್ಷನರಿಲಿ ಬಂದರೆ ನಾವು ಯಾರೂ ಅದಕ್ಕೆ ಬೇರೆ ರೀತಿಯ ಆಲೋಚನೆ ಮಾಡಬೇಕಾದ ಅಗತ್ಯ ಇಲ್ಲ ಅಂತ ಅಷ್ಟು ಸ್ಪೀಡಾಗಿ ಕೆಲಸ ಮಾಡಿದ್ದಾರೆ ಅಂತ ಆಬ್ವಿಯಸ್ಲಿ ಸ್ಪೀಡ್ ಅಂತಂದರೆ ತಕ್ಷಣಕ್ಕೆ ನಮ್ಮ ಕಣ್ಣೆದರಿಗೆ ಬರುವಂಥದ್ದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟು ಅಂತ ನಾನು ಇವತ್ತು ನಿಮ್ಮ ಜೊತೆ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ಭಾರತದ ಡೆವಲಪ್ಮೆಂಟ್ಸ್ ಏನೇನಾಗಿದೆ ಅಂತ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಹತ್ತು ವರ್ಷಗಳಲ್ಲಿ ಏನು ಬದಲಾವಣೆ ಕಂಡುಬಂದಿದೆ ಅಂತ ಭಾಳ ಜನರಿಗೆ ಅದು ಬಹುಶಃ ಅವರು ತಮ್ಮ ಕಾಲದ ವ್ಯವಸ್ಥೆಗಳನ್ನು ಇನ್ಫ್ರಾಸ್ಟ್ರಕ್ಚರನ್ನು ಕಲ್ಪನೆ ಮಾಡಿಕೊಂಡ್ರೆ ಗೊತ್ತಾಗ್ಬೋದು ಎಷ್ಟು ಬದಲಾವಣೆ ಭಾರತದಲ್ಲಾಗಿದೆ ಅಂತ ಎಲ್ಲರಿಗೂ ಆಶ್ಚರ್ಯ ಅನ್ನಿಸ್ಬೋದು ಭಾರತದಲ್ಲಿ ರೋಡ್ಗಳ ಪರಿಕಲ್ಪನೆಗೆ ಒಂದು ವೇಗವನ್ನು ಕೊಟ್ಟಿದ್ದು ಒಂದು ವ್ಯಾಪಕವಾಗಿರುವಂಥ ಭಾರತವನ್ನು ಕನೆಕ್ಟ್ ಮಾಡಬಲ್ಲಂಥ ರಸ್ತೆಗಳು ಬೇಕು ಅಂತ ಕನಸು ಕಟ್ಟಿ ಅದನ್ನು ಸಾಕಾರ ಮಾಡಿಕೊಂಡಿದ್ದು ಮೊದಲನೇ ವ್ಯಕ್ತಿ ಅಟಲ್ ಬಿಹಾರಿ ವಾಜಪೇಯಿ ನೀವು ಇದು ನೋಡಿದರೆ ಗೊತ್ತಾಗುತ್ತೆ ಸುವರ್ಣ ಚತುಷ್ಪಥ ರಸ್ತೆ ಗೋಲ್ಡನ್ ಕ್ವಾಡ್ರಿಲ್ಯಾಟ್ರಲ್ ಅಂತ ಅಟಲ್ ಬಿಹಾರಿ ವಾಜಪೇಯಿ ಅವರು ಕನಸು ಕಟ್ಟಿದ್ರು ಅಲ್ಲಿ ರೆಡ್ ರೆಡ್ ಲೈನ್ ಮತ್ತು ಬ್ಲೂ ಲೈನ್ ಲಿಮ್ ಕಾಣುತ್ತೆ ಈ ರೆಡ್ ಲೈನು ಮತ್ತು ಬ್ಲೂ ಲೈನ್ ನೋಡಿದ್ರೆ ಅದು ನಿಮಗೆ ಡಯಾಗ್ನಲ್ಲಿ ಕನೆಕ್ಟ್ ಮಾಡುವಂಥ ರಸ್ತೆಗಳಾದರೆ ಮತ್ತೊಂದು ನಾಲ್ಕು ಪಾಯಿಂಟ್ಗಳನ್ನು ಕನೆಕ್ಟ್ ಮಾಡುವಂಥ ರಸ್ತೆಗಳನ್ನು ಚೆನ್ನೈನಿಂದ ಕಲ್ಕತ್ತಾ ಕಡೆಗೆ ಅಲ್ಲಿಂದ ಡೆಲ್ಲಿ ಡೆಲ್ಲಿಯಿಂದ ಮುಂಬೈ ಈ ನಾಲ್ಕು ಪಾಯಿಂಟ್ಗಳನ್ನು ಕನೆಕ್ಟ್ ಮಾಡುತ್ತೆ ಆನಂತರ ಗುಜರಾತಿನಿಂದ ಆ ಕಡೆ ಈಶಾ ರಾಜ್ಯಗಳವರೆಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಒಂದು ವಿಸ್ತಾರವಾಗಿರುವಂತಹ ರಸ್ತೆಗಳ ಪರಿಕಲ್ಪನೆಯನ್ನು ಮೊತ್ತ ಮೊದಲ ಬಾರಿಗೆ ಕೊಟ್ಟಿದ್ದೇ ಅಟಲ್ ಬಿಹಾರಿ ವಾಜಪೇಯಿ ಅವರು ಆಶ್ಚರ್ಯ ಅನ್ಸುತ್ತಿದೋ ಈ ಥರದೊಂದು ರಸ್ತೆ ಬೇಕು ರಸ್ತೆಗಳು ಚೆನ್ನಾಗಿದ್ದರೆ ಭಾರತದ ಯಾವ ದೇಶದಲ್ಲಿ ಕನೆಕ್ಟಿವಿಟಿ ಚೆನ್ನಾಗಿಲ್ವೋ ಆ ದೇಶ ಮುಂದುವರಿಯೋದಿಲ್ಲ ಅಥವಾ ಮುಂದುವರಿ ವರಿತಾ ಇದೆ ಅಂತ ಯಾರೂ ಹೇಳೋದೂ ಇಲ್ಲ ಕನೆಕ್ಟಿವಿಟಿ ಚೆನ್ನಾಗಿದ್ದಷ್ಟು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವೇಗವಾಗಿ ಮೊಬಿಲಿಟಿ ಅಥವಾ ಮೂವ್ ಮಾಡ್ಬೋದಾಗಿರುವಂಥ ಸಾಮರ್ಥ್ಯ ಇದ್ದು ರಾಷ್ಟ್ರದ ಡೆವಲಪ್ಮೆಂಟ್ನ ಪರಿಕಲ್ಪನೆ ಕಟ್ಕೊಳ್ಬೋದು ಆದರೆ ಆ ಥರದೊಂದು ಪರಿಕಲ್ಪನೆಯೇ ಇರಲಿಲ್ಲ ಅಲ್ಲಲ್ಲಲ್ಲಿ ನ್ಯಾಷನಲ್ ಹೈವೇಗಳು ಇರಲಿಲ್ಲ ಅಂತಿಲ್ಲ ಆದರೆ ಆ ನ್ಯಾಷ್ನಲ್ ಹೈವೇಗೆ ಈ ಥರದೊಂದು ಸ್ವರೂಪವನ್ನು ಕೊಡಬೇಕು ಎನ್ನುವಂಥ ಪರಿಕಲ್ಪನೆ ಕಟ್ಟಿಕೊಂಡಿದ್ದವರು ಮತ್ತು ಗೋಲ್ಡನ್ ರೋಡ್ಸ್ ಅಂತಲೇ ಅವರು ಅವರದನ್ನು ಚಿನ್ನದ ರಸ್ತೆ ಅಂತ ತುಂಬ ಸ್ಪಷ್ಟವಾದ ಹೆಸರಲ್ಲಿ ಅದನ್ನು ಕರೆದಿದ್ರು ಆ ಚಿನ್ನದ ರಸ್ತೆ ನಮಗೆ ಯಾವ ರೋಡ್ ನೋಡಿದರೆ ಗೊತ್ತಾಗುತ್ತೆ ಅಂತಂದರೆ ಈಗ ನಾವು ಹುಬ್ಬಳ್ಳಿಗೆ ಹೋಗೋ ರೋಡ್ ಇದೆಯಲ್ಲ ರಸ್ತೆ ಇದೆಯಲ್ಲ ಆ ಗೋಲ್ಡನ್ ಕ್ವಾಟರ್ಲ್ ಒಂದು ಪಾರ್ಟ್ ಅದು ಹುಬ್ಬಳ್ಳಿಗೆ ಈ ರಸ್ತೆಗಳಾಗೋಕ್ಕಿಂತ ಮುಂಚೆ ಹೆಂಗೆ ಹೋಗಬೇಕಿತ್ತು ಅಂತಂದರೆ ರಾತ್ರಿ ಬಸ್ ಹತ್ತಬೇಕಿತ್ತು ಬೆಳಗ್ಗೆ ಆರೇಳು ಗಂಟೆಗೆ ಹುಬ್ಳಿಗೆ ಇದ್ವಿ ರಾತ್ರಿ ಹತ್ತು ಗಂಟೆಗೆ ಹೊರಟ್ರೆ ಬೆಳಗ್ಗೆ ಆರು ಏಳು ಗಂಟೆಗೆ ಹುಬ್ಬಳ್ಳಿಗೆ ಸೇರ್ತಿದ್ವಿ ಈಗ ಹಂಗಲ್ಲ ಬೆಳಗ್ಗೆ ಆರು ಗಂಟೆಗೆ ನೀವು ಡಿಸೈಡ್ ಮಾಡಿ ಕಾರಲ್ಲಿ ಕೂತ್ರೂ ಹತ್ತು ಹತ್ತುವರೆಗೆ ಹುಬ್ಳಿಲಿ ಇರ್ಬೋದು ನಿಮ್ಮ ಕೆಲಸವನ್ನು ಮುಗಿಸ್ಕೊಂಡು ಸಂಜೆ ವಾಪಸ್ ಬೆಂಗಳೂರಿಗೆ ಬಂದುಬಿಡ್ಬೋದು ಬೆಳಗ್ಗೆ ನೀವು ತಿಂಡಿ ತಿನ್ಕೊಂಡು ಇಲ್ಲಿಂದ ಹುಬ್ಳಿಗೆ ಹೋಗಿ ಕೆಲಸವನ್ನು ಮುಗಿಸ್ಕೊಂಡು ರಾತ್ರಿ ಊಟಕ್ಕೆ ವಾಪಸ್ ಬರಬಹುದಾಗಿರುವಂಥ ಆ ರೋಡ್ಸ್ನ ಕಲ್ಪನೆ ಇದೆಯಲ್ಲ ಆ ಥರದ ವ್ಯವಸ್ಥಿತವಾಗಿರುವಂಥ ಹೈ ಕ್ವಾಲಿಟಿ ರೋಡ್ಸ್ನ ಪರಿಕಲ್ಪನೆ ಅವರು ಕಟ್ಟಿದರು ಆದರೆ ದುರದೃಷ್ಟ ಏನು ಗೊತ್ತೇನು ಅದರ ನಂತರ ನಾವೊಂದು ಅದ್ಭುತವಾಗಿರುವಂಥ ವಜ್ರ ಅಟಲ್ ಬಿಹಾರಿ ವಾಜಪೇಯಿ ಅನ್ನುವಂಥ ವಜ್ರವನ್ನು ಕಳ್ಕೊಂಡ್ಮೇಲೆ ಅವರು ಒಂಥರ ಮನೆ ಒಳಗೆ ಸೇರ್ಕೊಂಡ್ಬಿಟ್ಟು ಅವರು ಹೆಲ್ತ್ ಹಾಳಾಗೋಯ್ತು ಅವ್ರು ಪೂರ್ತಿ ಒಳಗೆ ಸೇರ್ಕೊಂಡ್ಬಿಟ್ರು ಮೈನ್ ಸ್ಟ್ರೀಮಿಗೆ ಆಮೇಲೆ ವಾಪಸ್ ಎಂದಿಗೂ ಬರಲೇ ಇಲ್ಲ ಆ ವಜ್ರವನ್ನು ನಾವು ಕಳ್ಕೊಂಡಿದ್ರೆ ಪರಿಣಾಮ ನಾನು ತುಂಬ ಬಾರಿ ಹೇಳ್ತಿರ್ತೀನಿ ಅವ್ರಿಗೆ ನಾವು ಮೋಸ ಮಾಡಿದ್ದಿರೋ ಪರಿಣಾಮ ನಾವು ಹಾಗೆ ತುಂಬ ಜನರಿಗೆ ಮೋಸ ಮಾಡಿದ್ದೀವಿ ಒಂದು ಫಸ್ಟ್ ಟೈಮ್ ಸರ್ದಾರ್ ಪಟೇಲ್ರಿಗೆ ಮೋಸ ಮಾಡಿಬಿಟ್ವಿ ಸರ್ದಾರ್ ಪಟೇಲ್ರ ಜಾಗದಲ್ಲಿ ನೆಹರೂ ತಂದ್ವಿ ವಾಸ್ತವವಾಗಿ ಬರಬೇಕಾಗಿತ್ತು ಸರ್ದಾರ್ ಪಟೇಲ್ರು ನಾವು ಮೋಸ ಮಾಡಿದ್ವಿ ನಾವೆಲ್ಲರೂ ಸೇರಿಕೊಂಡು ಅವ್ರಿಗೆ ಮೋಸ ಮಾಡಿ ಅವರಿಗೆ ನಂಬರ್ ಟೂ ಪೊಸಿಷನ್ನಲ್ಲಿ ಕೂರಿಸ್ಬಿಟ್ವಿ ಎರಡನೇದು ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ದೇವರೇ ಅನ್ಯಾಯ ಮಾಡ್ಬಿಟ್ಟ ಅವ್ರು ಇನ್ನೊಂದು ಐದು ವರ್ಷಗಳ ಕಾಲ ಇದ್ದಿದ್ದರೆ ಹೆಚ್ಚು ಕಡಿಮೆ ಒಂದು ಪ್ರಾಮಾಣಿಕವಾದ ರಾಷ್ಟ್ರದ ಪರಿಕಲ್ಪನೆ ಆದರೂ ನಮ್ಗೆ ಆನಂತರ ಬರ್ತಿತ್ತೇನೋ ಹಂಗೆ ಆಗಲಿಲ್ಲ ಮೂರನೇದು ನಾವು ಮೋಸ ಮಾಡಿದ್ವಿ ಅಟಲ್ ಬಿಹಾರಿ ವಾಜಪೇಯಿ ಅವರಿಗೆ ಅವ್ರು ಗೆದ್ದೇ ಬಿಡ್ತಾರೆ ಅನ್ನೋ ಕಾಲಕ್ಕೆ ಅವರನ್ನು ಅಲ್ಲಿಂದ ಇಳಿಸ್ಬಿಟ್ವಿ ಹತ್ತು ವರ್ಷಗಳ ಕಾಲ ಭಾರತವನ್ನು ಪ್ರಪಾತಕ್ಕೆ ತಳ್ಬಿಟ್ವಿ ನಾಲ್ಕನೇದು ಮತ್ತು ಕೊನೆ ವಜ್ರ ಒಂದು ಬಾಕಿ ಇದೆ ಇದಕ್ಕೂ ಏನಾದರೂ ಅನ್ಯಾಯ ಮಾಡಿಬಿಟ್ರೆ ಇನ್ನು ಭಾರತ ಎಲ್ಲಿಗೆ ಹೋಗುತ್ತೋ ಹೇಳಲಿಕ್ಕೆ ಬರಲ್ಲ ಅಂತ ಇದು ಅಷ್ಟು ಸ್ಪೀಡಾಗಿ ಓಡುತ್ತಿದೆ ಭಾರತ ಅನ್ನೋ ಕಾರಣಕ್ಕೆ ಯಾಕೆ ಅಂತ ನಾನು ಹೇಳ್ತೀನಿ ಹತ್ತು ವರ್ಷ ಭಾರತ ಹೇಗೆ ಪ್ರಪಾತಕ್ಕೆ ಬಿತ್ತು ನೆಕ್ಸ್ಟ್ ಸ್ಲೈಡ್ ನೋಡಿ ನಿಮಗೆ ಈ ಸ್ಲೈಡ್ ನೋಡಿದ್ರೆ ಆಶ್ಚರ್ಯ ಅನಿಸುತ್ತೆ ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟ್ ಮಾಡುತ್ತೆ ಈ ರಿಪೋರ್ಟು ಟೂ ತೌಸಂಡ್ ನೈನ್ ನವಂಬರ್ ಟ್ವೆಂಟಿ ಸಿಕ್ಸ್ಗೆ ಬಂದಿದ್ದು ಟೂ ತೌಸಂಡ್ ಫೋರ್ಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ತಮ್ಮ ಸ್ಥಾನವನ್ನು ಕಳ್ಕೊಂಡ್ರು ಎರಡು ಸಾವಿರದ ಒಂಬತ್ತಕ್ಕೆ ಇಂಡಿಯನ್ ಎಕ್ಸ್ಪ್ರೆಸ್ ರಿಪೋರ್ಟ್ ಮಾಡುತ್ತೆ ಫೋಟೋಸ್ ಆಫ್ ಸೋನಿಯಾ ಆ್ಯಂಡ್ ಪಿ ಎಮ್ ಮನ್ಮೋಹನ್ ಸಿಂಗ್ ಎವ್ರಿ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಆಫ್ ನ್ಯಾಷನಲ್ ಹೈವೇ ನೀಡೆಡ್ ರೋಡ್ ಮಾಡಲಿಲ್ಲ ಆದರೆ ಆ ರೋಡಿನ ಪ್ರತಿ ಇಪ್ಪತ್ತೈದು ಕಿಲೋಮೀಟರ್ಗೆ ಒಂದು ಕಡೆ ಸೋನಿಯಾ ಗಾಂಧಿ ಒಂದು ಕಡೆ ಮನಮೋಹನ್ ಸಿಂಗರ ಫೋಟೋ ಹಾಕಬೇಕು ಈ ರಿಪೋರ್ಟ್ನ ಕೊನೆ ಲೈನ್ ಏನು ಹೇಳುತ್ತೆ ಅಂತಂದರೆ ದ ಕಾಸ್ಟ್ ಆಫ್ ಸೆಟ್ಟಿಂಗ್ ಅಪ್ ದೀಸ್ ಬೋರ್ಡ್ಸ್ ವಿಲ್ ಆಲ್ಸೋ ಬಿ ಬೋರ್ನ್ ಬೈ ದ ಡೆವಲಪರ್ ಅಕಾರ್ಡಿಂಗ್ ಟು ಯುವರ್ ಸರ್ಕ್ಯುಲರ್ ಇಶ್ಯೂಡ್ ಬೈ ಎನ್ ಹೆಚ್ ಎ ಐ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಯಾರು ಈ ಕಾಸ್ಟನ್ನು ಬೇರ್ ಮಾಡಬೇಕು ಅಂತಂದರೆ ಯಾರು ಈ ರೋಡನ್ನು ಡೆವಲಪ್ ಮಾಡಿದಾರೋ ಕಾಂಟ್ರಾಕ್ಟ್ರು ಅವನೇ ಇಪ್ಪತ್ತೈದು ಕಿಲೋಮೀಟ್ರಿಗೆ ಎರಡು ಕಡೆ ಅವರು ಫೋಟೋ ಹಾಕಿಡಬೇಕು ಅಂತ ಅವನೇ ಮೈಂಟೈನ್ ಮಾಡಬೇಕು ಆ ಗೌರ್ಮೆಂಟ್ ಇರೋವರಿಗೆ ಅಥವಾ ಇವನ್ ಬದುಕಿರೋವರಿಗೆ ಗೊತ್ತಿಲ್ಲ ಹೇಗೆ ಅಂತ ಕಾಂಟ್ರಾಕ್ಟ್ ರೋಡ್ ಮಾಡೋದಿಲ್ಲ ಆದರೆ ರೋಡ್ ಪಕ್ಕದಲ್ಲಿ ಫೋಟೋ ಮಾತ್ರ ಬೇಕು ಅಂತ ಇವ್ರು ಎಷ್ಟು ವೇಗವಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ಅಟಲ್ ಬಿಹಾರಿ ವಾಜಪೇಯಿ ಅವರ ಫೋಟೋಗಳನ್ನು ತೆಗೆಸಿದ್ರು ಅಂತಂದರೆ ಆ ರೋಡ್ನಿಂದ ದೊಡ್ಡ ಸುದ್ದಿ ಆಯಿತು ಅದು ಅದನ್ನು ತೆಗಿಲಿಕ್ಕೆ ಹತ್ತಾರು ಕೋಟಿ ರೂಪಾಯಿನ ಖರ್ಚು ಮಾಡಿದ್ರು ಬರೀ ಆ ಫೋಟೋನ ತೆಗೆಸ್ಬೇಕು ನಾವು ಅಂತ ಆನಂತರ ದೊಡ್ಡ ದೊಡ್ಡದಾಗಿ ಎತ್ತರ ಎತ್ತರಕ್ಕೆ ಇವರುಗಳ ಫೋಟೋನ ಹಾಕಬೇಕು ಅದಕ್ಕಾಗುವಂಥ ಖರ್ಚನ್ನು ಬೇರ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಕೂಡ ಆಗಿತ್ತು ಅಂತಂದರೆ ಯಾವ ಥರದ ಸ್ಥಿತಿ ಇತ್ತು ಲೆಕ್ಕ ಹಾಕ್ಕೊಳ್ಳಿ ನೆಕ್ಸ್ಟ್ ಸ್ಲೈಡ್ ನೋಡಿ ನಿಮ್ಗೆ ಆಶ್ಚರ್ಯದ ಇನ್ನೊಂದು ಆಶ್ಚರ್ಯದ ಸಂಗತಿ ಎಷ್ಟು ನಿರ್ಲಜ್ಜತೆ ಅವತ್ತಿನ ಗೌರ್ಮೆಂಟ್ಗಳಿಗಿತ್ತು ಅಂತಂದರೆ ಅವರು ಸುಪ್ರೀಂ ಕೋರ್ಟ್ಗೆ ಒಂದು ಅಫಿಡವಿಟ್ ಕೊಟ್ಟರು ಟೂ ತೌಸಂಡ್ ಆ ಗೌರ್ಮೆಂಟ್ ಬಿದ್ದಿದ್ದು ಟೂ ತೌಸಂಡ್ ಟೂ ತೌಸಂಡ್ ಥರ್ಟೀನಲ್ಲಿ ಅಂದರೆ ಅಲ್ಲಿಗೆ ಅಟಲ್ ಬಿಹಾರಿಯವರನ್ನ ಕಳಕ ವಾಜಪೇಯಿ ಅವ್ರನ್ನ ಕಳ್ಕೊಂಡು ಒಂಬತ್ತು ವರ್ಷ ಕಳೆದಿತ್ತು ನಾನು ವಾಪಸ್ ಅರ್ಥ ಮಾಡ್ಕೊಳ್ಳಿಕ್ಕೋಸ್ಕರ ಹೇಳ್ತಿದ್ದೀನಿ ಒಂಬತ್ತು ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಕಳ್ಕೊಂಡಿದ್ವಿ ಅದಕ್ಕಿಂತ ಮುಂಚೆ ವಾಜಪೇಯಿ ಅಧಿಕ ಅಧಿಕಾರ ಅವಧಿ ಇದ್ದಿದ್ದು ಐದರಿಂದ ಆರು ವರ್ಷ ಮಾತ್ರ ನಾಲ್ಕೂವರೆ ವರ್ಷದ ಒಂದು ಅವಧಿ ಒಂದು ವರ್ಷದ ಮತ್ತೊಂದು ಅವಧಿ ಒಟ್ಟು ಐದುವರೆ ವರ್ಷದಿಂದ ಆರು ವರ್ಷಗಳ ಅವಧಿ ಕಾಲ ಅಟಲ್ ಬಿಹಾರಿ ವಾಜಪೇಯಿ ಅವರಿದ್ದರು ಅದಾದ ನಂತರ ಒಂಬತ್ತು ವರ್ಷಗಳ ಕಾಲ ಯು ಪಿ ಎ ಒನ್ ಆ್ಯಂಡ್ ಟು ಎರಡು ರೂಲ್ ಮಾಡಿತು ಅದಕ್ಕಿಂತ ಮುಂಚೆ ಕಾಂಗ್ರೆಸ್ ಇತ್ತು ಇವರು ಸುಪ್ರೀಂ ಕೋರ್ಟಿಗೆ ಏನು ಅಫಿಡವಿಟ್ ಕೊಟ್ಟರು ಅಂತಂದರೆ ಕಳೆದ ಮೂರು ದಶಕಗಳಲ್ಲಿ ಅಂದರೆ ಎರಡು ಸಾವಿರದ ಹದಿಮೂರಕ್ಕಿಂತ ಹಿಂದಿನ ಮೂರು ದಶಕಗಳಲ್ಲಿ ಎಷ್ಟು ರೋಡ್ಸ್ ದೇಶದಲ್ಲಾಗಿದೆಯೋ ಅದರ ಫಿಫ್ಟಿ ಪರ್ಸೆಂಟ್ ಮಾಡಿರೋದು ಅಟಲ್ ಬಿಹಾರಿ ವಾಜಪೇಯಿನೇ ಅಂದರು ಮೂವತ್ತು ವರ್ಷಗಳಲ್ಲಿ ಹೆಚ್ಚು ಕಡಿಮೆ ಇಪ್ಪತ್ನಾಲ್ಕು ವರ್ಷ ಆಳ್ವಿಕೆ ಮಾಡಿದ ಇವರೇ ವಾಜಪೇಯಿ ಅವರದು ಐದರಿಂದ ಆರು ವರ್ಷ ಮಾತ್ರ ಹೆಚ್ಚು ಕಡಿಮೆ ಇಪ್ಪತ್ತೈದು ವರ್ಷ ಬೇರೆಯವರು ಮಾಡಿದ್ದಾರೆ ಐದು ವರ್ಷ ವಾಜಪೇಯಿ ಅವರು ಮಾಡಿದ್ದಾರೆ ಅವರು ಇಪ್ಪತ್ತೈದು ವರ್ಷದ ರೋಡ್ಸ್ ಈಕ್ವಲ್ ಟು ಅಟಲ್ ಬಿಹಾರಿ ವಾಜಪೇಯಿ ಅವರ ಐದು ವರ್ಷದ ರೋಡ್ಸ್ ನಾನು ಬಹುಶಃ ನಿಮಗೆಲ್ಲ ಅರ್ಥ ಆಗ್ತಿರ್ಬೋದು ಅಂದ್ಕೊಳ್ತಿದ್ದೀನಿ ಇವರು ಎಷ್ಟರ ಮಟ್ಟಿಗೆ ಯಾವುದ್ರಲ್ಲಿ ಇನ್ವೆಸ್ಟ್ ಮಾಡಿದ್ರು ಅಂತ ಸಾಲ ಏನು ಕಡಿಮೆ ಆಗಲಿಲ್ಲ ತಂದಿದ್ದಾರೆ ಎಲ್ಲಿ ಕೊಟ್ಟಿದ್ದಾರೆ ಸಾಲವನ್ನು ಎಲ್ಲಿಗೆ ಸುರಿದ್ರು ಅದನ್ನು ಅದರಿಂದ ಏನು ಮಾಡಿದರು ಮಾಡಿರೋ ರೋಡ್ಸ್ಗಳದ್ದಾದರೂ ಕ್ವಾಲಿಟಿ ಏನಿತ್ತು ಈ ಯಾವ ಪ್ರಶ್ನೆಗಳನ್ನು ಯಾರೂ ಯಾವತ್ತೂ ಕೇಳಲಿಲ್ಲ ಯಾಕೆ ಅಂತಂದರೆ ನಮಗೆ ರೋಡ್ಸ್ ಬೇಕು ಅಂತ ಅನ್ನಿಸಲೇ ಇಲ್ಲ ನಮಗೆಲ್ಲ ಏನು ಹೇಳಿದ್ರು ಗೊತ್ತಾ ರೋಡ್ಸ್ ಕೇಳುವಾಗ ಅಯ್ಯೋ ಭಾರತ ಜನಸಂಖ್ಯೆ ಜಾಸ್ತಿ ಕಣಪ ಇಷ್ಟು ಜನಸಂಖ್ಯೆ ಇರುವಾಗ ಎಷ್ಟು ರೋಡ್ ಅಂತ ಜನಸಂಖ್ಯೆಗೂ ರೋಡ್ಗೂ ಏನು ರೀ ಸಂಬಂಧ ನಾವು ಜನಸಂಖ್ಯೆ ಜಾಸ್ತಿ ಇರೋದ್ರಿಂದ ಜಗತ್ತು ನಮ್ಮ ಕಡೆ ನೋಡ್ತಾ ಇದೆ ಜಗತ್ತು ಡಂಪ್ ಮಾಡಬೇಕು ಭಾರತಕ್ಕೆ ಭಾರತ ಒಂದು ಒಳ್ಳೆ ಮಾರ್ಕೆಟ್ಟು ಅಂತ ಭಾವಿಸಿಕೊಂಡು ನಮ್ಮ ಹಿಂದೆ ಸುತ್ತಾಡೋದು ಯಾಕೆಂದ್ರೆ ಜನಸಂಖ್ಯೆ ಇರೋ ಕಾರಣಕ್ಕೋಸ್ಕರ ಆದರೆ ನಾವು ಎಪ್ಪತ್ತೈದು ವರ್ಷಗಳ ಕಾಲ ಜನಸಂಖ್ಯೆಯನ್ನು ಬ್ಲೇಮ್ ಮಾಡ್ಕೊಂಡೇ ಬಂದ್ವಿ ಆದರೆ ನಾನು ಒಂದೇ ಒಂದು ದಿನ ನರೇಂದ್ರ ಮೋದಿಯವರು ಈ ದೇಶ ಜನಸಂಖ್ಯೆ ಜಾಸ್ತಿ ಅಂತ ಹೇಳಿದ್ದೀನಿ ಕೇಳಲೇ ಇಲ್ಲ ಅವರು ಮೊದಲು ನೂರಿಪ್ಪತ್ತೆಂಟು ಕೋಟಿ ಭಾರತೀಯರು ಇರುವಂತಿದ್ರು ಈಗ ಎಕ್ಸೋ ಅಡ್ತಾಲಿಸ್ ಕರೋಡ್ ಲೋಗ್ ಅಂತ ಹೇಳ್ತಾರೆ ನೂರ ನಲವತ್ತೆಂಟು ಕೋಟಿ ಭಾರತೀಯ ಇರುವಂತ ಆ್ಯಂಡ್ ಸಮಟೈಮ್ಸ್ ಐ ಥಿಂಕ್ ಅವ್ರಿಗೆ ಭಾಳ ಖುಷಿ ಇದೆ ಆಗ್ಲಿ ಬಿಡು ನಷ್ಟ ಏನಿದೆ ಅದರಲ್ಲಿ ಎಷ್ಟೋ ದೇಶಗಳಲ್ಲಿ ಜನ ಹುಟ್ಟಲ್ಲ ಅಂತ ಅವ್ರು ಭಾವಿಸ್ತಿರಬೇಕಾದ್ರೆ ಈ ದೇಶದ ಫರ್ಟಿಲಿಟಿ ರೇಟ್ ಚೆನ್ನಾಗಿರುವಾಗ ತಲೆ ಕೆಡಿಸ್ಕೋಬೇಕು ಅಂತ ತುಂಬ ಸ್ಪಷ್ಟವಾಗಿರುವಂಥ ಆಲೋಚನೆಯಲ್ಲಿ ಅಂದರೆ ಒಂದೇ ಒಂದು ದಿನ ಜನಸಂಖ್ಯೆ ಜಾಸ್ತಿ ಅಂತ ಹೇಳಿಲ್ಲ ಬಟ್ ನಾನಂತೂ ಹೈಸ್ಕೂಲಲ್ಲಿದ್ದಾಗ ಬರೆದಿರೋ ಪ್ರಬಂಧ ಎಲ್ಲ ಜನಸಂಖ್ಯಾ ಸ್ಫೋಟವೇ ಅದು ಬಿಟ್ಟು ಬೇರೆ ಟಾಪಿಕ್ಕೇ ಇರಲಿಲ್ಲ ನಮಗೆ ನಮಗೆ ಏನೇನು ಪಾಯಿಂಟ್ ಬರೀಬೇಕು ಅಂತ ಬೈಹರ್ಟ್ ಆಗೋಗಿತ್ತು ಆದರೆ ಈ ದೇಶ ಇವ ಜನಸಂಖ್ಯಾ ಸ್ಫೋಟದ ಬಗ್ಗೆ ಮಾತಾಡಲ್ವಲ್ಲ ಅಂದರೆ ಆ ಥಾಟ್ ಪ್ರೊಸೆಸಿಂಗ್ ಚೇಂಜ್ ಆಗಿದೆ ಅಂತ ಅಂದರೆ ಎಷ್ಟರ ಮಟ್ಟಿಗೆ ಕೆಲಸವನ್ನು ಅಟಲ್ ಬಿಹಾರಿ ವಾಜಪೇಯಿ ಕಾಲದಲ್ಲೂ ನಡೆದಿತ್ತು ಅಂತ ಸರಿ ಕಾಂಗ್ರೆಸ್ ಎಲ್ಲಿ ಹಾಕ್ತು ದುಡ್ಡು ನೆಕ್ಸ್ಟ್ ಲೈಡ್ ಶಾಕ್ ಆಗ್ಬೋದು ನೀವು ಇದು ಎ ಎಸ್ ಐ ಹಾಸ್ಪಿಟ್ಲು ಕಲಬುರ್ಗಿಯರು ಎರಡೋದು ಇದ್ರೆ ಗೊತ್ತಿರುತ್ತೆ ಒನ್ ಆಫ್ ದ ಬೆಸ್ಟ್ ಅಂದರೆ ಕಟ್ಟಡದ ದೃಷ್ಟಿಯಿಂದ ತುಂಬ ಅದ್ಭುತವಾಗಿರುವಂಥ ಕಟ್ಟಡ ಇದು ಫೈನ್ ಭಾಳ ಖುಷಿಯಾಗುತ್ತೆ ನನಗೊಬ್ಬ ಡಾಕ್ಟರ್ ಇಲ್ಲಿಗೆ ಹೋದಾಗ ಬಂದು ನನಗೆ ಮೆಸೇಜ್ ಕಳಿಸಿದ್ರು ಎಲ್ಲೆಲ್ಲ ವಿದೇಶದ ಬಿಲ್ಡಿಂಗ್ಸು ಅಂತ ಹೇಳ್ತಾರೆ ನಮ್ಮ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ ಅಂತ ನಾನು ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರಿಗೆ ಇನ್ನೊಂದು ಫೋಟೋ ಕಳಿಸ್ಕೊಟ್ಟೆ ಅದು ಟಾಪ್ ವ್ಯೂ ಆಫ್ ದಟ್ ಹಾಸ್ಪಿಟಲ್ ಏನಾದರೂ ಕಾಣಿಸುತ್ತಾ ಆ ಟಾಪ್ ವ್ಯೂನಲ್ಲಿ ಕರ್ಗೆ ಅಂತ ಬರೆದಿರೋದು ಅದು ಮೊದಲನೇ ಅಕ್ಷರಕ್ಕ ಎರಡನೇ ಅಕ್ಷರ ಗ ಆಮೇಲೆ ಅರ್ಕಾವತ್ತು ಬೇರೆ ಇದೆ ಇಡೀ ಬಿಲ್ಡಿಂಗನ್ನು ನೀವು ಟಾಪ್ ವ್ಯೂನಲ್ಲಿ ನೋಡಿದ್ರೆ ಕರ್ಗೆ ಅಂತ ಕಾಣುತ್ತೆ ಸ್ವಂತ ದುಡ್ಡಲ್ಲ ನಮ್ಮ ಟ್ಯಾಕ್ಸ್ ದುಡ್ಡು ಮತ್ತು ನಾನು ಹೇಳಿದ್ದೀನಿ ಅಂತ ನೀವು ನಂಬ್ಕೊಳ್ಳೋದೇನು ಬೇಡ ಮನೆಗೆ ಹೋದ ನಂತರ ಗೂಗಲ್ ಮ್ಯಾಪ್ಸನ್ನು ತೆಗೆದು ಸಲ ಟಾಪ್ ವ್ಯೂನಲ್ಲಿ ನೋಡಿ ಇ ಎಸ್ ಐ ಹಾಸ್ಪಿಟಲ್ನ ಕರ್ಗೆ ಅಂತ ಕಾಣುತ್ತೆ ನೀವು ನೋಡ್ಬೋದು ನಾನು ಗೂಗಲ್ ಮ್ಯಾಪಿಂದ ತೆಗೆದಿದ್ದು ನಾನು ಗೂಗಲ್ ಮ್ಯಾಪಿನ ತೆಗೆದ ನಂತರ ಮತ್ತೆ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಬೇರೆ ಬೇರೆಯವ್ರ ಮೊಬೈಲ್ ಸಲ ಚೆಕ್ ಮಾಡಿದೆ ಇದು ನನ್ನ ಮೊಬೈಲಲ್ಲಿ ಮಾತ್ರ ಹಂಗೆ ಕಾಣುತ್ತೆ ಯಾಕಂದ್ರೆ ನಮ್ಗೆ ಇದು ಯಾವಾಗಲೂ ಹಿಂಗೆ ಕಾಣೋದು ರೂಢಿಯಾಗಿದೆಯಾ ಅಂತ ಆದರೆ ಯಾರ ಮೊಬೈಲಲ್ಲಿ ನೋಡಿದ್ರು ಕರ್ಗೇನೆ ಅದು ಅಂದರೆ ದುಡ್ಡನ್ನ ತಗೊಂಡು ಯಾರ ದುಡ್ಡನ್ನ ಐ ಆಮ್ ಸಾರಿ ನನ್ಗೆ ಸಲ ಬಹಳ ಬೇಜಾರು ಅನ್ಸುತ್ತೆ ಯಾಕೆ ಅಂತಂದ್ರೆ ಸ್ವಂತದ ದುಡ್ಡನ್ನ ನೀವು ಹಾಕಿ ಈಗ ಇನ್ಫೋಸಿಸ್ನವರು ನಾರಾಯಣ ಮೂರ್ತಿ ಅನ್ನುವಂಥ ಒಂದು ಹೆಸರು ಬರೋ ಥರ ಬಿಲ್ಡಿಂಗ್ ಕಟ್ಟಿದರೆ ಯಾರು ಅಬ್ ಆಬ್ಜೆಕ್ಟ್ ಮಾಡಲಿಕ್ಕಾಗತ್ತೆ ಅವ್ರ ಕಮಿಟಿಯವರು ಡಿಸೈಡ್ ಮಾಡಿದ್ದಾರೆ ಹಿಂಗೆ ಇರ್ಬೋದು ಅಂತ ಮಾಡ್ಕೊಂಡಿದ್ದಾರೆ ಸ್ವಂತ ದುಡ್ಡಪ್ಪ ಆದರೆ ಸರ್ಕಾರಿ ದುಡ್ಡನ್ನು ಅಂದರೆ ನಾವು ಕಟ್ಟಿರುವಂಥ ತೆರಿಗೆಯ ದುಡ್ಡನ್ನು ಸ್ವಂತ ಹೆಸರನ್ನು ಶಾಶ್ವತ ಮಾಡಿಸ್ಲಿಕ್ಕೋಸ್ಕರ ಬಳಸ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ ನಾವು ಯಾವತ್ತೂ ಪ್ರಶ್ನೆ ಮಾಡಲಿಲ್ಲ ಯಾಕೆ ಅಂತಂದರೆ ನಮಗೇನು ಅನಿಸ್ಬಿಟ್ಟಿತ್ತು ಅಂತಂದರೆ ಇವರು ಅಧಿಕಾರದಲ್ಲಿ ಇರೋದೇ ಹೀಗೆ ಅಧಿಕಾರದಲ್ಲಿದ್ದವ್ರು ಏನು ಬೇಕಿದ್ರು ಮಾಡ್ಬೋದು ಅಂತ ಅನ್ಸಿತ್ತು ಹೀಗಾಗಿ ನಾವು ಯಾವತ್ತೂ ಕೇಳಲೇ ಇಲ್ಲ ಅವ್ರು ಈ ಥರದ್ದನ್ನು ತಮಗೆ ಬೇಕಾಗಿರೋದನ್ನು ಮಾಡ್ಕೊಳ್ತಾ ಹೋದ್ರು ಸಮಾಜಕ್ಕೆ ಬೇಕಾಗಿರೋದ್ರ ಬಗ್ಗೆ ಯಾವತ್ತೂ ಆಲೋಚನೆಯೇ ಮಾಡಲಿಲ್ಲ ಆದರೆ ಯಾಕೆ ರಸ್ತೆ ಬೇಕು ನೆಕ್ಸ್ಟ್ ಸ್ಲೈಡು ಈ ರಸ್ತೆಗಳು ಡೆವಲಪ್ ಆದರೆ ಆ ಹೈವೇ ಏನು ಡೆವಲಪ್ ಆಗುತ್ತೋ ಅದರ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಎಕನಾಮಿಕ್ ಕಾರಿಡಾರ್ ಡೆವಲಪ್ ಆಗುತ್ತೆ ರೋಡ್ಸ್ ತುಂಬ ಚೆನ್ನಾಗಿರೋದರಿಂದ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರೋದ್ರಿಂದ ಅಲ್ಲಿ ಸಣ್ಣ ಪುಟ್ಟ ಸಣ್ಣಪುಟ್ಟ ಇಂಡಸ್ಟ್ರಿಗಳು ಬರ್ತವೆ ಆ ಇಂಡಸ್ಟ್ರಿಗಳಲ್ಲಿ ಏನು ಮಾಡ್ತಾರೋ ಅದು ನೇರವಾಗಿ ರೋಡ್ಗಳಿಗೆ ಕನೆಕ್ಟ್ ಆಗಿರೋದ್ರಿಂದ ಹತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಎಕನಾಮಿಕ್ ಕಾರಿಡಾರ್ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ ಎರಡನೇದು ಈ ಕೆಲವು ಕಂಪ್ನಿಗಳು ಏನು ಮಾಡ್ತವೆ ಈಗ ಬೆಂಗಳೂರು ಸಿಟಿ ತುಂಬ ಕಾಸ್ಟ್ಲಿ ಅಂತ ಗೊತ್ತಾದರೆ ನಿಮಗೆ ರೋಡ್ ಕನೆಕ್ಟಿವಿಟಿ ಚೆನ್ನಾಗಿದ್ದರೆ ನೀವು ತುಮಕೂರಿಂದ ಸ್ವಲ್ಪ ಮುಂದಕ್ಕೂ ಹೋಗ್ಬಿಡ್ಬೋದು ಅಲ್ಲಿ ಸ್ವಲ್ಪ ಕಡಿಮೆಗೆ ಜಾಗ ಸಿಗುತ್ತೆ ಅಂತೆಲ್ಲ ಆಗ್ಬಿಟ್ರೆ ಅಲ್ಲಿಗೆ ಹೋಗಿ ಎಸ್ಟಾಬ್ಲಿಷ್ ಮಾಡ್ಬೋದು ಬಿಕಾಸ್ ಒಂದು ಮುಕ್ಕಾಲು ಗಂಟೆಲಿ ಬಂದ್ಬಿಡ್ಬೋದಲ್ಲ ನೀವು ಅಂದರೆ ಈ ಸೆಕೆಂಡ್ ಟು ಟೈಯರ್ ಸಿಟೀಸ್ ಏನಿದೆ ಅಲ್ಲೂ ಕೂಡ ಡೆವಲಪ್ಮೆಂಟ್ ಈಸಿ ಆಗುತ್ತೆ ಕಾರ್ಖಾನೆಗಳು ವಿಕೇಂದ್ರೀಕರಣಗೊಳ್ತವೆ ಎಲ್ಲರೂ ಬೆಂಗಳೂರಿಗೆ ಬಂದು ದುಂಬಾಲ್ ಬಿಡಬೇಕಾದಂಥ ಅಗತ್ಯ ಇಲ್ಲ ಪಕ್ಕದಲ್ಲಿ ಡೆವಲಪ್ಮೆಂಟ್ ತಂತಾನೆ ಆಗುತ್ತೆ ಯಾಕೆಂದರೆ ಕನೆಕ್ಟಿವಿಟಿ ತುಂಬ ಚೆನ್ನಾಗಿರೋದ್ರಿಂದ ಇಲ್ಲಿಗೂ ಮತ್ತು ಅಲ್ಲಿಗೂ ಅರ್ಧ ಗಂಟೆ ಡಿಫರೆನ್ಸ್ ಆಗ್ಬಿಟ್ರೆ ಅಲ್ಲಿಗೆ ಹೋಗ್ತೀವಿ ಕಾಸ್ಟ್ ತುಂಬ ಕಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ರೈತರಿಗೆ ಮಾರುಕಟ್ಟೆ ಸುಲಭ ಆಗ್ಬಿಡುತ್ತೆ ಯಾಕೆಂದರೆ ರೋಡ್ಸ್ ತುಂಬ ಚೆನ್ನಾಗಿರೋದ್ರಿಂದ ತಾನು ಬೆಳೆದ ವಸ್ತುವನ್ನು ಪಕ್ಕದ ಊರಲ್ಲಿ ಮಾರಾಟ ಮಾಡಬೇಕು ಅಂತಿಲ್ಲ ಅವನು ತುಮಕೂರಲ್ಲಿ ಬೆಳೆದಿರೋ ವಸ್ತುವನ್ನು ಬೆಂಗಳೂರಿಗೆ ತೊಗೊಂಡು ಬಂದುಬಿಡ್ಬೋದು ರೋಡ್ ಚೆನ್ನಾಗಿರೋದ್ರಿಂದ ಅವನು ಫೋರ್ ಅವರ್ಸ್ ನಾನು ಹುಬ್ಳಿ ಹತ್ತಿರದಲ್ಲೆಲ್ಲೋ ಬೆಳೆದಿದ್ದೀನಿ ಬೆಂಗಳೂರಲ್ಲಿ ರೇಟ್ ಚೆನ್ನಾಗಿದೆ ಅಂತ ಅವ್ನಿಗೆ ಏನಾದರೂ ಬೆಳಗ್ಗೆ ಗೊತ್ತಾಯಿತು ಅಂತಂದರೆ ತಕ್ಷಣ ಹೊರಟು ಫೋರ್ ಫೈವ್ ಹವರ್ಸಲ್ಲಿ ಬೆಂಗಳೂರಿಗೆ ಬಂದು ಮಾರಾಟ ಮಾಡ್ಕೊಂಡು ಹೋಗ್ಬೋದು ಅವ್ರಿಗೊಂದು ಒಳ್ಳೆ ಮಾರ್ಕೆಟ್ ಸಿಗುತ್ತೆ ಎಲ್ಲಿ ಚೆನ್ನಾಗಿ ಸಿಗುತ್ತೋ ಅಲ್ಲಿಗೆ ಹೋಗ್ಬೋದು ಅಂತ ಇದು ಡೆವಲಪ್ಮೆಂಟಿಗೆ ಕಾರಣ ಆಗುವಂಥ ಸಂಗತಿ ಶೈಕ್ಷಣಿಕ ಲಾಭ ಆಗುತ್ತೆ ಅಲ್ಲಿಂದ ಒಳ್ಳೆಯ ಶಿಕ್ಷಣವನ್ನು ಪಡ್ಕೊಳ್ಳಿಕ್ಕೆ ಬೇರೆ ಊರಿಗೆ ಬರಲಿಕ್ಕೆ ಅವನಿಗೆ ಸಾಧ್ಯ ಆಗುತ್ತೆ ಮತ್ತು ವಸ್ತುಗಳ ಲಭ್ಯತೆಯ ವೃದ್ಧಿ ಆಗುತ್ತೆ ನಿಮಗೆ ಆಪ್ಷನ್ಸ್ ಜಾಸ್ತಿ ಸಿಗುತ್ತೆ ನಿಮಗೆ ಊರುಗಳು ಊರುಗಳು ಬೇಗ ಕನೆಕ್ಟ್ ಆಗಿಬಿಡುತ್ತೆ ಅಂತಾದರೆ ಬೇರೆ ಬೇರೆ ಊರುಗಳ ವಸ್ತುಗಳನ್ನು ತೊಗೊಂಡು ಬರೋದಕ್ಕೆ ನಿಮಗೂ ಆಪ್ಷನ್ಸ್ ಅಥವಾ ನಮಗೂ ಆಪ್ಷನ್ಸ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ನಾವು ಮರೆಯುವಂತಿಲ್ಲ ಅಂತ ಒಂದು ರೋಡು ನಮ್ಗೆ ಈ ಥರ ಅನೇಕ ಸಂಗತಿಗಳನ್ನು ಡೆವಲಪ್ ಮಾಡಿಕೊಡೋದ್ರಿಂದ ಉದ್ದಕ್ಕೂ ಆರ್ಥಿಕ ಅಭಿವೃದ್ಧಿಯನ್ನು ತಗೊಂಡೇ ಬರುತ್ತೆ ಅನ್ನೋದನ್ನು ಭಾಳ ವಿಶೇಷವಾಗಿರುವಂಥ ಸಂಗತಿ ಆದರೆ ಇದು ಅಟಲ್ ಬಿಹಾರಿ ಅವರ ಗಮನಕ್ಕೆ ಬಂತು ಅವರದರ ಡೆವಲಪ್ಮೆಂಟ್ಗೆ ಅಂತ ನಿಂತು ಆದರೆ ದುರದೃಷ್ಟ ಆದ ನಂತರ ಹತ್ತು ವರ್ಷಗಳ ಕಾಲ ಭಾರತ ತನ್ನ ಸಂಪೂರ್ಣ ಈ ರೋಡ್ಸ್ ಡೆವಲಪ್ಮೆಂಟ್ ಕೆಲಸವನ್ನು ಮನೆಗುದ್ದಿಗೆ ಬಿತ್ತಾಕಿ ಪಕ್ಕಕ್ಕೆ ಹಾಕ್ಬಿಟ್ಟು ಅದು ತಾನು ತುಂಬ ಚೆನ್ನಾಗಿದ್ಬಿಡ್ತು ಯು ಪಿ ಎ ಒನ್ ಬಂದಾಗ ನಂಗೆ ತುಂಬ ಜನ ಹೇಳೋರು ಏನು ಗೌರ್ಮೆಂಟ್ ನೋಡಿ ಹೆಂಗೆ ನಡೆಸ್ತಾ ಇದ್ದಾರೆ ಹೆಂಗೆ ನಡೆಸ್ತಾ ಇದ್ರು ಯಾಕೆ ಗೊತ್ತಾ ಅಟಲ್ ಬಿಹಾರಿ ವಾಜಪೇಯಿ ಎಲ್ಲ ಕೂಡಿಟ್ಟಿದ್ರಲ್ಲ ಎಲ್ಲ ಖಾಲಿ ಮಾಡಿದರು ಯು ಪಿ ಎ ಟು ಬಂದಾಗ ಶುರುವಾಯ್ತಿರೋದು ಎಲ್ಲ ಖಾಲಿಯಾಗಿತ್ತು ಖಾಲಿಯಾಗಿದ್ದರಿಂದ ಕೆರ್ಕೊಂಡಾದರೂ ತಿನ್ನಬೇಕಿತ್ತು ಒಂದಾದ ಮೇಲೆ ಒಂದು ಹಗರಣಗಳು ಬಯಲಿಗೆ ಬರಲಿಕ್ಕೆ ಶುರುವಾಯ್ತಲ್ಲ ಆಮೇಲೆ ನಮಗೆ ಸಹಿಸ್ಕೊಳ್ಳಿಕ್ಕಾಗದೇ ಇರೋಷ್ಟು ಹಗರಣಗಳಾಗಲಿ ಆಗಿ ಅವ್ರನ್ನ ಕೆಳಗಿಳಿಸಬೇಕಾದಂಥ ಸ್ಥಿತಿ ಬಂತು ಈಗಲೂ ಹಾಗೆ ಅನಿಸುತ್ತೆ ಅಕಸ್ಮಾತ್ ಮೋದಿಯವ್ರನ್ನ ಕಳ್ಕೊಂಡ್ರೆ ನಾವೇನಾದರೂ ಮುಂದಿನ ಹತ್ತು ವರ್ಷಗಳ ಕಾಲ ಕಿರಿಕಿರಿ ಇಲ್ಲದ ಆಡಳಿತ ಸಿಗುತ್ತೆ ಯಾಕೆ ಅಂತಂದರೆ ಜಿ ಎಸ್ ಟಿ ಕಲೆಕ್ಷನ್ ಎಷ್ಟಾಗಿದೆ ಗೊತ್ತೇನು ರೀ ಈಗ ಈ ತಿಂಗಳು ಎಲ್ಲ ತಿಂಗಳಿಗಳಿಗಿಂತಲೂ ಹೈಯೆಸ್ಟ್ ಜಿ ಎಸ್ ಟಿ ಕಲೆಕ್ಷನ್ ನನ್ನ ಅಂದಾಜಿನ ಪ್ರಕಾರ ಒಂದು ಮುಕ್ಕಾಲ್ ಲಕ್ಷ ಕೋಟಿ ರೂಪಾಯಿ ಆಗಿರಬೇಕು ನಾವು ಒಂದು ಲಕ್ಷ ಕೋಟಿ ಜಿ ಎಸ್ ಟಿ ದಾಟದಾಗ ಚಪ್ಪಾಳೆ ತಟ್ಟಿದ್ವಿ ಪಟಾಕಿ ಹೊಡೆದಿದ್ವಿ ಒಂದು ಲಕ್ಷ ಕೋಟಿ ರೂಪಾಯಿ ಜಿ ಎಸ್ ಟಿ ಅಂತ ಒಂದು ಮುಕ್ಕಾಲ್ ಲಕ್ಷ ಕೋಟಿ ಈಗ ನಾವು ಎರಡು ಲಕ್ಷ ಕೋಟಿ ಜಿ ಎಸ್ ಟಿಗೆ ಹತ್ರ ಹತ್ರ ಬಂದುಬಿಟ್ಟರು ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕೆ ಅಂತಂದರೆ ಈ ದೇಶದಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟಿ ಅಷ್ಟು ತೀವ್ರಗತಿಯಲ್ಲಿ ನಡೀತಾ ಇದೆ ಭಾರತದಲ್ಲಿ ಜಾಬ್ಸ್ ಇಲ್ಲ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಿವೆ ಭಾರತದಲ್ಲಿ ಎಕನಾಮಿಕ್ ಪ್ರಗತಿ ಇಲ್ಲ ಅಂತ ಹೇಳ್ತಾರೆ ಆದರೆ ಯಾವ ಕಾರ್ ಅಂಗಡಿಗಾದರೂ ಹೋಗಿ ನೋಡಿ ಒಂದು ಕಾರ್ ಬೇಕು ಅಂತೇಳಿ ಒಂದು ತಿಂಗ್ಳು ವೆಯ್ಟಿಂಗ್ ಪೀರಿಯಡ್ ಇದೆ ಯಾರು ತೊಗೊಳ್ತಿದ್ದಾರೆ ಕಾರ್ಸನ್ನು ಎಲ್ಲಿ ಹೋಗ್ತಿದೆ ಇವೆಲ್ಲ ಬೈಕ್ ತೊಗೊಳ್ಲಿಕ್ಕೆ ಯಾರು ಬೈಕ್ ತೊಗೊಳ್ತಿದ್ದಾರೆ ಎಲೆಕ್ಟ್ರಿಕಲ್ ಬೈಕ್ ತೊಗೊಳ್ಲಿಕ್ಕೆ ರಶ್ ಇದೆ ನೀವು ಏನು ಕೇಳಿದ್ರು ಅಲ್ಲಿ ರಶ್ ಇದೆ ಎಲ್ಲಿಂದ ಹೇಗೆ ಸಾಧ್ಯ ಆಯ್ತಿದು ಅಂತಂದರೆ ಎಕನಾಮಿಕ್ ಆ್ಯಕ್ಟಿವಿಟಿ ತೀವ್ರ ಗತಿಯಲ್ಲಿ ನಡೀತಾ ಇರೋದರಿಂದ ಸಾಧ್ಯವಾಯಿತು ಅಂತ ಆದರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ನೆಕ್ಸ್ಟ್ ಲೈಡ್ ಅವರು ಡಿಸೈಡ್ ಮಾಡಿದರು ಬಂದ ವರ್ಷವೇ ಡಿಸೈಡ್ ಮಾಡಿದರು ಮುಂದಿನ ಐದು ವರ್ಷಗಳಲ್ಲಿ ನಾನು ಭಾರತಕ್ಕೆ ಐವತ್ತು ಸಾವಿರ ಕಿಲೋಮೀಟರ್ ಹೈವೇಸ್ ಮಾಡಬೇಕು ಅಂತ ಅದರಲ್ಲಿ ಮೂವತ್ತೈದು ಸಾವಿರ ಕಿಲೋಮೀಟರ್ ನ್ಯಾಷನಲ್ ಹೈವೇ ಆಗಿರಬೇಕು ಏಳುವರೆ ಸಾವಿರ ಕಿಲೋಮೀಟ್ರ್ ಬಂದರಗಳನ್ನು ಕನೆಕ್ಟ್ ಮಾಡುವಂಥ ರೋಡ್ ಆಗಿರಬೇಕು ಏಳುವರೆ ಸಾವಿರ ಕಿಲೋಮೀಟ್ರ್ ಎಕ್ಸ್ಪ್ರೆಸ್ ವೇಗಳು ಎಕನಾಮಿಕ್ ಕಾರಿಡಾರು ಇಂಡಸ್ಟ್ರಿಯಲ್ ಕಾರಿಡಾರು ನಾರ್ತ್ ಈಸ್ಟರ್ನ್ ರೋಡ್ಸ್ಗಳನ್ನು ಕೂಡ ಮಾಡಬೇಕು ಅಂತ ಅವರು ಭಾರತ್ಮಾಲಾ ಪ್ರಾಜೆಕ್ಟ್ನಲ್ಲಿ ಸ್ಪಷ್ಟವಾಗಿ ನಿರ್ಣಯ ತೆಗೆದುಕೊಂಡು ಐದು ವರ್ಷ ಅಂದ್ಕೊಂಡಿದ್ರು ಆರು ವರ್ಷವೋ ಏಳು ವರ್ಷವೋ ತೊಗೊಳ್ತೋ ಅದಕ್ಕೆ ಅದರ ಪರಿಣಾಮ ಏನಾಯಿತು ಅಂತಂದರೆ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿದ್ದಂಥ ಒಟ್ಟು ಹೈವೇ ಪ್ರಮಾಣ ತೊಂಬತ್ತೊಂದು ಸಾವಿರದ ಇನ್ನೂರ ಎಂಬತ್ತೇಳು ಕಿಲೋಮೀಟರ್ ಅದರಲ್ಲಿ ನನಗನ್ಸುತ್ತೆ ಒಂದು ಥರ್ಟಿ ಪರ್ಸೆಂಟು ಅಟಲ್ ಬಿಹಾರಿ ವಾಜಪೇಯಿ ಅವರದ್ದೇ ಅದಕ್ಕೆ ಪರ್ಯಾಯವಾಗಿ ನರೇಂದ್ರ ಮೋದಿ ಬಂದ ನಂತರ ಈ ದೇಶದ ಹೈವೇ ಪ್ರಮಾಣ ಒಂದು ಲಕ್ಷ ನಲವತ್ತೈದು ಸಾವಿರದ ನೂರ ಐವತ್ತೈದು ಕಿಲೋಮೀಟರ್ ಆಗಿದೆ ನರೇಂದ್ರ ಮೋದಿ ಒಬ್ಬರೇ ಹೆಚ್ಚು ಕಡಿಮೆ ಐವತ್ತೈದು ಸಾವಿರ ಕಿಲೋಮೀಟರ್ ರೋಡನ್ನು ಅವರು ಹೈವೇನ ಆ್ಯಡ್ ಮಾಡಿದ್ದಾರೆ ಒಬ್ಬರೇ ಈ ದೇಶದ ಅಷ್ಟು ಪ್ರಧಾನಿಗಳು ಸೇರಿ ಎಷ್ಟು ರೋಡ್ ಮಾಡಿದರೋ ಅದರ ಫಿಫ್ಟಿ ಪರ್ಸೆಂಟ್ ರೋಡನ್ನು ನರೇಂದ್ರ ಮೋದಿ ಒಬ್ಬರೇ ಈ ದೇಶಕ್ಕೆ ಆ್ಯಡ್ ಮಾಡಿದ್ದಾರೆ ಅದು ವಿತಿನ್ ನೈನ್ ಇಯರ್ಸ್ ಆಫ್ ಸ್ಪ್ಯಾನ್ ಒಂಬತ್ತು ವರ್ಷಗಳಲ್ಲಿ ಅರವತ್ತೈದು ವರ್ಷಗಳ ಕಾಲ ಎಲ್ಲ ಪ್ರಧಾನಿಗಳು ಎಷ್ಟು ಹೈವೇ ಮಾಡಿದ್ರು ಅದರ ಅರ್ಧದಷ್ಟನ್ನು ಮಾಡ್ತಾರೆ ಅಂತಂದರೆ ಆ ಮನುಷ್ಯನ ಸ್ಪೀಡ್ ಹೆಂಗಿರಬೇಕು ಲೆಕ್ಕ ಹಾಕೊಳ್ಳಿ ಒಂಬತ್ತು ವರ್ಷದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಫಿಫ್ಟಿ ನೈನ್ ಪರ್ಸೆಂಟ್ ಅಂತ ನಂಬರ್ ತೋರಿಸ್ತಾ ಇದೆ ಅದು ಒಟ್ಟು ಅರುವತ್ತು ಪರ್ಸೆಂಟನ್ನು ರೋಡ್ ಮಾಡಿದರು ಯಾಕೆ ಮೋದಿ ಹಂಗೆ ರೋಡ್ ಮಾಡ್ತಾರೆ ಅಂತಂದರೆ ಅವರಿಗೆ ಸ್ಪೀಡ್ ಅನ್ನೋದು ಯಾವಾಗಲೂ ಇಷ್ಟ ಅವರಿಗೆ ಅವರು ಸ್ಲೋ ಮಾಡೋದು ಇದೇ ಇಲ್ಲ ಅವ್ರ ಜೊತೆಗೆ ಸರಿಯಾಗಿ ನಿತಿನ್ ಗಡ್ಕರಿ ಬೇರೆ ಸೇರಿಕೊಂಡಿದ್ದಾರೆ ನಿತಿನ್ ಗಡ್ಕರಿ ಅವರ ಹಂಡ್ರೆಡ್ ಪರ್ಸೆಂಟ್ ಎಫಿಶಿ ಎಫಿಷಿಯನ್ಸಿ ಕಂಡು ಬರ್ತಾ ಇರೋದೇ ಮೋದಿಯವರ ಅಂಡರಲ್ಲಿ ಏನು ಅದ್ಭುತವಾಗಿದೆ ಅಂತಂದರೆ ನಾನೊಂದಷ್ಟು ರೆಕಾರ್ಡ್ಸ್ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಸ್ಲೈಡು ಇಪ್ಪತ್ತೈದು ಕಿಲೋಮೀಟರ್ ಸಿಂಗಲ್ ಲೇನ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ಸಿಂಗಲ್ ಲೇನು ಇಪ್ಪತ್ನಾಲ್ಕು ಗಂಟೆಲಿ ಹಾಕಿದ್ದಾರೆ ಇಟ್ಸ್ ಅ ವರ್ಲ್ಡ್ ರೆಕಾರ್ಡ್ ಎಪ್ಪತ್ತೈದು ಕಿಲೋಮೀಟರ್ ಸಿಂಗಲ್ ಲೇನ್ ನೂರ ನಾಲ್ಕು ಗಂಟೆಯಲ್ಲಿ ಅಮರಾವತಿ ಅಕೋಲಾ ರೋಡು ಇಟ್ಸ್ ಅ ವರ್ಲ್ಡ್ ರೆಕಾರ್ಡ್ ನರೇಂದ್ರ ಮೋದಿ ಬರೋಕ್ಕಿಂತ ಮುಂಚೆ ಈ ದೇಶದಲ್ಲಿ ಒಂದು ದಿನಕ್ಕೆ ಹೈವೇಗಳು ಅಥವಾ ರೋಡ್ಸ್ ಎಷ್ಟಾಗ್ತಿತ್ತು ಗೊತ್ತಾ ಇಲೆವೆನ್ ಕಿಲೋಮೀಟರ್ಸ್ ಪರ್ ಡೇ ನರೇಂದ್ರ ಮೋದಿ ಬಂದ ನಂತರ ಮೂವತ್ತೇಳು ಕಿಲೋಮೀಟರ್ ಪರ್ ಡೇಗೆ ಅದನ್ನು ತೊಗೊಂಡೋದ್ರು ಇಲೆವೆನ್ ಕಿಲೋಮೀಟರ್ ಇಂದ ಸೆವೆನ್ ಕಿಲೋಮೀಟರ್ ಪರ್ ಡೇ ಇವತ್ತು ಆನ್ ಎನ್ ಆವರೇಜ್ ಇಪ್ಪತ್ತೆಂಟರಿಂದ ಇಪ್ಪತ್ತೊಂಬತ್ತು ಕಿಲೋಮೀಟರ್ ಪರ್ ಡೇ ನಡೀತಾ ಇದೆ ಕರೋನಾ ಕಾಲಘಟ್ಟದಲ್ಲೂ ಕೂಡ ಎಲ್ಲ ಕೆಲಸಗಳು ನಿಂತಿರ್ಬೋದು ರಸ್ತೆಯ ಕೆಲಸ ಮಾತ್ರ ನಿಲ್ಲಲೇ ಇಲ್ಲ ನಿರಂತರವಾಗಿ ನಡೆದಿದೆ ಯಾಕೆ ಅಂತಂದರೆ ನಮ್ಗೆ ಅರ್ಜೆಂಟ್ ಇದೆ ನಾವು ಆದಷ್ಟು ಬೇಗ ಹೆಚ್ಚು ರೋಡ್ಸ್ ಅನ್ನ ಮಾಡ್ಕೋಬೇಕು ನಮ್ಮ ಕನೆಕ್ಟಿವಿಟಿನ ಇಂಪ್ರೂವ್ ಮಾಡ್ಕೊಳ್ಬೇಕು ಅನ್ನುವಂಥ ಧಾವಂತದಲ್ಲಿರೋದ್ರಿಂದ ನಾವು ಕರೋನಾ ಕಾಲದಲ್ಲೂ ಕೂಡ ರಸ್ತೆ ಹಾಕೋದು ನಿಲ್ಲಿಸ್ತಿಲ್ಲ ಅದರ ಪರಿಣಾಮ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮೂವತ್ತೇಳು ಕಿಲೋಮೀಟರ್ ಪರ್ ಡೇ ಆಗಿತ್ತು ಒಂದೇ ವರ್ಷದಲ್ಲಿ ಹದಿಮೂರು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಕಿಲೋಮೀಟರ್ ರಸ್ತೆಗಳನ್ನು ಭಾರತ ಲೇಔಟ್ ಡೌನ್ ಮಾಡಿದ ಇದು ಭಾರತದ ಸಾಮರ್ಥ್ಯ ಇಟ್ಸ್ ಅ ವರ್ಲ್ಡ್ ರೆಕಾರ್ಡ್ ಅದಕ್ಕೆ ಆ ವರ್ಲ್ಡ್ ರೆಕಾರ್ಡ್ ನ ಸರ್ಟಿಫಿಕೇಟ್ ಕೂಡ ಬಂದಿದೆ ಎರಡೂವರೆ ಕಿಲೋಮೀಟರ್ ಫೋರ್ ಲೇನ್ ಕಾಂಕ್ರೀಟ್ ರೋಡು ಇಪ್ಪತ್ತ್ ಗಂಟೆಯಲ್ಲಿ ಅದನ್ನ ಲೇ ಮಾಡಿರೋ ರೆಕಾರ್ಡಿಂಗ್ ರೆಕಾರ್ಡ್ ಕೂಡ ಭಾರತ ಸರ್ಕಾರದ ಹೆಸರಲ್ಲೇ ಇದೆ ಅನ್ನೋದು ಭಾಳ ವಿಶೇಷ ಮತ್ತು ಇದೆಲ್ಲವೂ ಟೂ ತೌಸಂಡ್ ಫೋರ್ಟೀನ್ ಅಂತರದ್ದೇ ಈ ರೆಕಾರ್ಡ್ ಯಾವತ್ತೂ ಕಾಂಗ್ರೆಸ್ ಅವರು ನೋಡಲೇ ಇಲ್ಲ ಅವರು ಅತ್ಯಂತ ವೇಗವಾಗಿ ಮಾಡ್ಬೋದಾಗಿರುವಂಥ ಕೆಲಸ ಏನು ಅಂತಂದ್ರೆ ಈ ಎಲ್ಲ ರಸ್ತೆಗಳ ಮೇಲೂ ಕಾಂಟ್ರಾಕ್ಟರ್ಗಳಿಗೆ ಹೇಳಿ ಇಪ್ಪತ್ತೈದು ಕಿಲೋಮೀಟರ್ ಮತ್ತೆ ನಮ್ಮ ಫೋಟೋ ಹಾಕಿಸ್ಕೊಳ್ಬೋದಾಗಿರುವಂಥ ಒಂದು ಕೆಲಸವನ್ನು ರೆಕಾರ್ಡ್ ಸ್ಪೀಡಲ್ಲಿ ಮಾಡ್ಬೋದು ಬಿಟ್ಟರೆ ಇಷ್ಟು ಕೆಲಸವನ್ನು ಮಾಡುವ ಆಲೋಚನೆ ಕೂಡ ಅವ್ರ ಹತ್ರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಂತ ಕೆಲಸ ಅರ್ಜೆಂಟ್ ಅರ್ಜೆಂಟಲ್ಲಿ ತುಂಬ ಆಗಿಲ್ವಾ ಕ್ವಾಲಿಟಿ ಇಲ್ವಾ ಅಂತ ನೀವು ಕೇಳಿದರೆ ನಮ್ಮ ಎಲ್ಲ ರೋಡ್ಸು ಇವತ್ತು ಯಾವ ಸ್ಟ್ಯಾಂಡರ್ಡ್ಸಿಗಿದೆ ಅಂತಂದರೆ ನಾವೇನು ಅಮೇರಿಕಾ ಅಮೇರಿಕ ಸಿನಿಮಾ ನೋಡಿದಾಗಲೆಲ್ಲ ಏನು ಅಮೇರಿಕಾ ರೋಡ್ಸು ಅಂತಿದ್ವಲ್ಲ ನಾವು ಯುರೋಪ್ ರೋಡ್ಸ್ ನಾನು ಯುರೋಪ್ ರೋಡ್ಸ್ ನೋಡಿದ್ದೀನಿ ನಮ್ಮ ರೋಡ್ಸ್ ಯುರೋಪಿನ ರೋಡ್ಸ್ಗಿಂತ ಚೆನ್ನಾಗಿದೆ ಅಮೆರಿಕನ್ ರೋಡ್ಸ್ ನಾನು ನೋಡಲಿಲ್ಲ ಆದರೆ ಯುರೋಪಿಯನ್ ರೋಡ್ಸ್ ನೋಡಿದ್ದೀನಿ ಸಿಂಗಾಪುರ್ ರೋಡ್ಸು ಭಾಳ ಚೆನ್ನಾಗಿದೆ ಆದರೆ ನಮ್ಮ ಕೆಲವು ಎಕ್ಸ್ಪ್ರೆಸ್ ವೇಗಳು ಸಿಂಗಾಪುರ್ ರೋಡ್ಸ್ಗಿಂತ ಚೆನ್ನಾಗಿದೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ಗೆ ತಕ್ಕಂಥ ರೋಡ್ಸನ್ನು ಇವತ್ತು ನಾವು ಭಾರತದವರು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗಿದೆಯಲ್ಲ ಹೆಮ್ಮೆಯಿಂದ ಜಗತ್ತಿನ ಮುಂದೆ ನಿಂತ್ಕೊಂಡಿದ್ದು ನಮ್ಮದೇ ರೋಡ್ಸ್ ಕಣಯ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಆಗಿದೆಯಲ್ಲ ಅದು ನಮ್ಗೆ ಭಾಳ ವಿಶೇಷವಾದ ಸಂಗತಿ ಅಂತ ನಾನು ನಿಮ್ಗೊಂದು ರೋಡ್ ತೋರಿಸ್ತೀನಿ ಲೆಂತಿಯಸ್ಟ್ ಎಕ್ಸ್ಪ್ರೆಸ್ ವೇ ಏಳ್ನೂರೊಂದು ಕಿಲೋಮೀಟರ್ ರೋಡ್ ಇದು ಲೆಂತಿಯೆಸ್ಟ್ ಎಕ್ಸ್ಪ್ರೆಸ್ ವೇ ಅಫ್ಕೋರ್ಸ್ ಇನ್ನು ಸ್ವಲ್ಪ ದಿನದಲ್ಲಿ ಅದರ ಇದು ಇದಕ್ಕಿಂತ ಲೆಂತಿಯೆಸ್ಟ್ ಎಕ್ಸ್ಪ್ರೆಸ್ ವೇ ಭಾರತದವರೇ ಮಾಡ್ತಾರೆ ಅದು ಮುಂಬೈನ ಕನೆಕ್ಟ್ ಮಾಡುವಂಥ ಎಕ್ಸ್ಪ್ರೆಸ್ ವೇ ಬಟ್ ಈಗಂತೂ ಇದು ಲೆಂತಿಯೆಸ್ಟ್ ಏಳ್ನೂರು ಕಿಲೋಮೀಟರ್ ಉದ್ದದ ರಸ್ತೆ ನೆಕ್ಸ್ಟ್ ನೋಡಿ ಗಾಬರಿ ಆಗ್ತೀರಾ ನೀವು ನಾನು ಯಾಕೆ ಸ್ಲೈಡ್ಸ್ ಈ ಎಲ್ಲ ತೋರಿಸಲೇಬೇಕು ಅಂದ್ಕೊಂಡೆ ಅಂತಂದರೆ ನಾನು ಎಷ್ಟೇ ಹೇಳಿದರೂ ತಲೆಗೆ ಹೋಗ್ತಿರಲಿಲ್ಲ ಇದು ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ ನೆಕ್ಸ್ಟ್ ರೋಡ್ ನಾನು ತೋರಿಸ್ತೀನಿ ನಿಮಗೆ ಡೆಲ್ಲಿ ಮೀರಟ್ ಎಕ್ಸ್ಪ್ರೆಸ್ ವೇ ಇಟ್ಸ್ ಅ ವೈಡೆಸ್ಟ್ ಎಕ್ಸ್ಪ್ರೆಸ್ ವೇ ಫಾರ್ಟೀನ್ ಲೇನ್ ಅಲ್ಲಿಂದ ಲೆಕ್ಕ ಹಾಕೊಂಡು ಬನ್ನಿ ಒಂದೇ ಸಲಕ್ಕೆ ಹದಿನಾಲ್ಕು ಗಾಡಿ ಹೋಗ್ಬೋದು ಫಾರ್ಟೀನ್ ಲೇನ್ ಎಕ್ಸ್ಪ್ರೆಸ್ ವೇ ವೈಡೆಸ್ಟ್ ರೋಡ್ ಭಾರತದಲ್ಲಿ ಇಮ್ಯಾಜಿನ್ ಮಾಡಿ ಹೆಂಗಿರ್ಬೋದು ನಮಗೆ ಸಿಂಗಲ್ ರೋಡ್ಗಳಲ್ಲಿ ಓವರ್ಟೇಕ್ ಮಾಡ್ಕೊಳ್ತಾ ಹಾರ್ನ್ ನೋಡ್ಕೊಂಡು ರೂಢಿಯಾಗಿತ್ತಲ್ಲ ಈಗ ಅನೇಕ ರೋಡ್ಗಳಲ್ಲಿ ಭಾರತದಲ್ಲಿ ಹಾರ್ನ್ ಹೊಡಿಬೇಕು ಅಂತಲೇ ಇಲ್ಲ ನೀವು ನಿಮ್ಮ ಲೇನ್ ಹಿಡ್ಕೊಂಡು ನಿಮ್ಮ ಪಾಡಿಗೆ ನೀವು ಹೋಗ್ತಾ ಇರ್ಬೋದು ಆ ಥರದ ರೋಡ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಅಫ್ಕೋರ್ಸ್ ನಮ್ಗೆ ಅದೂ ಇದೆ ರೋಡ್ ಮಾಡಿದ್ದಾರೆ ಯಾಕಾದರೂ ಟೋಲ್ ಹಾಕಿದಾರೋ ಶಬಾಷ್ ನಾವು ಗಂಟೆಗಟ್ಟಲೆ ಬೇಕಿದ್ರೆ ಇಲ್ಲಿಂದ ಹುಬ್ಳಿಗೆ ಹೋಗ್ಲಿಕ್ಕೆ ಹನ್ನೆರಡು ಗಂಟೆ ತೊಗೋಬೋದು ನಾಲ್ಕು ಗಂಟೆ ಆಗಿದೆ ನನಗೆ ಐದು ಗಂಟೆ ಆಗಿದೆ ನಾನು ಸ್ವಲ್ಪ ಟೋಲಿಗೆ ದುಡ್ಡು ಕಟ್ಟು ಹೋಗ್ತೀನಿ ಅದು ಆಗೋದಿಲ್ಲ ನಮಗೆ ಅಂತ ಆದರೆ ಇವೆಲ್ಲವೂ ಅನೇಕ ಇದರಲ್ಲಿ ರೋಡ್ಸು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಆಗಿರುವಂಥದ್ದು ಆದರೆ ಅವೆಲ್ಲವೂ ಕೂಡ ಎಷ್ಟು ಚೆನ್ನಾಗಿರುವಂಥ ರೋಡ್ಸ್ ಆಗಿದೆ ಅಂತ ನೀವು ನೋಡಿ ಅಂತ ಈ ಎಕ್ಸ್ಪ್ರೆಸ್ ವೇ ನಾನು ಹೇಳಿದ್ನಲ್ಲ ನೆಕ್ಸ್ಟು ಡೆಲ್ಲಿ ಮುಂಬೈ ಎಕ್ಸ್ಪ್ರೆಸ್ ವೇ ಇದು ಲೆಂತಿಯೆಸ್ಟ್ ಎಕ್ಸ್ಪ್ರೆಸ್ ವೇ ಆಗುತ್ತೆ ಇನ್ನು ಬರೋ ದಿನಗಳಲ್ಲಿ ಸಾವಿರದ ಮುನ್ನೂರೈವತ್ತು ಕಿಲೋಮೀಟ್ರ್ ಆಗುತ್ತೆ ಇದು ಇದಕ್ಕೋಸ್ಕರ ಒಂದು ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ ಎಂಟು ಲೇನ್ನ ರೋಡ್ ಇದು ಉದ್ದಕ್ಕೂ ಏಯ್ಟ್ ಲೇನ್ ರೋಡ್ ಇದು ಡೆಲ್ಲಿ ಮತ್ತು ಮುಂಬೈನ ನಡುವಿನ ದೂರವನ್ನು ಟ್ವೆಲ್ ಪರ್ಸೆಂಟ್ ಡೌನ್ ಮಾಡುತ್ತೆ ಹನ್ನೆರಡು ಪರ್ಸೆಂಟ್ನಷ್ಟು ದೂರ ಕಡಿಮೆ ಆಗುತ್ತೆ ಪ್ರವಾಸದ ಅವಧಿ ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಡೆಲ್ಲಿ ಮುಂಬೈಗೆ ಮೊದಲು ಒಂದು ಇಡೀ ದಿನ ಬೇಕಾದರೆ ಈಗ ಟ್ವೆಲ್ ಅವರ್ಸಲ್ಲಿ ಹೋಗಿಬಿಡ್ಬೋದು ಎಂಬತ್ತು ಲಕ್ಷ ಟನ್ ಸಿಮೆಂಟನ್ನು ಇದಕ್ಕೆ ಬಳಸಿ ನಂಬರ್ಸ್ ನೋಡಿರಿ ಅದು ನಾವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇತ್ತ ಎಂಬತ್ತು ಲಕ್ಷ ಟನ್ ಸಿಮೆಂಟ್ ಯೂಸ್ ಮಾಡಿದ್ದೀವಿ ಲಕ್ಷಾಂತರ ಕಾರ್ಮಿಕರಿಗೆ ಉದ್ಯೋಗ ಕೊಡಲಾಗಿದೆ ಎರಡು ಸಾವಿರ ನೀರು ಪೂರೈಕೆ ಮಳಿಗೆಗಳು ಉದ್ದಕ್ಕೂ ಇವೆ ಇಪ್ಪತ್ತು ಲಕ್ಷ ಗಿಡಗಳನ್ನು ಉದ್ದಕ್ಕೂ ನೆಡಲಾಗಿದೆ ಮಳೆ ಇಂಗಿಸುವ ತೊಟ್ಟಿಗಳನ್ನು ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಿ ಎಲ್ಲ ಕಡೆ ಮಾಡಲಾಗಿದೆ ಸೋಲಾರ್ ಚಾಲಿತ ದೀಪಗಳು ಎಲ್ಲ ಕಡೆ ಇವೆ ಎಲ್ಲಕ್ಕಿಂತ ಹೆಚ್ಚು ಎಲ್ಲೆಲ್ಲಿ ಫಾರೆಸ್ಟ್ ಬರುತ್ತೋ ಫಾರೆಸ್ಟ್ ಏರಿಯಾ ಬರುತ್ತೋ ಕಾಡಿನ ದಾರಿ ಬರುತ್ತೋ ಅಥವಾ ಕಾಡು ಬರುತ್ತೋ ಅಲ್ಲಿ ಕಾಡು ಪ್ರಾಣಿಗಳಿಗೆ ಆ ಕಡೆಯಿಂದ ಈ ಕಡೆಗೆ ಹೋಗ್ಲಿಕ್ಕೆ ತೊಂದರೆ ಆಗಬಾರ್ದು ಅಂತ ರಸ್ತೆ ತನ್ಪಾಡಿಗೆ ತಾನು ಹೋಗುತ್ತೆ ಅದರ ಕೆಳಗೆ ಕಾಡು ಪ್ರಾಣಿಗಳು ಅಡ್ಡಾಡಲಿಕ್ಕೆ ಅಂತಲೇ ಕಾರಿಡಾರ್ ನಿರ್ಮಾಣ ಮಾಡಲಾಗಿದೆ ಈ ಕಾರಿಡಾರ್ ಅನೇಕ ಕಡೆಗಳಲ್ಲಿರೋದರಿಂದ ಇದೊಂದು ಅಪರೂಪದ ಎಕ್ಸ್ಪ್ರೆಸ್ ವೇ ಆಗಿ ಭಾರತದಲ್ಲಿ ಕಂಗೊಳಿಸುತ್ತೆ ನಾನು ಎಲ್ರಿಗೂ ತಮಾಷೆ ಮಾಡ್ತಿರ್ತೀನಿ ಏನು ಅಂತಂದರೆ ನಿಮ್ಮದು ಇರ್ತಾರಲ್ಲ ನಿಮ್ಮ ರಿಲೇಟಿವ್ಸ್ ಈ ರೋಡ್ ಕಂಪ್ಲೀಟ್ ಆಗಲಿ ಅವ್ರು ಬೆಂಗಳೂರಿಗೆ ಬಂದು ಒಂದು ದಿನ ಹೇಳ್ತಾರೆ ಅವರು ನಿಮಗೆ ನಾನು ಎರಡು ದಿನ ಆ ಎಕ್ಸ್ಪ್ರೆಸ್ ವೇಗೆ ಹೋಗಿ ಬರಬೇಕು ಅದನ್ನು ನೋಡ್ಕೊಂಡು ಬರಬೇಕು ನಾನು ಅದ್ರ ಬಗ್ಗೆ ತುಂಬ ಮಾತಾಡ್ತಾರೆ ಎಲ್ಲರೂ ಅಂತ ಎಕ್ಸ್ಪ್ರೆಸ್ ವೇ ನೋಡಲಿಕ್ಕೆ ಅಂತ ಜನ ಹೋದರೆ ಯಾರೂ ಆಶ್ಚರ್ಯ ಪಡಬೇಕಾಗಿಲ್ಲ ಆ ಥರದ ಎಕ್ಸ್ಪ್ರೆಸ್ ವೇ ಭಾರತದ ಇದು ನೆಕ್ಸ್ಟು ಡೆಲ್ಲಿಯ ಪ್ರಭಾವ ಡೆಲ್ಲಿ ಮೇಲಿರುವಂಥ ಹೊರೆಯನ್ನು ಕಡಿಮೆ ಮಾಡಲಿಕ್ಕೆ ಈಸ್ಟರ್ನ್ ವೆಸ್ಟರ್ನ್ ಪೆರಿಫರಲ್ ಎಕ್ಸ್ಪ್ರೆಸ್ ವೇಯನ್ನು ಮಾಡಲಾಯಿತು ಅದರ ಇಂಟ್ರೆಸ್ಟಿಂಗ್ ಪಾರ್ಟ್ ಏನು ಅಂದರೆ ಟಾರ್ಗೆಟ್ ಇದ್ದಿದ್ದು ನೈನ್ ಹಂಡ್ರೆಡ್ ಟೆನ್ ಡೇಸ್ ಕಂಪ್ಲೀಟೆಡ್ ಇನ್ ಫೈವ್ ಹಂಡ್ರೆಡ್ ಡೇಸ್ ಆ ಸ್ಪೀಡ್ ನೋಡಿ ನಾನು ಗುಜರಾತ್ನಲ್ಲಿ ನರೇಂದ್ರ ಮೋದಿ ಸಿ ಎಮ್ ಆಗಿದ್ದಾಗ ಅಥವಾ ಅವರು ಪಿ ಎಮ್ ಆಗಬೇಕು ಅನ್ನೋ ನಿಶ್ಚಯ ಆದಾಗ ಗುಜರಾತ್ನ ಪ್ರವಾಸಕ್ಕೆ ಹೋಗಿದ್ದೆ ನಾನು ಅವರು ಅವ್ರು ಮಾಡಿರೋದು ಹೌದೋ ಅಲ್ವೋ ಅಂತ ತಿಳ್ಕೋಬೇಕು ಅಂತ ಪ್ರವಾಸ ಅಲ್ಲಿನ ಕೆಲವು ಹಳೆಯ ಮಂತ್ರಿಗಳನ್ನು ಮಾತನಾಡಿಸೋಂಥ ಅವಕಾಶ ನಂಗೆ ಸಿಕ್ಕಿದಾಗ ಅವ್ರನ್ನ ಕೇಳಿದೆ ಹೆಂಗೆ ಸಾಧ್ಯ ಆಗುತ್ತೆ ಅಂತ ಅವ್ರು ಹೇಳಿದ್ರು ಒಂದು ಪಾಲಿಸಿ ನಮ್ಮಲ್ಲಿದೆ ಯಾರು ಕೆಲಸವನ್ನು ತೊಗೊಂಡು ಸಮಯಕ್ಕಿಂತ ಲೇಟಾಗಿ ಮಾಡ್ತಾರೋ ಅವರಿಗೆ ಫೈನ್ ಇದೆ ಯಾರು ಬೇಗ ಮುಗಿಸ್ತಾರೋ ಅವ್ರಿಗೆ ಇನ್ಸೆಂಟಿವ್ಸ್ ಇದೆ ಅಂತ ಕ್ವಾಲಿಟಿಯನ್ನು ಮೇಂಟೈನ್ ಮಾಡ್ಕೊಂಡು ಬೇಗ ಮುಗಿಸಿದರೆ ಅವ್ರಿಗೆ ಮುಂದಿನ ಕಾಂಟ್ರ್ಯಾಕ್ಟ್ ಕೊಡಬೇಕಾದ್ರೆ ಅದು ಆ್ಯಡೆಡ್ ಅಡ್ವಾಂಟೇಜು ಲೇಟ್ ಮಾಡಿದವರಿಗೆ ಅವರಿಗೆ ಫೈನ್ ಹಾಕ್ತೀವಿ ಅವರಿಗೆ ಅದರದ್ದು ಲಾಭವೂ ಇಲ್ಲ ಅಂತ ಅಂದರೆ ಅಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ಅತ್ಯಂತ ಸೂಕ್ಷ್ಮವಾಗಿರುವಂಥ ಸಂಗತಿಯನ್ನು ಕೂಡ ಯೋಚನೆ ಮಾಡ್ತಾರೆ ನಾನು ಕೊನೆಯಲ್ಲಿ ಈಗ ಅವರು ಏನು ಮಾಡಿದ್ದಾರೆ ಈ ಡೆವಲಪ್ಮೆಂಟಿಗೆ ಅಂತ ನಾನು ಹೇಳ್ತೀನಿ ಆದರೆ ಇನ್ನೊಂದು ರಸ್ತೆ ನಿಮಗೆ ತೋರಿಸಬೇಕು ಇದೆ ಈಸ್ಟರ್ನ್ ವೆಸ್ಟರ್ನ್ ಪೆರಿಫರಲ್ ಎಕ್ಸ್ಪ್ರೆಸ್ ವೇದ ಡೀಟೇಲ್ಸ್ ತೋರಿಸ್ತೀನಿ ಸೋಲಾರ್ ಲೈಟ್ಸ್ ಇದೆ ಎರಡು ಕಿಲೋಮೀಟ್ರಿಗೆ ಒಂದು ಸಿ ಸಿ ವಿ ಇದೆ ನಲವತ್ತಾರು ಬ್ರಿಡ್ಜಸ್ ಇದೆ ಮೂರು ಓವರ್ ಬ್ರಿಡ್ಜಸ್ ಇದೆ ಇನ್ನೂರು ಇಪ್ಪತ್ತೊಂದು ಅಂಡರ್ ಪಾಸ್ಗಳಿವೆ ಎಂಟು ರೈಲ್ವೆ ಬ್ರಿಡ್ಜ್ಗಳಿವೆ ಎರಡು ಲಕ್ಷ ವೆಹಿಕಲ್ಗಳು ಅಥವಾ ಗಾಡಿಗಳು ದೆಹಲಿಗೆ ಹೋಗದೆ ಹೊರಗಡೆಯಿಂದ ಪಾಸಾಗಿ ಹೋಗುವಂಥ ವ್ಯವಸ್ಥೆಯನ್ನು ಮಾಡಲಾಗಿದೆ ಿದೆ ಇಷ್ಟನ್ನೂ ಕೂಡ ಅಂದುಕೊಂಡ ಸಮಯಕ್ಕೆ ಅರ್ಧದ ಸಮಯಕ್ಕೆ ಮುಗಿಸಲಿಕ್ಕೆ ಸಾಧ್ಯ ಆಯ್ತಲ್ಲ ಇದು ಬಹಳ ವಿಶೇಷ ಅಂತ ನೆಕ್ಸ್ಟ್ ಒಂದು ಎಕ್ಸ್ಪ್ರೆಸ್ ವೇ ತೋರಿಸ್ತೀನಿ ಎಲ್ಲ ಎಕ್ಸ್ಪ್ರೆಸ್ ವೇಗಳನ್ನು ತೋರಿಸ್ತಿರಲ್ಲ ಸ್ವಲ್ಪ ನೋಡಿದ ಮೇಲೆ ನಮಗೊಂದು ಅಂದಾಜು ಸಿಗುತ್ತೆ ಅಂತ ಭಾರತದ ರೋಡ್ಸ್ ಅನ್ನ ಈ ಮನುಷ್ಯ ಯಾವ ಲೆವೆಲ್ಗೆ ತೊಗೊಂಡು ಹೋಗಿದ್ದಾನೆ ಅಂತ ದಿಸ್ ಇಸ್ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ವೇ ಯುಪಿನ್ ಕನೆಕ್ಟ್ ಮಾಡುವಂಥದ್ದು ಮುನ್ನೂರ ನಲವತ್ತು ಕಿಲೋಮೀಟ್ರು ಇಪ್ಪತ್ತೆರಡೂವರೆ ಸಾವಿರ ಕೋಟಿ ರೂಪಾಯಿ ಇಪ್ಪತ್ತೆರಡು ಬ್ರಿಡ್ಜಸ್ ಇದೆ ನಲವತ್ತೈದು ಅಂಡರ್ ಪಾಸಸ್ ಇದೆ ಇದು ರೋಡ್ ಯಾವ ಕ್ವಾಲಿಟಿ ಇದೆ ಅಂತಂದರೆ ಅರ್ಜೆಂಟಿಗೆ ಯುದ್ಧಗಿದ್ದ ನಡೆದರೆ ವಾರ್ ಪ್ಲೇನನ್ನು ಕೂಡ ಈ ರೋಡ್ ಮೇಲೆ ಇಳಿಸ್ಬೋದಾಗಿರುವಂಥ ಕ್ವಾಲಿಟಿಯ ರೋಡನ್ನು ಮಾಡಿದ್ದಾರೆ ಅಂತ ದೇ ಶೋಡ್ ಇಟ್ ಸಲ ಅದನ್ನು ತೋರಿಸ್ಲಾಯಿತು ವಾರ್ ಪ್ಲೇನ್ ಕೂಡ ಇಳಿಯುವಂಥ ವ್ಯವಸ್ಥೆಯನ್ನು ಮಾಡಲಾಯಿತು ಅಂತ ಅಂದರೆ ವಾರ್ ಪ್ಲೇನ್ ಇಳಿಸ್ಲಿಕ್ಕೆ ಮುನ್ನೂರ ನಲ್ವತ್ತು ಕಿಲೋಮೀಟರ್ ಟ್ರ್ಯಾಕ್ ಹಾಕಿದ್ದೀವಿ ಅಂತ ನಾವು ಓಡಾಡಲಿಕ್ಕಲ್ಲ ವಾರ ಪ್ಲೇನ್ ಇಳಿಸ್ಲಿಕ್ಕೆ ಮುನ್ನೂರ ನಲ್ವತ್ತು ಕಿಲೋಮೀಟರ್ ಟ್ರ್ಯಾಕ್ ಹಾಕಿರೋ ಥರದ ಒಂದು ರೋಡನ್ನು ಮಾಡಿದ್ದಿದೆಯಲ್ಲ ಆ ಕಾರಣಕ್ಕೋಸ್ಕರ ಈ ರಸ್ತೆಯನ್ನು ನಾನು ನಿಮ್ಮ ಜೊತೆ ಹಂಚಿಕೊಂಡೆ ಆದರೆ ಈ ರಸ್ತೆಗೆ ಸಂವಾದಿಯಾಗಿ ಇರ್ಬೋದಾಗಿರುವಂಥದ್ದು ನಮ್ಮ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬಹುಶಃ ಭಾಳ ಜನ ಹೋಗಿರ್ತೀರ ಹೋಗಿಲ್ಲ ಅಂತಂದರೆ ದಯಮಾಡಿ ಸಲ ಹೋಗಿ ಬನ್ನಿ ಬರೀ ಎಕ್ಸ್ಪ್ರೆಸ್ ವೇ ನೋಡಲಿಕ್ಕೆ ಹೇಗಿದೆ ಅಂತಂದರೆ ಮೊದಲು ಕನಿಷ್ಠ ಪಕ್ಷ ಮೂರರಿಂದ ಮೂರುವರೆ ಗಂಟೆ ಬೇಕಾಗ್ತಿತ್ತು ಈಗ ಒಂದೂವರೆ ಗಂಟೆ ಅಂತಾರೆ ಬಟ್ ಒಂದು ಗಂಟೆ ಹತ್ತು ನಿಮಿಷ ನೀವು ಎಕ್ಸ್ಪ್ರೆಸ್ ವೇಗೆ ಎಂಟ್ರ್ ಆದರೆ ಕೊಲಂಬಿಯ ಐಶ್ಯಾಕ್ ಹೋಗಿ ರೀಚ್ ಆಗಲಿಕ್ಕೆ ಒಂದು ಗಂಟೆ ಹತ್ತು ನಿಮಿಷ ಸಾಕಾಗತ್ತೆ ಜಸ್ಟ್ ಸೆವೆಂಟಿ ಮಿನಿಟ್ಸ್ ಮೂರುವರೆ ಗಂಟೆಯಿಂದ ಎಪ್ಪತ್ತು ನಿಮಿಷಕ್ಕೆ ಅದನ್ನು ಇಳಿಸ್ಲಿಕ್ಕೆ ಸಾಧ್ಯ ಆಗಿದ್ದು ತೊಂಬತ್ತು ನಿಮಿಷ ಅಂತ ಎಲ್ಲರೂ ಹೇಳ್ತಾರೆ ಅಂದರೆ ಅದು ಸಾಧ್ಯ ಅಂದರೆ ಇಷ್ಟು ಸ್ಪೀಡಲ್ಲಿ ಹೋಗಬಾರ್ದು ಅನ್ನೋ ಕಾರಣಕ್ಕೆ ಬಟ್ ಎಪ್ಪತ್ತು ನಿಮಿಷಕ್ಕೆ ರೀಚ್ ಆಗ್ಬೋದಾಗಿರುವಂಥ ಕ್ವಾಲಿಟಿ ರೋಡು ನಾವು ನಾವು ಪಕ್ಕದಲ್ಲೇ ಇರೋದ್ರಿಂದ ಅದು ಗೊತ್ತಾಗುತ್ತೆ ಬೇರೆ ಯಾವುದೋ ಹೇಳೋದಕ್ಕಿಂತ ಆದರೆ ಇಷ್ಟಕ್ಕೆ ಮುಗಿಲಿಲ್ಲ ಇನ್ನೂ ಅನೇಕ ರೋಡ್ಸ್ಗಳಾಗ್ತಾಯಿವೆ ವಾರಣಾಸಿ ಕಲ್ಕತ್ತಾ ಆರುನೂರ ಹತ್ತು ಕಿಲೋಮೀಟರ್ ಎಕ್ಸ್ಪ್ರೆಸ್ ವೇ ಆಗ್ತಿದೆ ಮುಂಬೈ ನಾಗ್ಪುರ ಏಳ್ನೂರು ಕಿಲೋಮೀಟ್ರದು ನಾಗ್ಪುರ ಶಿರಡಿ ಐದುನೂರು ಕಿಲೋಮೀಟ್ರ್ದು ಚೆನ್ನೈ ಬೆಂಗಳೂರು ತುಂಬ ವೇಗವಾಗಿ ಕೆಲಸ ನಡೀತಿದೆ ಇನ್ನೂರ ಅರವತ್ತೆರಡು ಕಿಲೋಮೀಟ್ರ್ದು ದೆಹಲಿ ಅಮೃತ್ಸರ್ ಕಾಟ್ರಾ ಆರುನೂರ ಅರವತ್ತೊಂಬತ್ತು ಕಿಲೋಮೀಟ್ರದ್ದು ಬೆಂಗಳೂರು ವಿಜಯವಾಡ ಐದುನೂರು ಹದಿನೆಂಟು ಕಿಲೋಮೀಟ್ರದ್ದು ಅಮೃತ್ಸರ್ ಜಾಮ್ನಗರ್ ಸಾವಿರದ ಇನ್ನೂರ ಇಪ್ಪತ್ನಾಲ್ಕು ಕಿಲೋಮೀಟ್ರ್ಗಳ ಎಕ್ಸ್ಪ್ರೆಸ್ ವೇಯ ಕೆಲಸ ವೇಗವಾಗಿ ನಡೀತಾ ಇದೆ ಅಂತ ದಿಸ್ ಈಸ್ ಹೌ ಇಂಡಿಯಾ ಈಸ್ ಡೆವಲಪಿಂಗ್ ಸ್ಪೀಡ್ ಇಷ್ಟು ಜೋರಾಗಿದೆ ಅಂತ ನರೇಂದ್ರ ಮೋದಿಯವರು ಈ ರಸ್ತೆಗಳ ಯೋಚನೆ ಮಾಡೋದು ನಾನು ಆರಂಭದಲ್ಲೇ ಹೇಳಿದ್ದಲ್ಲ ಭಾರತ್ಮಾಲಾ ಪ್ರಾಜೆಕ್ಟ್ನಲ್ಲಿ ನ್ಯಾಷನಲ್ ಹೈವೇಸ್ ಬರೀ ನಮ್ಗೆ ಉಪಯೋಗ ಆಗುವಂಥದ್ದು ಮಾತ್ರ ಅಲ್ಲದೆ ಅವರು ತುಂಬ ಸ್ಪಷ್ಟವಾಗಿ ಹೇಳಿದರು ಬಾರ್ಡರ್ ರೋಡ್ಸನ್ನು ಮಾಡಬೇಕು ಪೋರ್ಟ್ ರೋಡನ್ನು ಮಾಡಬೇಕು ಆನಂತರ ಈಶಾನ್ಯ ಭಾರತವನ್ನು ಕನೆಕ್ಟ್ ಮಾಡಬೇಕು ಅಂತ ಬ್ರಿಟಿಷರ ಒಂದು ಪಾಲಿಸಿ ಇತ್ತು ಈಶಾನ್ಯ ಭಾರತವನ್ನು ಇತರೆ ಭಾರತದಿಂದ ಎಷ್ಟು ದೂರದಲ್ಲಿಡಬೇಕು ಅಂತಂದರೆ ಅವ್ರು ಯಾವತ್ತೂ ಭಾರತದೊಂದಿಗೆ ಏಕರಸವಾಗಬಾರ್ದು ಹಂಗೆ ಏಕರಸವಾಗದೆ ಅವ್ರನ್ನ ದೂರವಾಗಿಟ್ಟರೆ ಅಲ್ಲಿ ಹೋಗಿರುವಂಥ ಮಿಷನರಿಗಳು ತಮ್ಮ ಕೆಲಸವನ್ನು ಆರಾಮಾಗಿ ಮಾಡ್ಕೋಬೋದು ಅಂತ ನೀವು ಇಂಟಿಗ್ರೇಟ್ ಮಾಡಲಿಕ್ಕಿರುವಂಥ ಒಂದು ಬೆಸ್ಟ್ ಮೆಥಡ್ ಏನು ಅಂತಂದರೆ ರೋಡ್ಸ್ ಕನೆಕ್ಟಿವಿಟಿ ಕೊಟ್ಬಿಡಿ ಅಂತ ಈಗ ಕಾಶ್ಮೀರದ ತರುಣರನ್ನು ನೀವು ಏನೂ ಕನೆಕ್ಷನ್ ಇಲ್ಲದೆ ಬರೀ ಕಾಶ್ಮೀರದಲ್ಲೇ ಕೂರಿಸಿದರೆ ಅವ್ರಿಗೆ ಪಾಕಿಸ್ತಾನದ ಕನೆಕ್ಷನ್ ಈಸಿ ಅವ್ರಿಗೆ ರೋಡ್ ಕನೆಕ್ಟ್ ಮಾಡಿ ಬೇಕಾದಾಗ ಡೆಲ್ಲಿಗೆ ಬಂದು ಹೋಗ್ಬೋದು ಅಂತ ವ್ಯವಸ್ಥೆ ಮಾಡಿಕೊಡಿ ಅವ್ರು ಪಾಕಿಸ್ತಾನದ ಕಡೆ ತಿರುಗಿಯೂ ನೋಡೋಲ್ಲ ಯಾಕೆಂದರೆ ಡೆಲ್ಲಿ ಮೋರ್ ಕಲರ್ಫುಲ್ ದ್ಯಾನ್ ಪಾಕಿಸ್ತಾನ್ ಬೆಂಗ್ಳೂರು ಈಸ್ ಮೋರ್ ಕಲರ್ಫುಲ್ ದ್ಯಾನ್ ಪಾಕಿಸ್ತಾನ್ ಮುಂಬೈ ಇಸ್ ಮೋರ್ ಕಲರ್ಫುಲ್ ದ್ಯಾನ್ ಪಾಕಿಸ್ತಾನ್ ಅವ್ರಿಗೆ ಆ ಕಲರ್ ಅಟ್ರ್ಯಾಕ್ಟ್ ಮಾಡುತ್ತೆ ನೀವು ಅಟ್ರ್ಯಾಕ್ಟ್ ಮಾಡುವಂಥ ವ್ಯವಸ್ಥೆಗಳನ್ನೆಲ್ಲ ಬ್ಲಾಕ್ ಮಾಡಿ ರೋಡ್ಸೇ ಮಾಡಿಕೊಡದೆ ಅವನು ಓಡಾಡಲಿಕ್ಕೆ ಈಸಿ ಆ್ಯಕ್ಸಸನ್ನು ಕೊಡದೆ ಹೋದರೆ ಹೇಗೆ ಹೀಗಾಗಿಯೇ ಕಾಶ್ಮೀರಕ್ಕೆ ಅಷ್ಟೊಂದು ಟ್ರೈನ್ ಓಡಿಸ್ತಿರೋದೀಗ ನೀನು ದಿನ ಬೆಳಗಾದರೆ ಡೆಲ್ಲಿಗೆ ಬಾ ಅಂತ ದಿನ ಬೆಳಗಾದರೆ ಬೆಂಗಳೂರಿಗೆ ಬಾ ಅಂತ ನೀನು ಹೆಂಗೆ ಅಸಿಮಿಲೇಟ್ ಆಗಿಬಿಡಬೇಕು ಅಂತಂದರೆ ನಿನ್ನ ನಿನ್ನ ಭಾರತದೊಂದಿಗೆ ಗುರುತಿಸ್ಕೊಳ್ಳಿಕ್ಕೆ ಹೆಮ್ಮೆ ಪಡಬೇಕು ಅಂತ ಆ ವಾತಾವರಣವನ್ನು ಸೃಷ್ಟಿ ಮಾಡೋದಿತ್ತಲ್ಲ ನರೇಂದ್ರ ಮೋದಿ ಆ ಕೆಲಸವನ್ನು ಮಾಡಿದರು ಬಾರ್ಡರ್ ರೋಡ್ಸ್ ಅಂತೂ ನರೇಂದ್ರ ಮೋದಿ ಅವರ ಕಾಲದಲ್ಲಿ ಹೆಂಗೆ ಡೆವಲಪ್ ಆಗ್ತಿದೆ ಅಂತಂದರೆ ಇತ್ತೀಚೆಗೆ ಬಿ ಆರ್ ಒ ಬಾರ್ಡರ್ ರೋಡ್ ಆರ್ಗನೈಸೇಷನ್ನ ಒಬ್ಬ ಡೈರೆಕ್ಟರ್ ಅವರು ಸೇನೆಗೆ ಸೇರಿದವರೇ ಆಗಿರ್ತಾರೆ ಯೂಶ್ವಲ್ ಆಗಿ ಅವ್ರು ಏನು ಹೇಳಿದ್ದಾರೆ ಅಂತಂದರೆ ಇನ್ನು ಎರಡು ವರ್ಷ ಸಮಯ ಕೊಡಿ ಅವರು ಎರಡರಿಂದ ಮೂರು ಅಂತ ಹೇಳಿದ್ದಾರೆ ಓಕೆ ಮೂರು ಅಂತಲೇ ಇಟ್ಕೊಳ್ಳಿ ಇನ್ನು ಮೂರು ವರ್ಷ ಸಮಯ ಕೊಡಿ ಎಷ್ಟು ರೋಡ್ ವರ್ಕ್ ನಮ್ಮ ನಡೀತಾ ಇದೆ ಬಾರ್ಡ್ರಲ್ಲಿ ಅಂತಂದರೆ ನಾವು ಚೀನಾಕ್ಕೆ ಸಮಸಮವಾಗಿ ಅಥವಾ ಕೆಲವು ಕಡೆ ಚೀನಾಕ್ಕಿಂತಲೂ ಚೆನ್ನಾಗಿರುವಂಥ ರಸ್ತೆಗಳನ್ನು ನಾವು ಭಾರತಕ್ಕೆ ಮಾಡಿಕೊಡ್ತೀವಿ ಅಷ್ಟು ಕೆಲಸ ವ್ಯಾಪಕವಾಗಿ ನಡೀತಿದೆ ಅಂತ ಬಿ ಆರ್ ಒದ ಡೈರೆಕ್ಟರ್ ಹೇಳ್ತಾರೆ ಇತ್ತೀಚೆಗೆ ಕೊಟ್ಟಿರುವಂಥ ಹೇಳಿಕೆ ನರೇಂದ್ರ ಮೋದಿ ಬಾರ್ಡರ್ ಎಂಥ ರೋಡ್ ಮಾಡಿಸಿದ್ದಾರೆ ಗೊತ್ತೇನು ನನಗೆ ಅನೇಕ ಬಾರಿ ಈ ಬಾರ್ಡರ್ ರೋಡ್ಸ್ ಬಗ್ಗೆ ಹೇಳುವಾಗ ತುಂಬ ಜನ ಕೇಳ್ತಾರೆ ನನಗೆ ಆಯ್ತಪ್ಪ ಬಾರ್ಡರ್ ರೋಡ್ ಆಗಿಬಿಡತ್ತೆ ನಮಗೇನು ಉಪಯೋಗ ಅದರಿಂದ ಏನು ಹೇಳೋದು ಉತ್ತರ ಇದಕ್ಕೆ ಚೀನಾದವರು ಭಾರತವನ್ನು ಆಕ್ರಮಣ ಮಾಡಲಿಕ್ಕೆ ಅಂತ ಬಂದು ಈ ದೇಶವನ್ನು ಕಬಳಿಸ್ಕೊಳ್ಳಿಕ್ಕೆ ಅಂತ ನುಗ್ಗಿ ಈ ದೇಶದ ಭೂಭಾಗವನ್ನು ತಗೊಂಡು ಹೋಗ್ತಾರಲ್ಲ ನನಗೇನು ಲಾಭ ಅಂತ ನೀವೇನು ಪ್ರಶ್ನೆ ಮಾಡಲಿಕ್ಕೆ ಆಗತ್ತೆನಾದ್ರಿಂದ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಸಂಸತ್ನಲ್ಲೊಂದು ಚರ್ಚೆ ನಡೀತು ಯಾಕೆ ನಾವು ಬಾರ್ಡರ್ ರೋಡ್ ಮಾಡ್ತಿಲ್ಲ ರಕ್ಷಣಾ ಸಚಿವರು ಏನಂತ ಹೇಳಿಕೆ ಕೊಟ್ಟಿದ್ರು ಗೊತ್ತಾ ನೀವು ನಂಬಲ್ಲ ಹೇಳಿದರೆ ಇಷ್ಟು ನಿರ್ಲಜ್ಜತೆ ಯಾರಿಗಾದರೂ ಇರುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಲಾಜಿಕ್ ಇಸ್ ವೆರಿ ಇಂಟ್ರೆಸ್ಟಿಂಗ್ ಅವ್ರೇನು ಹೇಳ್ತಾರೆ ಅಂತಂದರೆ ಚೀನಾದ ರೋಡ್ಸ್ ಚೆನ್ನಾಗಿದೆ ಹೈ ಕ್ಲಾಸ್ ರೋಡ್ ಮಾಡ್ಕೊಂಡು ಬಿಟ್ಟಿದ್ದಾರೆ ಈಗ ನಾವು ಏನಾದರೂ ಒಳ್ಳೆ ರೋಡ್ ಮಾಡಿಬಿಟ್ರೆ ಚೀನೀಯರು ಆಕ್ರಮಣ ಮಾಡ್ತಾರಲ್ಲ ಆಗ ನಮ್ಮ ಒಳಗೆ ಬಂದು ನಮ್ಮದೇ ರೋಡನ್ನು ಬಳಸ್ಕೊಂಡು ತುಂಬ ಒಳಗೆ ಬಂದುಬಿಡ್ಬೋದು ಅದಕ್ಕೆ ನಾವು ರೋಡೇ ಮಾಡದೆ ಹೋದ್ರೆ ಒಳಗೆ ಬರೋಕ್ಕಾಗಲ್ವಲ್ಲ ದಿಸ್ ವಾಸ್ ದ ಲಾಜಿಕ್ ಇದು ಸಂಸತ್ನಲ್ಲಿ ಕೊಟ್ಟಿದ್ದ ಹೇಳಿಕೆ ಇದು ಹೀಗಾಗಿ ನಾವು ರೋಡೇ ಮಾಡ್ತಿಲ್ಲ ಅಂತ ಏನು ಹೇಳ್ತೀರಾ ಇದಕ್ಕೆ ಆದರೆ ನರೇಂದ್ರ ಮೋದಿ ವಿಚಾರದಲ್ಲಿ ನೀವು ಈ ಥರದ ಆಲೋಚನೆ ಮಾಡಲಿಕ್ಕೆ ಅವಕಾಶವೇ ಇಲ್ಲ ಒಂದು ತೋರಿಸ್ತೀನಿ ನಿಮಗೆ ಹೆಂಗಿದೆ ನೋಡಿ ದಿಸ್ ಇಸ್ ಕಾಲ್ಡ್ ದರ್ಬುಕ್ ಶೋಕ್ ದೌಲತ್ ಬೇ ಗೋಲ್ಡಿ ರೋಡ್ ಶೋಕ್ ಅನ್ನೋದು ನದಿ ಕೆಳಗೆ ಏನು ಕಾಣ್ತಿದ್ಯೋ ಅದು ನದಿ ಈ ನದಿಯ ಆ ಕಡೆಗೆ ರೋಡ್ ಮಾಡ್ಬೋದು ಈ ಕಡೆಗೆ ಮಾಡ್ಬೋದು ಮಧ್ಯ ರೋಡ್ ಮಾಡಲಿಕ್ಕೆ ಸಾಧ್ಯ ಆಗ್ತಿಲ್ಲ ಯಾಕೆಂದರೆ ಈ ನದಿ ಉಕ್ಕೇ ಆ ರೋಡನ್ನು ಕೊಚ್ಕೊಂಡು ಹೋಗ್ತಿತ್ತು ಹೀಗಾಗಿ ಮಾಡದೆ ಬಿಟ್ಟಿದ್ದರು ಆದರೆ ಅಟಲ್ ಜಿ ಗೊತ್ತಿತ್ತು ಬಿಕಾಸ್ ಅಟಲ್ ಜಿ ಕಾಲಕ್ಕೇ ತುಂಬ ಸ್ಪಷ್ಟವಾಗಿ ಒಂದು ಮಾತನ್ನು ನಮ್ಮ ಇವ್ರು ಹೇಳಿದ್ದು ಆಗಿನ ರಕ್ಷಣಾ ಸಚಿವರು ಜಾರ್ಜ್ ಫರ್ನಾಂಡಿಸ್ರು ಹೇಳಿದರು ಚೈನಾ ಈಸ್ ಪೊಟೆನ್ಷಿಯಲ್ ಥ್ರೆಟ್ ಟು ಇಂಡಿಯಾ ಅವ್ರು ಪಾಕಿಸ್ತಾನದ ಬಗ್ಗೆ ತುಂಬ ತಲೆ ಕೆಟ್ಟಿರಲಿಲ್ಲ ಚೈನಾ ಈಸ್ ಪೊಟೆನ್ಷಿಯಲ್ ಥ್ರೆಟ್ ಟು ಇಂಡಿಯಾ ಅಂತ ತುಂಬ ದೊಡ್ಡ ಗಲಾಟೆ ಆಗಿತ್ತು ಬಟ್ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿತ್ತು ಹೀಗಾಗಿ ಎರಡು ಸಾವಿರದರಲ್ಲಿ ಅಟಲ್ಜಿ ಕನಸು ಕಟ್ಟಿದ್ರು ಅವರು ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಎತ್ತಿಟ್ಟು ಎರಡು ಸಾವಿರದ ಹನ್ನೆರಡರ ವೇಳೆಗೆ ಇದನ್ನು ಮುಗಿಸ್ಬೇಕು ಅಂತ ಹನ್ನೆರಡು ವರ್ಷಗಳ ಟಾರ್ಗೆಟನ್ನು ಹಾಕ್ಕೊಂಡು ಯಾಕಂದರೆ ಈ ಟೆರೆನ್ ಕಷ್ಟ ಇರೋದರಿಂದ ಕೆಲಸ ಮಾಡೋದು ಕಷ್ಟ ಇದೆ ನಿಧಾನವಾಗಿ ಮಾಡಬೇಕು ಮಾಡೋಣ ಟ್ವೆಲ್ ಇಯರ್ಸಲ್ಲಿ ತ್ರೀ ಟ್ವೆಂಟಿ ಕ್ರೋರ್ಸ್ ಅಂತ ಎತ್ತಿಟ್ಟರು ನಾಲ್ಕು ವರ್ಷದಲ್ಲಿ ಅಟಲ್ಜಿ ಗೌರ್ಮೆಂಟ್ ಬಿತ್ತು ಅವರು ಎಲ್ಲಿಗೆ ನಿಲ್ಲಿಸಿದ್ರು ಅದರ ಮುಂದೆ ಒಂದು ಇಟ್ಟಿಗೆ ಇಟ್ಟಿದ್ದು ಡೌಟ್ ಇದೆ ನನಗೆ ಒಂದು ಇಟ್ಟಿಗೆನೂ ಇಡಲಿಲ್ಲ ಟೂ ತೌಸಂಡ್ ಟ್ವೆಲ್ ಟಾರ್ಗೆಟು ದಾಟ್ತು ಟೂ ತೌಸಂಡ್ ಫಾರ್ಟೀನೂ ಬಂದುಬಿಡ್ತು ಆದರೆ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದರು ಅಧಿಕಾರಕ್ಕೆ ಬಂದ ನಾಲ್ಕರಿಂದ ಐದು ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಚವಾಂಗ್ ರಿಂಚನ್ ಸೇತುವೆಯನ್ನು ಕಟ್ಟಿ ಆ ದೌಲತ್ ಬೇಗ್ ಓಲ್ಡಿ ರೋಡನ್ನು ಕನೆಕ್ಟ್ ಮಾಡಿಬಿಟ್ರು ಕನೆಕ್ಟ್ ಮಾಡಿದ್ರೆ ಲಾಭ ಏನು ಗೊತ್ತೇನು ಈಗ ನಮ್ಮ ಸೈನಿಕ ಇಲ್ಲಿಂದ ಅಲ್ಲಿಗೆ ಅತ್ಯಂತ ವೇಗವಾಗಿ ಡಿಸ್ಟೆನ್ಸನ್ನು ಕವರ್ ಮಾಡ್ತಾನೆ ಚೈನಾ ಬಾರ್ಡರ್ಗೆ ಹಿಂದೆಂದಿಗಿಂತಲೂ ಹೆಚ್ಚು ವೇಗವಾಗಿ ತನ್ನ ಸೈನಿಕರನ್ನು ಕರ್ಕೊಂಡೋಗಿ ನಿಲ್ಲಿಸ್ಬೋದಾಗಿರುವಂಥ ಸಾಮರ್ಥ್ಯ ಭಾರತಕ್ಕಿದೆ ಅಂತ ಹೀಗಾಗಿ ಗೆಲ್ವಾನ್ನಲ್ಲಿ ಚೈನಾಕ್ಕೆ ಅಚ್ಚರಿಯಾಗಿದ್ದು ನಾವು ಆರಂಭದಲ್ಲಿ ಇದ್ದ ಸಂಖ್ಯೆ ಏನಿತ್ತಲ್ಲ ಇದ್ದಕ್ಕಿದ್ದಂಥ ಸಂಖ್ಯೆ ಡಬಲ್ ಆಗ್ಬಿಡ್ತು ಹೆಂಗೆ ಡಬಲ್ ಆಗಿಬಿಡ್ತು ಅಂತಂದರೆ ನಮ್ಮ ಸೈನಿಕರು ವೇಗವಾಗಿ ಬಾರ್ಡ್ರಿಗೆ ಹೋಗುವಂಥ ವ್ಯವಸ್ಥೆ ಇದೆ ಈಗ ಆ ವ್ಯವಸ್ಥೆಯನ್ನು ಮೋದಿಯವರು ಈ ಮೂಲಕ ನಿರ್ಮಾಣ ಮಾಡಿಕೊಟ್ರು ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ ಆದರೆ ಹೇಗೆ ನರೇಂದ್ರ ಮೋದಿಯವರಿಗೆ ಕೆಲಸ ಮಾಡ್ತಾರೆ ನೆಕ್ಸ್ಟ್ ಸ್ಲೈಡ್ ನೋಡಿ ಅವರು ಒಂದೇನು ಕೆಲಸ ಮಾಡಿದ್ದಾರೆ ಅಂತಂದರೆ ಬಿ ಆರ್ ಒಗೆ ನೇರ ರಕ್ಷಣಾ ಇಲಾಖೆಯಡಿ ಪೂರ್ಣ ಅಧಿಕಾರ ಕೊಟ್ಟಿದ್ದಾರೆ ಬಾರ್ಡರ್ ರೋಡ್ ಆರ್ಗನೈಜೇಷನ್ ಏನಿದೆ ಮೊದಲು ಅದು ಹೆಂಗಿತ್ತು ಅಂತಂದರೆ ಅದಕ್ಕೆ ಇಂಥ ರೋಡ್ ಮಾಡಬೇಕು ಅಂಥೇಳಿ ರಕ್ಷಣಾ ಇಲಾಖೆಯವ್ರು ಹೇಳಬೇಕಿತ್ತು ಈ ಬಾರ್ಡರ್ ರೋಡ್ ಆರ್ಗನೈಸೇಷನ್ಗೆ ರಕ್ಷಣಾ ಇಲಾಖೆಯವ್ರು ಹೇಳಿದ ನಂತರ ಇವರು ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ಪರ್ಮಿಷನ್ ತೊಗೋಬೇಕಿತ್ತು ದುಡ್ಡನ್ನು ಸರ್ಕಾರ ಪಿ ಡಬ್ಲ್ಯೂ ಡಿ ಮೂಲಕ ಕೊಡಬೇಕಾಗಿತ್ತು ಅದಾದ ನಂತರ ಬಿ ಆರ್ ಒ ಅವರು ಮಾಡಬೇಕಿತ್ತು ಯಾವತ್ತೂ ಕೂಡ ಈ ರಸ್ತೆ ಮಾಡುವಂಥ ಸಾರಿಗೆ ಇಲಾಖೆ ಮತ್ತು ರಕ್ಷಣಾ ಇಲಾಖೆ ಮತ್ತು ಬಿ ಆರ್ ಒಂದಕ್ಕೊಂದು ಕರೆಕ್ಟೆಡಾಗಿ ಕೆಲಸನೇ ಮಾಡ್ತಿರಲಿಲ್ಲ ನರೇಂದ್ರ ಮೋದಿ ಹೇಳಿದ್ರು ನಿಮಗೂ ಸಾರಿಗೆ ಇಲಾಖೆಗೂ ಸಂಬಂಧವೇ ಇಲ್ಲ ನೀವು ಡೈರೆಕ್ಟಾಗಿ ರಕ್ಷಣಾ ಇಲಾಖೆ ಅಡಿ ಬರ್ತೀರಿ ಅವ್ರು ಈ ರೋಡ್ ಬೇಕು ಅಂದರೆ ಮಾಡೋದಷ್ಟೇ ನಿಮ್ಮ ಕೆಲಸ ರಕ್ಷಣಾ ಇಲಾಖೆಗೆ ನೇರವಾಗಿ ದುಡ್ಡು ಕೊಡಲಾಗುತ್ತೆ ಅವರೇ ದುಡ್ಡನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ನೀವು ಮಾಡಿ ಅಂದರೆ ಇದ್ದಂಥ ಇನ್ನೊಂದು ಹರಡಲ್ಲಿ ತೆಗ್ಬಿಸಾಕಿದ್ರು ಅದ್ರ ಪರಿಣಾಮ ಏನಾಯಿತು ಅಂತಂದರೆ ರಕ್ಷಣಾ ಇಲಾಖೆಗೆ ಈ ಬ್ರಿಡ್ಜ್ ಬೇಕು ಅಂತ ಬಿ ಆರ್ ಹೋಗ ಹೇಳ್ತಿದ್ರು ಬಿಆರ್ ರಪ್ ಅಂತ ಬ್ರಿಡ್ಜ್ ಮಾಡಿ ಮುಗಿಸ್ತಿತ್ತು ಮಧ್ಯಲ್ಲಿ ಯಾರೂ ಇಲ್ವೇ ಇಲ್ಲ ಯಾರ ಹತ್ರ ಪರ್ಮಿಷನ್ ತಗೊಳ್ಳೋದು ಇಲ್ವೇ ಇಲ್ಲ ರಕ್ಷಣಾ ಇಲಾಖೆಗೆ ಅದರದ್ದೊಂದು ವ್ಯವಸ್ಥೆ ಮಾಡಿಕೊಟ್ಟು ಒಂದು ಸಾವಿರ ಕೋಟಿ ರೂಪಾಯಿವರೆಗೂ ಅವರೇ ನಿರ್ಣಯ ತೆಗೆದುಕೊಳ್ಬೋದಾಗಿರುವಂಥ ಅನುಮತಿನ ಕೊಟ್ಟ ನಂತರ ಅಂತು ಎಷ್ಟು ಸಲೀಸಾಗ್ಬಿಡುತ್ತೆ ಅವರಿಗೆ ಅಂತಂದರೆ ಎಲ್ಲ ಕೆಲಸ ಚಿಟಿಕೆ ಹೊಡೆಯೋದ್ರಲ್ಲಿ ಮುಗಿಯುವಂಥ ವ್ಯವಸ್ಥೆ ಬಂತು ಮತ್ತು ಎರಡನೇದು ಪ್ರತಿ ಬಾರಿ ನಾವು ರಸ್ತೆ ಮಾಡಬೇಕು ಅಂತಂದರೆ ನಮ್ಗೊಂದು ಅನುಮತಿ ತೆಗೆದುಕೋಬೇಕಲ್ಲ ಅರಣ್ಯ ಇಲಾಖೆಯಿಂದ ಅನುಮತಿ ತಗೋಬೇಕು ಮತ್ತು ಈ ಗಡಿ ಭಾಗದಲ್ಲಿ ನಮ್ಮ ಗಡಿ ಭಾಗದಲ್ಲಿ ಹೆಂಗೆ ಅಂತಂದರೆ ಸುತ್ತಲೂ ಅರಣ್ಯ ಇರೋದ್ರಿಂದ ಅತ್ಯಂತ ಪ್ರಮುಖವಾದ ಬೆಟ್ಟ ಗುಡ್ಡಗಳಿರೋದ್ರಿಂದ ಯಾವಾಗ ನೋಡಿದರೂ ಕೂಡ ಅರಣ್ಯ ಇಲಾಖೆ ಒಂದು ಖ್ಯಾತೆ ತೆಗೆದು ಕೂತಿರ್ತಿತ್ತು ಮತ್ತು ಈ ಖ್ಯಾತೆ ತೆಗಿಲಿಕ್ಕೆ ಅನೇಕ ಎನ್ ಜಿ ಒಗಳು ಯಾವಾಗಲೂ ಮುಂದಿರ್ತಿದ್ರು ಯಾಕೆ ಅಂತಂದರೆ ಈ ಎನ್ ಜಿ ಒಗಳಿಗೆ ಫಂಡ್ ಬೇರೆ ಬೇರೆ ಕಡೆಯಿಂದ ಆಗ್ತಿತ್ತು ನೀವು ಈ ರೋಡ್ ಆಗಲಿಕ್ಕೆ ಬಿಡಬಾರ್ದು ಅಂತ ಒಂದು ನಿಯಮ ತಂದರು ಅರಣ್ಯ ಯಾವುದೇ ಅರಣ್ಯದಿಂದ ನೂರು ಕಿಲೋಮೀಟ್ರ್ ದೂರದವರೆಗೆ ಅಂದರೆ ಹಂಡ್ರೆಡ್ ಕಿಲೋಮೀಟ್ರ್ವರೆಗೂ ನಾವು ಯಾರ ಅನುಮತಿಯನ್ನು ತೆಗೆದುಕೋಬೇಕಾಗಿಲ್ಲ ಅಂದರೆ ಗಡಿ ಭಾಗದಲ್ಲಿ ಗಡಿಯಿಂದ ನೂರು ಕಿಲೋಮೀಟ್ರ್ ದೂರದವರೆಗೂ ಅರಣ್ಯ ಬರುತ್ತೋ ಹಿಮಾಲಯ ಪರ್ವತ ಬರುತ್ತೋ ಗೊತ್ತಿಲ್ಲ ನೂರು ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ರೋಡ್ ಆಗಬೇಕು ಅಂದರೆ ಆಗಬೇಕು ಅಷ್ಟೇ ಯಾರ ಅನುಮತಿನೂ ಬೇಕಿಲ್ಲ ಅಂತ ಒಂದು ನಿಯಮ ತೆಗೆದ ಮೇಲೆ ಯಾವ ದೊಣ್ಣೆ ನಾಯಕನ ಅನುಮತಿಯೂ ಇಲ್ಲ ಈಗ ನಮ್ಗೆ ಈ ರೋಡ್ ಬೇಕು ಅಫ್ಕೋರ್ಸ್ ರೀ ನಮಗೂ ಅನ್ಸುತ್ತೆ ಆ ಅರಣ್ಯದ ಇಷ್ಟು ಮರಗಳನ್ನು ಕಡಿಬೇಕಾದ್ರೆ ಸಂಕಟ ಹೌದಪ್ಪ ಮರಗಳನ್ನು ಕಡಿಬೇಕಾದ್ರೆ ಸಂಕಟ ಆದರೆ ಇಡೀ ಭೂಮಿನ ಚೀನಾ ಕಿತ್ಕೊಂಡು ಹೋಗುವಾಗ ಅದನ್ನು ಏನಾದರೂ ಮಾಡಬೇಕಿತ್ತಲ್ಲ ನರೇಂದ್ರ ಮೋದಿ ಅವರು ಅದನ್ನು ಮಾಡಿದ್ರೆ ಪರಿಣಾಮ ಹೆಂಗಾಯಿತು ಅಂತಂದರೆ ಎಲ್ಲೆಲ್ಲಿ ರಸ್ತೆಗಳಿಗೆ ಇವತ್ತು ನಾವು ಕೈ ಹಾಕ್ತಿದ್ದೀವ ಬಾರ್ಡರ್ನಲ್ಲಿ ನಿರಾತಂಕವಾಗಿ ಆ ಕೆಲಸ ನಡೀತಿದೆ ತುಂಬ ಕಷ್ಟದ ಟೆರೇನ್ ನಮ್ಮದು ಆದರೂ ಅಷ್ಟರ ನಡುವೆಯೂ ಕೂಡ ಬಿ ಆರ್ ವೋದವ್ರು ಎಷ್ಟು ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ಅಂತಂದರೆ ಈ ತಂಪು ಹೊತ್ತಲ್ಲಿ ಅವ್ರಿಗೆಲ್ಲರಿಗೂ ನಮಸ್ಕಾರ ಮಾಡಬೇಕು ಆ ಕಷ್ಟದಲ್ಲೂ ಕೂಡ ಅದ್ಭುತವಾದ ಕೆಲಸ ಮಾಡ್ತಿದ್ದಾರೆ ನಾನೊಂದು ಒಳ್ಳೆ ಬ್ರಿಡ್ಜ್ ತೋರಿಸ್ತೀನಿ ನಿಮಗೆ ಅಂದರೆ ಆ ಸ್ಪೀಡ್ ಹೆಂಗಿದೆ ನೋಡಿ ಇದೆಲ್ಲದರ ಪರಿಣಾಮ ಇದನ್ನು ಬೋಗಿಬೀಲ್ ಬ್ರಿಡ್ಜ್ ಅಂತ ಕರೀತಾರೆ ಈ ಬ್ರಿಡ್ಜ್ನ ವೈಶಿಷ್ಟ್ಯ ಏನು ಅಂತಂದರೆ ಇದನ್ನು ರೈಲ್ ರೋಡ್ ಅಂತ ಕರೀತಾರೆ ಕೆಳಗಡೆ ರೈಲ್ ಹೋಗುತ್ತೆ ಮೇಲೆ ನಿಮ್ಗೆ ಆ ಪೋಲ್ಸ್ ಕಾಣುತ್ತಲ್ಲ ಅಲ್ಲಿ ವೆಹಿಕಲ್ಸ್ ಹೋಗುತ್ತೆ ಡಬಲ್ ಡೆಕ್ಕರ್ ಬ್ರಿಡ್ಜ್ ಇದು ನೀವು ಎಟ್ ಅ ಟೈಮ್ ರೈಲು ಮತ್ತು ವೆಹಿಕಲ್ಸ್ ಹೋಗಬಲ್ಲಂಥ ಬ್ರಿಡ್ಜ್ ಇದು ಈ ಬ್ರಿಡ್ಜಿನ ಪರಿಕಲ್ಪನೆ ಕಟ್ಟಿ ಇದು ಆಗಬೇಕು ಅಂತ ಅಂದ್ಕೊಂಡಿದ್ದವರು ಆಗಬೇಕು ಅಂತ ಅಂದ್ಕೊಂಡು ಇದಕ್ಕೊಂದು ಅಡಿಗಲ್ಲಿ ಹಾಕಿದವರು ದೇವೇಗೌಡರು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಹೌದು ಚಪ್ಪಾಳೆ ಹೊಡಿಬೇಕಾಗಿದೆ ಬಟ್ ಪ್ರಾಬ್ಲಮ್ ಏನು ಅಂದರೆ ಅಷ್ಟೇ ಹಾಕಿದ್ದವರು ಆಮೇಲೆ ಒಂದು ಇಟ್ಟಿಗೆನೂ ಆಗಲಿಲ್ಲ ಎರಡು ಸಾವಿರದ ಎರಡರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಏನು ಮಾಡಿದ್ರು ಈ ಕೆಲಸ ಆಗಬೇಕು ಅಂತ ನಿಶ್ಚಯ ಮಾಡಿ ಕಾಮಗಾರಿ ಶುರು ಮಾಡಿಸಿದರು ಅಡಿಗಲ್ ಹಾಕಿ ಹೆಚ್ಚು ಕಡಿಮೆ ಐದು ವರ್ಷಗಳ ನಂತರ ಕಾಮಗಾರಿ ಶುರುವಾಯಿತು ಆದರೆ ಎರಡು ಸಾವಿರದ ನಾಲ್ಕರಲ್ಲಿ ಆ್ಯಸ್ ಯೂಶುವಲ್ ಅಟಲ್ಜಿಗೆ ನಾವು ಮೋಸ ಮಾಡಿದ್ವಿ ಪರಿಣಾಮ ನಮಗೆ ನಾವೇ ಮೋಸ ಮಾಡ್ಕೊಂಡ್ವಿ ಕಾಂಗ್ರೆಸ್ನವರು ಒಂದು ಚೂರು ಕೆಲಸ ಮಾಡಲಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮೋದಿ ಅಧಿಕಾರಕ್ಕೆ ಬಂದರು ನಾಲ್ಕು ವರ್ಷದಲ್ಲಿ ಈ ಬ್ರಿಡ್ಜನ್ನು ಕಂಪ್ಲೀಟ್ ಮಾಡಿ ಸಮಾಜಕ್ಕೆ ಸಮರ್ಪಣೆ ಮಾಡಿದರು ಆರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದರು ಇದಕ್ಕೆ ಎಂಬತ್ತು ಸಾವಿರ ಸ್ಟೀಲ್ ಪ್ಲೇಟ್ಸ್ ಯೂಸ್ ಆಗಿದೆ ಅರುಣಾಚಲ್ ಪ್ರದೇಶ ಮತ್ತು ಅಸ್ಸಾಂ ಗಡಿಯ ಅಸ್ಸಾಂನ ನಡುವಿನ ದೂರ ನೂರ ಎಪ್ಪತ್ತು ಕಿಲೋಮೀಟ್ರ್ ಕಡಿಮೆ ಮಾಡುತ್ತೆ ಈ ಒಂದೇ ಒಂದು ಸೇತುವೆ ಇಲ್ಲಿದೇ ಹೋದರೆ ಸುತ್ತಾಕೊಂಡೇನು ಬರಬೇಕಾಗಿತ್ತು ಈ ಸೇತುವೆಯ ಕಾರಣಕ್ಕೋಸ್ಕರ ಕ್ವಿಕ್ಕಾಗಿ ಆ ರೋಡನ್ನು ಕವರ್ ಮಾಡ್ಬೋದು ಪ್ರತಿನಿತ್ಯ ಹತ್ತು ಲಕ್ಷ ರೂಪಾಯಿ ಡೀಸೆಲ್ನ ಉಳಿಸ್ತಾ ಇದ್ದೀವಿ ತೊಂಬತ್ತೇಳರಲ್ಲಿ ಅಲ್ಲಿಂದ ನಾಲ್ಕು ವರ್ಷ ಕೊಟ್ಟರು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡರಲ್ಲಿ ಕ್ಲಿಯರ್ ಆಗಬೇಕಾಗಿರುವಂಥ ಆಗಬೇಕಾಗಿದ್ದಂಥ ಇದು ಎರಡು ಸಾವಿರದ ಹದಿನೆಂಟರವರೆಗೂ ಕಾಯ್ಕೊಂಡು ಬಂತಲ್ಲ ಹದಿನಾಲ್ಕು ವರ್ಷಗಳಲ್ಲಿ ಭಾರತಕ್ಕಾದ ನಷ್ಟ ಎಷ್ಟು ಅಂತ ಊಹಿಸಿದ್ದೇರೇನು ಇದನ್ನು ಸ್ಪೀಡಾಗಿ ಮುಗಿಸ್ಲಿಕ್ಕೆ ನರೇಂದ್ರ ಮೋದಿಯವರೇ ಬರಬೇಕಾಯ್ತಲ್ಲ ಆ ಕಾರಣಕ್ಕೋಸ್ಕರ ನಾನು ಹೇಳೋದು ವೇಗಕ್ಕೆ ಇನ್ನೊಂದು ಅರ್ಥ ಅಂತ ಏನಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಬಹುಶಃ ನೀವು ಚೈನಾದಲ್ಲಿ ಇಷ್ಟು ವೇಗವಾಗಿ ಕೆಲಸ ಮಾಡಿದರೆ ನಾನು ವಿಶೇಷ ಅಂತ ಕರೆಯಲ್ಲ ಅಲ್ಲಿ ಕೈಯಲ್ಲಿ ದಂಡ ಹಿಡ್ಕೊಂಡೆ ಕೆಲಸ ಮಾಡಿಸ್ತಾನ ಅವನು ಆದರೆ ಭಾರತದಂಥ ಪ್ರಜಾಪ್ರಭುತ್ವ ಇರೋ ರಾಷ್ಟ್ರದಲ್ಲಿ ಕೆಲಸಕ್ಕೆ ಯಾವ ಜಾತಿಯವ್ರನ್ನ ಎಷ್ಟು ತೆಗೆದುಕೋಬೇಕು ಅನ್ನೋವಂಥ ಕಂಡೀಷನ್ ಇರುವಂಥ ಜಾಗದಲ್ಲಿ ನೀವು ಈ ಕ್ವಾಲಿಟಿಯ ರಸ್ತೆಯನ್ನು ಇಷ್ಟು ವೇಗದಲ್ಲಿ ಮಾಡಿ ಮುಗಿಸಬೇಕು ಅನ್ನುವಂಥ ಸವಾಲಿದೆ ಮತ್ತು ಈ ಸವಾಲನ್ನು ಅವರು ಗೆಲ್ತಾ ಇದ್ದಾರೆ ಅಂತಂದರೆ ಇಷ್ಟೆಲ್ಲ ರೋಡ್ ಮಾಡಿದಾಗಲೂ ಕೂಡ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲದಂತೆ ಆ ರೋಡ್ಗಳನ್ನು ಮಾಡಿದ್ದಾರಲ್ಲ ಇಮ್ಯಾಜಿನ್ ಮಾಡಿ ಹೆಂಗೆ ಆ ಮನುಷ್ಯನ ಸಾಮರ್ಥ್ಯ ಅಂತ ಇದರ ಜೊತೆಗೆ ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ ಬರೀ ರೋಡ್ಸ್ ಮಾಡೋದಷ್ಟೇ ಅಲ್ಲ ಇದನ್ನು ಕಾಶ್ಮೀರದ ಚೀನಾಬ್ ನದಿಗೆ ಕಟ್ಟಿರುವಂಥ ಸೇತುವೆ ಇದು ರೇ ರೈಲ್ ಬ್ರಿಡ್ಜ್ ಇದು ಸಮುದ್ರ ಮಟ್ಟಕ್ಕಿಂತ ಮುನ್ನೂರ ಐವತ್ತೊಂಬತ್ತು ಮೀಟರ್ ಎತ್ತರ ಇದೆ ಎಷ್ಟು ಎತ್ತರ ಇದೆ ಅಂತಂದರೆ ಐಫೆಲ್ ಟವರ್ ಯಾವುದನ್ನು ನಾವು ನೋಡ್ಲಿಕ್ಕೆ ಹೋಗ್ತೀವೋ ಅದು ಮುನ್ನೂರು ಮೂವತ್ತು ಮೀಟರ್ ಮಾತ್ರ ಇದೆ ಅದಕ್ಕಿಂತ ಮೂವತ್ತು ಮೀಟರ್ ಎತ್ತರದಲ್ಲಿದೆ ಇದು ಅಷ್ಟು ಎತ್ತರದಲ್ಲಿ ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಬ್ರಿಡ್ಜ್ ಯಾವುದಾದ್ರೂ ನಿರ್ಮಾಣಗೊಂಡಿದ್ದರೆ ಅದು ಭಾರತದಲ್ಲೇ ಇರೋದು ಅದು ನರೇಂದ್ರ ಮೋದಿ ಅವರ ಕಾಲದಲ್ಲಿ ನಿರ್ಮಾಣಗೊಂಡಿರೋದು ಅಂತ ನಾವು ಯಾವಾಗಲೂ ಹೇಳ್ತಿದ್ವಲ್ಲ ಚೀನಾ ಈ ಥರದೆಲ್ಲ ಅದ್ಭುತವಾದನ್ನು ಮಾಡುತ್ತೆ ನಾವು ಮಾಡಿದ್ದೀವಿ ರೀ ನಾವಿವೆಲ್ಲ ಕೆಲಸಗಳನ್ನು ಮಾಡ್ತಿದ್ದೀವಿ ಇತ್ತು ಆದರೆ ದುರದೃಷ್ಟ ಅದು ನನ್ನ ದೇಶ ಜನಕ್ಕೆ ಗೊತ್ತಿಲ್ಲ ಅಷ್ಟೇ ಅಂತ ಇದು ಅತ್ಯಂತ ಎತ್ತರದ್ದಾದರೆ ಜಗತ್ತಿನ ಅತ್ಯಂತ ಉದ್ದದ ಟನಲ್ ಒಂದು ತೋರಿಸ್ತೀನಿ ನಾನು ನಿಮಗೆ ಇದನ್ನು ಅಟಲ್ ಟನಲ್ ಅಂತ ಕರೀತಾರೆ ಮನಾಲಿ ಲೇಹ ನಡುವಿನ ಪ್ರಯ ಪ್ರಯಾಣವನ್ನು ಇದು ನಾಲ್ಕರಿಂದ ಐದು ಗಂಟೆ ಕಡಿಮೆ ಮಾಡುತ್ತೆ ಜಗತ್ತಿನ ಅತ್ಯಂತ ಉದ್ದದ ಹೈವೇ ಟನಲ್ ಇದು ಎಷ್ಟು ಅಂದರೆ ಹತ್ತು ಸಾವಿರ ಅಡಿ ಉದ್ದದ ಟನಲ್ ಇದೆ ಹೈವೇ ನಡುವಿನ ಟನಲ್ ಇಷ್ಟು ಉದ್ದದ್ದು ಎಲ್ಲೂ ಇಲ್ಲ ಅದು ಅಫ್ಕೋರ್ಸ್ ಕಾಂಗ್ರೆಸ್ ಗೌರ್ಮೆಂಟ್ ಶುರು ಮಾಡಿತ್ತು ಆದರೆ ಅದಕ್ಕೆ ವೇಗವನ್ನು ಕೊಟ್ಟು ಕಂಪ್ಲೀಟ್ ಮಾಡಲಿಕ್ಕೆ ನರೇಂದ್ರ ಮೋದಿಯವರೇ ಬರಬೇಕಾಯಿತು ನರೇಂದ್ರ ಮೋದಿ ಕಂಪ್ಲೀಟ್ ಮಾಡಿದ್ರು ಅಂತ ತುಂಬ ಜನ ಬೈಕ್ ರೈಡರ್ಸ್ ಹೋಗ್ತಾರೆ ಅದನ್ನು ನೋಡಲಿಕ್ಕೆ ಅಂತ ಹೋಗ್ತಾರೆ ಅವರು ಏನು ಇದಕ್ಕೆ ಮನಾಲಿಯಿಂದ ಬರಬೇಕಾದ್ರೆ ರೋಟಾಂಗ್ ಪಾಸ್ ಅಂತ ಕರೀತಾರೆ ಇದನ್ನು ಆ ಪಾಸನ್ನು ಹಾದು ಹೋಗಬೇಕಾದಾಗ ಈ ಟನಲ್ನ ಮೂಲಕ ಹಾದು ಹೋಗ್ತಾರೆ ನೋಡೋದೇ ಒಂದು ಅದ್ಭುತವಾದ ಆನಂದ ಯಾಕೆಂದರೆ ಇಂಥ ಇಂಜಿನಿಯರಿಂಗ್ ಮಾರ್ವೆಲನ್ನು ನಾವು ಭಾರತೀಯರು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಆಗಿದೆಯಲ್ಲ ನಾವೂ ಕೂಡ ಜಗತ್ತಿನ ಆ ವೇಗದೊಂದಿಗೆ ಒಂದಾಗಿದ್ದೀವಿ ಅನ್ನೋದನ್ನು ತೋರಿಸ್ಕೊಳ್ಳಿಕ್ಕೆ ಹೆಮ್ಮೆ ಕೊಡುವಂಥ ಸಂಗತಿ ಅಂತ ಇದರ ಜೊತೆಗೆ ಗುಜರಾತ್ನಲ್ಲಿ ಒಂದು ಅಟಲ್ ಬ್ರಿಡ್ಜ್ ಇದೆ ಆ ಬ್ರಿಡ್ಜಿನ ಸೌಂದರ್ಯ ನೋಡಿ ಸಾಬರಮತಿ ನದಿಗೆ ಅಡ್ಡಲಾಗಿ ಕಟ್ಟಿರೋದು ಅದು ಈ ತುದೀನ ನಡ್ಕೊಂಡು ಹೋದರೆ ಆ ಕಡೆಗೆ ಒಂದು ಇದು ಎಂಡ್ ಆಗೋ ಜಾಗದಲ್ಲಿ ಒಂದು ಅದ್ಭುತವಾಗಿರುವಂಥ ಎಕ್ಸಿಬಿಷನ್ ಸೆಂಟರ್ ಮಾಡಿದ್ದಾರೆ ಸುಮಾರು ಹದಿನಾಲ್ಕು ಮೀಟರ್ ಅಗಲದ ಮುನ್ನೂರು ಮೀಟರ್ ಉದ್ದದ ವಿಶೇಷ ಅಲಂಕಾರ ಪ್ರಮುಖ ಆಕರ್ಷಣೆಯಾಗಿ ಬೆಳೆದಿರುವಂಥ ಈ ಬ್ರಿಡ್ಜನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿದೆ ಇದು ಜನ ಅಲ್ಲಿಗೆ ಹೋಗಿ ಫೋಟೋ ಖುಷಿ ಖುಷಿಪಡ್ತಾರೆ ಅದೆಷ್ಟು ರೀಲ್ಗಳು ಬಂತು ಅದ್ರ ಮೇಲೆ ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂತಂದರೆ ಈ ಸಾಬರಮತಿ ನದಿ ಮೊದಲು ಇತ್ತು ಆದರೆ ಅದನ್ನು ಹಿಂಗೆ ಮಾಡ್ಬೋದು ಎನ್ನುವಂಥ ಕನಸು ಕಟ್ಟುವಂಥ ಲೀಡರ್ ಬೇಕಿತ್ತಲ್ಲ ಆ ಲೀಡರ್ ನರೇಂದ್ರ ಮೋದಿ ರೂಪದಲ್ಲಿ ಬಂದಿದ್ದು ಅಂತ ನನಗೆ ಅದೇ ಅನೇಕ ಬಾರಿ ಅನಿಸುತ್ತೆ ನಮ್ಮ ದುರದೃಷ್ಟ ಕನ್ನಡ ಕರ್ನಾಟಕದವ್ರದ್ದು ಏನು ಅಂತಂದರೆ ಕನಸು ಕಟ್ಟಿ ಅದನ್ನು ನನಸು ಮಾಡುವಲ್ಲಂಥ ಲೀಡ್ರೇ ಸಿಗಲ್ಲ ನಮ್ಗೆ ಯಾವಾಗಲೂ ಒಂದು ಅದ್ಭುತವಾಗಿರುವಂಥ ಕನಸನ್ನು ಕಟ್ಟಬೇಕು ಅದನ್ನು ನನಸು ಮಾಡಬೇಕು ಅಂತ ನಮ್ಮ ಕನಸುಗಳು ಎಷ್ಟಿರ್ತವೆ ಅಂತಂದರೆ ನಾನು ಅನ್ಕೊಳ್ತಿರ್ತೀನಿ ನರೇಂದ್ರ ಮೋದಿ ಎಂಥ ಅಪರೂಪದ ವ್ಯಕ್ತಿ ಅಂತಂದರೆ ತುಂಬ ಬಾರಿ ನನಗನ್ಸುತ್ತೆ ನಾವೆಲ್ಲ ಕನಸು ಕಟ್ಟಿದರೆ ಹೆಂಗಿರುತ್ತೆ ಅಂತಂದರೆ ಇಲ್ಲಿರೋ ಸರ್ಕಲ್ನ ಇನ್ನು ಸ್ವಲ್ಪ ದೊಡ್ಡದು ಮಾಡೋದು ಇದೇ ಕನಸು ನಮಗೆ ಇಲ್ಲಿರೋ ಸರ್ಕಲ್ಗೆ ನನ್ನ ಜಾತಿಯ ಲೀಡರ್ನ ಪ್ರತಿಮೆ ತಂದು ಕೂರಿಸೋದು ಇದೇ ಕನಸು ಇನ್ನು ಐವತ್ತು ವರ್ಷ ಕಳೆದ ನಂತರವೂ ಹೇಳೋದು ನಾವು ನಮ್ಮ ನಮ್ಮವ್ರು ತಂದು ನಿಲ್ಲಿಸಿದ್ವಲ್ಲ ನನ್ನ ಕಾಲದ ಅದು ಬಿಟ್ಟರೆ ಇನ್ನೇನೂ ಇಲ್ವೇ ಇಲ್ಲ ಅಂತ ಸರ್ಕಲ್ನ ತ್ರಿಕೋನ ಮಾಡಿಬಿಟ್ರೆ ಏನು ಮಾಡಿಬಿಟ್ಟಿದ್ದೀನಿ ಅಂತ ಇದ್ರ ಆಚೆ ಕನಸೇ ಇಲ್ಲ ನಮ್ಮದು ಆದರೆ ಆ ಕನಸು ನೋಡಿ ಅದೇನು ಕಡಿಮೆ ಅರ್ನ್ ಮಾಡೋದಿಲ್ಲ ಅದು ಎಷ್ಟು ಜನ ರಿವರ್ ಫ್ರಂಟಿಗೆ ಹೋಗ್ತಾರೆ ಅದ್ರ ಮೇಲೆ ನಡ್ಕೊಂಡು ಹೋಗುವಾಗ ಒಂದು ಫೋಟೋ ತೆಕ್ಕೊಳ್ತಾರೆ ಈ ಕಡೆಗೆ ಒಂದು ಎಂಟ್ರೆನ್ಸ್ ಫೀಸು ಆ ಕಡೆಗೆ ಒಂದಷ್ಟು ಜನ ಉದ್ಯೋಗ ಅವರೊಂದಷ್ಟು ಗಾಡಿ ಇಟ್ಕೊಂಡು ತಿಂಡಿಗಳನ್ನು ಮಾರ್ತಾ ಇರ್ತಾರೆ ಇವರೊಂದು ಏನೆಲ್ಲ ಒಂದು ವ್ಯಾಪಾರ ವಹಿವಾಟು ನಡೆಯುತ್ತೆ ಅಂತ ಒಂದು ಬ್ರಿಡ್ಜ್ ಮಾತ್ರ ಸರ್ಕಾರ ಹಾಕ್ಕೊಡುತ್ತೆ ಜನ ಜೀವನ ಮಾಡಿಬಿಡ್ತಾರೆ ಕನಸುಗಳು ಅಂದರೆ ಹಿಂಗೆ ಕಟ್ಟೋದು ಅಂತ ನರೇಂದ್ರ ಮೋದಿ ಆ ಕೆಲಸವನ್ನು ಮಾಡಿದರು ಅಂತ ನಾನು ರಸ್ತೆಗಳದ್ದನ್ನೇ ಮಾತಾಡ್ತಾ ಹೋದರೆ ಬಹುಶಃ ಇವತ್ತು ಇಡೀ ದಿನ ಅದೇ ಕೆಲಸ ಆಗ್ಬಿಡತ್ತೆ ನಾನು ಸ್ವಲ್ಪ ಡೈವರ್ಟ್ ಮಾಡ್ತೀನಿ ರಸ್ತೆಗಳ ನಂತರ ಅಂತೂ ನಾನು ನಿಮಗೆ ಹೇಳಿ ಆಗಿದ್ದೆ ಭಾರತದ ರಸ್ತೆಗಳು ಇವತ್ತು ಹೈ ಕ್ಲಾಸ್ ರಸ್ತೆ ಆ ರಸ್ತೆಗಳ ವಿಚಾರವನ್ನು ಎಂಡ್ ಮಾಡಲಿಕ್ಕೆ ನಾನು ಒಂದೇ ಒಂದು ಮಾತನ್ನು ಏನು ಹೇಳ್ಬೋದು ಅಂತಂದರೆ ಭಾರತ ರಸ್ತೆಗಳ ಜಾಲದಲ್ಲಿ ನೆಟ್ವರ್ಕಲ್ಲಿ ಎಲ್ಲಿತ್ತೋ ನನಗೆ ಗೊತ್ತಿಲ್ಲ ಆದರೆ ಇತ್ತೀಚೆಗಿನ ಸುದ್ದಿ ಇತ್ತೀಚೆಗೆ ಕಳೆದ ಒಂದು ತಿಂಗಳ ಹಿಂದೆ ಬಂದಿರುವಂಥ ಸುದ್ದಿ ಏನು ಅಂತಂದರೆ ಜಗತ್ತಿನಲ್ಲಿ ಅಮೇರಿಕಾ ಬಿಟ್ಟರೆ ಚೀನಾನು ಹಿಂದಿಕ್ಕಿ ಭಾರತ ಎರಡನೇ ದೊಡ್ಡ ನ್ಯಾಷನಲ್ ಹೈವೇಯ ಜಾಲವನ್ನು ಹೊಂದಿರುವಂಥ ರಾಷ್ಟ್ರವಾಗಿ ಇವತ್ತು ಜಗತ್ತಿನಲ್ಲಿ ಗುರುತಿಸಲ್ಪಡತ್ತೆ ಅಂತ ಅದು ನರೇಂದ್ರ ಮೋದಿಯವರ ಕಾಲದಲ್ಲಿ ಆಗಿರುವಂಥ ಸಾಧನೆ ನಾವು ಹೆಮ್ಮೆ ಪಡಬೇಕು ಭಾರತ ಇಂಥದ್ದೊಂದು ಸಾಧನೆಗೆ ಇವತ್ತು ಜಗತ್ತಿನೆದುರು ತೆರೆಕೊಂಡಿದೆ ಅಂತ ಹೀಗಾಗಿ ಜಗತ್ತು ಗೌರವಿಸೋದು ಭಾರತವನ್ನು ಎಲ್ಲಿಂದ ಒಂಥರಿದ್ದ ದುಡ್ಡು ಇಷ್ಟು ಸಾಗರ್ಮಾಲಾ ಪ್ರಾಜೆಕ್ಟ್ಗೆ ನರೇಂದ್ರ ಮೋದಿ ಕನಸು ಕಟ್ಟವಾಗಿ ಇಟ್ಟಿದ್ದ ಐದು ಲಕ್ಷ ಕೋಟಿ ರೂಪಾಯಿ ಫೈವ್ ಲ್ಯಾಕ್ ಕ್ರೋರ್ಸ್ ನಾವು ಇಮ್ಯಾಜಿನೇ ಮಾಡಲಿಲ್ಲ ಯಾವತ್ತು ನಮ್ಗೆ ಐದು ಸಾವಿರ ಕೋಟಿ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡೋದ್ರೊಳಗೆ ಆಗ್ತಿದ್ದಂಥವ್ರು ನಾವು ಐದು ಲಕ್ಷ ಕೋಟಿಯನ್ನು ಆರಂಭದಲ್ಲೇ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಅಂತ ಎತ್ತಿಡಬೇಕು ಅಂತ ನಿಶ್ಚಯ ಮಾಡಿದವರು ಈಗಂತೂ ಈ ಈ ಪ್ರಮಾಣ ಇನ್ನೂ ಹೆಂಗೆ ಆಗ್ತಿದೆ ಏರ್ತಾ ಏರ್ತಾಯಿದೆ ಅಂತಂದರೆ ಕಪೆಕ್ಸ್ ಜಾಸ್ತಿ ಮಾಡಿದ್ದೀವಿ ಅಂದರೆ ನಮ್ಗೆ ಗೊತ್ತಿಲ್ಲದಂತೆ ಈ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ತಿದೆ ಎಲ್ಲಿಂದ ಬರ್ತಿದೆ ದುಡ್ಡು ಮತ್ತು ಈ ದುಡ್ಡನ್ನು ತರೋದನ್ನು ಯಾವುದಕ್ಕೆ ಬಳಸ್ತಾ ಇದ್ದೀವಿ ಅಸೆಟ್ ನಿರ್ಮಾಣ ಮಾಡಲಿಕ್ಕೆ ಇತ್ತೀಚೆಗೆ ಕಾಂಗ್ರೆಸ್ಸಿನ ಒಬ್ಬ ಲೀಡರ್ ಹೇಳ್ತಾ ಇದ್ರು ಭಾರತ ತುಂಬ ದೊಡ್ಡ ಮಟ್ಟದ ಸಾಲ ಮಾಡಿದೆ ಅಂತ ನಾನು ಮಾಡಿರೋ ಸಾಲಕ್ಕೂ ಮುಖೇಶ್ ಅಂಬಾನಿ ಮಾಡಿರೋ ಸಾಲಕ್ಕೂ ಡಿಫ್ರೆನ್ಸ್ ಬಹಳ ಇದೆ ನಾನೇನಾದರೂ ಮುಖೇಶ್ ಅಂಬಾನಿ ಮಾಡಿರೋಷ್ಟು ಸಾಲ ಮಾಡಿದರೆ ಒಂದು ನನಗೆ ಯಾರು ಸಾಲ ಕೊಡಲ್ಲ ಅಷ್ಟು ಸಾಲ ಮಾಡಿದರೆ ಮುಳುಗಿ ಸಮಾಧಿಯಾಗಿ ಹೋಗ್ಬಿಡ್ತೀನಿ ಲೈಫ್ನಲ್ಲಿ ತೀರಿಸಲಿಕ್ಕೆ ಆಗಲ್ಲ ಆದರೆ ಮುಕೇಶ್ ಅಂಬಾನಿಗೆ ಅಷ್ಟು ಸಾಲವನ್ನು ಕೊಡ್ತಾರೆ ಯಾಕೆಂದ್ರೆ ಅವನಿಗೆ ತೀರಿಸುವಂತ ಬೇರೆ ಬೇರೆ ವ್ಯವಸ್ಥೆ ಇದೆ ಮತ್ತು ಈ ಸಾಲವನ್ನು ಅವನು ಯಾವ್ದಕ್ಕೆ ಬಳಸ್ತಿದ್ದಾನೆ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಕೊಡ್ತಾರೆ ಹೀಗಾಗಿ ಭಾರತಕ್ಕೆ ಇವತ್ತಷ್ಟು ಸಾಲವನ್ನು ತೆಗೆದುಕೊಳ್ಳುವ ಕೆಪಾಸಿಟಿ ಇದೆ ನಮಗೆ ಎಸೆಟ್ ಬಿಲ್ಡ್ ಮಾಡ್ತಿದ್ವಿ ನಾವು ಈ ಎಸೆಟ್ನಿಂದ ನಾವು ಭಾರತವನ್ನು ಕಟ್ತಾ ಇದ್ದೀವಲ್ಲ ಅದನ್ನು ವಾಪಸ್ ತೀರಿಸ್ಲಿಕ್ಕೂ ನಮ್ಮ ಹತ್ರ ಸಾಧ್ಯ ಆಗ್ತಾ ಇದೆ ಇದು ಭಾರತದ ಕೆಪಾಸಿಟಿ ಇವತ್ತು ಇವತ್ತು ಜಗತ್ತು ಮೇಲೆ ವಿಶ್ವಾಸ ಇಡುವ ಮಟ್ಟಿಗೆ ಈ ರಾಷ್ಟ್ರವನ್ನ ಕಟ್ಟಲಿಕ್ಕೆ ಸಾಧ್ಯವಾಗ್ತಿದೆಯಲ್ಲ ಅದು ಈ ಪುಣ್ಯಾತ್ಮ ಮಾಡಿರುವಂಥ ಕೆಲಸ ಸರಿ ಇವತ್ತು ಜಗತ್ತಿನ ಎರಡನೇ ದೊಡ್ಡ ನ್ಯಾಷನಲ್ ಹೈವೇಗಳ ಜಾಲವನ್ನು ಹೊಂದಿರುವಂಥ ನೆಟ್ವರ್ಕನ್ನು ಹೊಂದಿರುವಂಥ ರಾಷ್ಟ್ರ ನಮ್ಮದು ಅನ್ನುವಂಥ ಹೆಮ್ಮೆ ನಮ್ಮ ಜೊತೆಗಿರಲಿ ನಾನು ಮುಂದಿನ ಹಂತಕ್ಕೆ ಹೋಗೋದಾದರೆ ರೈಲ್ವೆ ನೆಟ್ವರ್ಕ್ಗಳ ಬಗ್ಗೆ ಮಾತನಾಡಬೇಕು ಭಾರತದಲ್ಲಿ ತುಂಬ ದೊಡ್ಡ ಬದಲಾವಣೆ ಬಂದಿರೋದು ರೈಲ್ವೆ ನೆಟ್ವರ್ಕ್ನಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರನ್ನು ಭಾರತದ ರಸ್ತೆಯ ಕನಸುಗಾರ ಅಂತ ನೀವೇನಾದರೂ ಕರೆದರೆ ನರೇಂದ್ರ ಮೋದಿಯವರನ್ನು ಈ ರಸ್ತೆಗಳನ್ನೆಲ್ಲ ಪಕ್ಕಕ್ಕಿಟ್ಟು ನೋಡಿದರೂ ಕೂಡ ರೈಲ್ವೆಯ ಕನಸುಗಾರ ಅಂತಾನೇ ಕರಿಬೇಕು ಅಂತ ನಾವು ಯಾವತ್ತೂ ಈ ಥರದೊಂದು ಕಲ್ಪನೆ ಇಟ್ಕೊಂಡಿರಲಿಲ್ಲ ನಾವು ನಾವು ಆಲೋಚನೆಯೂ ಮಾಡಿರಲಿಲ್ಲ ಭಾರತ ರೇಲ್ವೆ ಇಲಾಖೆಯ ದೃಷ್ಟಿಯಿಂದ ಇಷ್ಟು ವೇಗಕ್ಕೆ ಬೆಳಿಬೋದು ಅಂತ ಭಾರತದ ಭಾರತದಲ್ಲಿ ರೇಲ್ವೆಯ ಸಂಚಾರ ಅಂತಂದರೆ ಅದೊಂಥರ ಅಸಹ್ಯದ ವಾತಾವರಣ ಅಥವಾ ಅನಿವಾರ್ಯದ ಯಾತ್ರೆ ಅಂತ ಒಂದು ತುಂಬ ಡಿಸ್ಟೆನ್ಸ್ ಹೋಗಬೇಕು ಅಂತಂದಾಗ ಬಸ್ಸಲ್ಲಿ ಆಗಲ್ಲ ಕಾರಲ್ಲಿ ಹೋಗ್ಲಿಕ್ಕೆ ಕಾಸ್ಟ್ಲಿ ಆಗುತ್ತೆ ಟ್ರೈನಲ್ಲಿ ಹೋಗೋಣ ಚೀಪ್ ಆ್ಯಂಡ್ ಬೆಸ್ಟ್ ಅಂತ ಅಂದ್ಕೊಂಡು ನಾವು ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಹೋಗ್ತಾ ಇದ್ದಿದ್ದು ಅದರಲ್ಲಿ ಇಂಜಿನ ವಾಸನೆ ಕುಡ್ಕೊಂಡ್ರೂ ಪರವಾಗಿಲ್ಲ ಕೆಟ್ಟ ಟಾಯ್ಲೆಟ್ ಇದ್ದರೂ ಪರವಾಗಿಲ್ಲ ಅತ್ಯಂತ ಕೊಳಕು ರೈಲಿನ ಬೋಗಿ ಇದ್ದರೂ ಪರವಾಗಿಲ್ಲ ಹೋಗೋಣ ಇನ್ನೇನು ಮಾಡೋದು ಹೋದ್ಮೇಲೆ ಸ್ನಾನ ಮಾಡಿದರೆ ಆಯಿತು ಅಂದ್ಕೊಂಡೇ ಹೋದವ್ರು ನಾವು ಅತ್ಯಂತ ಕೆಟ್ಟದ್ದಾಗಿರುವ ವ್ಯವಸ್ಥೆಯ ಒಂದು ಭಾಗವಾಗಿ ನಾವು ಹೋಗಿದ್ವಿ ಆ್ಯಂಡ್ ವಿ ಥಾಟ್ ದಟ್ ಈಸ್ ಫೈನಲ್ ಅದೇ ನಮ್ಮ ಬದುಕು ಅಂತ ಅಂದ್ಕೊಂಡಿದ್ವಿ ನಾವು ಧರ್ಮಪಾಲ್ಜಿ ಹಾಗಂತ ನನಗೆ ರಾಜೀವ್ ದೀಕ್ಷಿತ್ ಹೇಳೋರು ಧರ್ಮಪಾಲ್ಜಿ ಪ್ರತಿ ಬಾರಿ ರೈಲ್ವೆ ಸ್ಟೇಷನಲ್ಲಿ ಇಳಿದ ನಂತರ ಒಂದು ಕಂಪ್ಲೇಂಟ್ ಲೆಟ್ರ್ ಬರೆಯೋರಂತ ಕಂಪ್ಲೇಂಟ್ ಲೆಟ್ರ್ ಏನು ಅಂತಂದರೆ ಈ ರೈಲ್ವೆ ಬೋಗಿಗಳು ವರ್ಲ್ಡ್ ವಾರ್ ಟೈಮ್ನಲ್ಲಿ ಯುದ್ಧ ಕೈದಿಗಳನ್ನು ಕರ್ಕೊಂಡು ಹೋಗ್ಲಿಕ್ಕೋಸ್ಕರ ಮಾಡ್ತಿದ್ದಂಥ ಬೋಗಿಗಳು ಅದೇ ಡಿಸೈನ್ನ ಭಾರತದಲ್ಲಿ ಬ್ರಿಟಿಷರು ಹಾಗೆ ತಂದು ಬಿಟ್ಟಿದ್ರು ಇವತ್ತಿನವರೆಗೂ ನಾವಿದನ್ನು ಬದಲಾಯಿಸ್ತಿಲ್ಲ ಆದಷ್ಟು ಬೇಗ ಬದಲಾಯಿಸಿ ಅಂತ ಪ್ರತಿಸಲ ಸಲ ಬರೆಯೋರಂತ ಅವ್ರ ಕಂಪ್ಲೇಂಟ್ ರಾಜೀವ್ ದೀಕ್ಷಿತ್ ಹೇಳೋರು ಯಾವಾಗಲೂ ಇದನ್ನು ನಮ್ಗೆ ಆವಾಗ ಗೊತ್ತಾಯಿತು ಇದು ಬೋಗಿಯ ಸ್ಟೈಲೇ ಹಂಗೆ ಅಂತ ನಾನು ಆವಾಗ ಯೋಚನೆ ಮಾಡ್ತಿದ್ದೆ ಪ್ರತಿ ಬಾರಿ ಈ ಸೆಕೆಂಡ್ ಕ್ಲಾಸ್ ಸ್ಲೀಪರ್ನಲ್ಲಿ ಮಲಗುವಾಗ ನನಗೆ ಅನಿಸಿತು ಮೋಸ್ಟ್ಲಿ ಆ ಕಂಬಿ ಎಲ್ಲ ಏನಿರುತ್ತೋ ಅದು ಚೈನಾ ಕಟ್ಟಲಿಕ್ಕೆ ಅಂತ ಅವ್ನು ತಪ್ಪಿಸ್ಕೊಂಡು ಹೋಗಬಾರ್ದು ಅಂತ ಇಷ್ಟೇ ನಮ್ಗೆ ಅಲ್ಟಿಮೇಟ್ಲಿ ಸಂತೋಷ ಹಾಗೆ ಇತ್ತು ಅಂತ ನಾವು ಯಾವತ್ತೂ ಇದರ ಆಚೆಗೆ ಯೋಚನೆ ಮಾಡಲಿಕ್ಕೂ ಆಗಿರಲಿಲ್ಲ ಜನಸಂಖ್ಯೆ ಜಾಸ್ತಿ ಅಲ್ವಾ ಇನ್ನೇನು ಮಾಡಲಿಕ್ಕಾಗತ್ತೆ ಅಂತ ಬಟ್ ನರೇಂದ್ರ ಮೋದಿ ಬಂದ್ರಲ್ಲ ಕಳೆದ ಒಂಬತ್ತೂವರೆ ವರ್ಷಗಳಲ್ಲಿ ಆದಂಥ ಬದಲಾವಣೆಯನ್ನು ನೀವು ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ನಾನು ನೆಕ್ಸ್ಟ್ ಸ್ಲೈಡ್ ತೋರಿಸ್ತೀನಿ ರೈಲು ಹಳಿಗೆ ಮೊದಲ ಆದ್ಯತೆ ಕೊಟ್ಟರು ರೈಲ್ವೆ ಹಳಿ ನಿರ್ಮಾಣ ಮಾಡಿದರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಸಾವಿರದ ಐದುನೂರ ನಲವತ್ತೈದು ಕಿಲೋಮೀಟ್ರ್ ಪರ್ ಇಯರ್ ರೈಲ್ವೆ ಹಳಿ ಹಾಕ್ತಾ ಇದ್ವಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದರ ಡಬಲ್ ಹೆಚ್ಚು ಕಡಿಮೆ ಮೂರು ಸಾವಿರ ಕಿಲೋಮೀಟ್ರ್ ಪರ್ ಇಯರ್ ರೈಲ್ವೆ ಹಳಿಯನ್ನು ಇವತ್ತು ನಾವು ಹಾಕ್ತಾ ಇದ್ವಿ ಸ್ಪೀಡ್ ನೋಡಿ ನರೇಂದ್ರ ಮೋದಿ ಅವರಿಗೆ ಅಧಿಕಾರ ಕೊಟ್ಟಾಗ ಒಂದೂವರೆ ಸಾವಿರ ಕಿಲೋಮೀಟರ್ ಇತ್ತು ನರೇಂದ್ರ ಅವರು ಇವತ್ತು ಅದನ್ನು ಹೆಚ್ಚು ಕಡಿಮೆ ಅದರ ಡಬಲ್ ಮೂರು ಸಾವಿರ ಕಿಲೋಮೀಟ್ರ್ ಪರ್ ಡೇ ಪರ್ ಇಯರ್ಗೆ ಅದನ್ನು ತಂದು ನಿಲ್ಲಿಸಿದ್ದಾರೆ ರೈಲ್ವೆ ಹಳಿ ಡಬಲ್ ಮಾಡೋದು ಅಂದರೆ ಅದು ಮೀಟರ್ ಗೇಜಿಂದ ಬ್ರಾಡ್ಗೇಜಿಗೆ ತರೋದು ಅಥವಾ ಒಂದು ಹಳಿ ಏನಿರುತ್ತೋ ಅದನ್ನು ಎರಡು ಹಳಿ ಮಾಡೋದು ಸೊ ದಟ್ ಓಡಾಟಕ್ಕೆ ಅನುಕೂಲ ಆಗಬೇಕು ಅಂತ ಒಂದು ಟ್ರೈನ್ ಹೋಗೋಕೆ ಇನ್ನೊಂದು ಟ್ರೈನ್ ಕಾಯಬಾರ್ದು ಆ ಥರ ದ್ವಿಗುಣ ಮಾಡುವಂಥ ಲೆಕ್ಕದಲ್ಲಿ ಎರಡು ಸಾವಿರದ ಒಂಬೈ ಒಂಬತ್ತರಿಂದ ಹದಿನಾಲ್ಕು ಯು ಪಿ ಎ ಟೂ ಅವರು ಯು ಪಿ ಎ ಒನ್ ಹಾಫ್ ಮತ್ತು ಟೂ ಎರಡೂ ಸೇರಿದರೆ ಹೆಚ್ಚು ಕಡಿಮೆ ಆರು ಏಳು ವರ್ಷಗಳಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತೈದು ಕಿಲೋಮೀಟ್ರನ್ನ ಡಬಲ್ ಮಾಡಿದರು ಡಬಲ್ ಹಳಿ ಅಂದರೆ ಒಂದು ಹಳಿ ಇತ್ತು ಅದ್ರ ಪಕ್ಕದಲ್ಲಿ ಮತ್ತೊಂದು ಹಳಿ ಹಾಕೋದು ಅಂದರೆ ವರ್ಷಕ್ಕೆ ಮುನ್ನೂರ ಎಪ್ಪತ್ತೈದು ಕಿಲೋಮೀಟ್ರನ್ನ ಅವ್ರು ಹಾಕಿದರೆ ನರೇಂದ್ರ ಮೋದಿಯವರು ತಮ್ಮ ಅವಧಿಯಲ್ಲಿ ಹನ್ನೊಂದು ಸಾವಿರ ಕಿಲೋಮೀಟರ್ ಡಬಲ್ ಮಾಡಿದರು ರೈಲ್ವೆ ಹಳಿಗಳನ್ನು ಪ್ರತಿ ವರ್ಷ ಸಾವಿರದ ನಾಲ್ಕುನೂರು ಕಿಲೋಮೀಟರ್ ರೈಲ್ವೆ ಹಳಿಯನ್ನು ಡಬಲ್ ಮಾಡಿದ್ದಾರೆ ಅಸಾಧ್ಯವಾದ ಕೆಲಸ ಅದು ಇದೇ ಜನರನ್ನಿಟ್ಟುಕೊಂಡು ಇದೇ ಜನ ಇದೇ ಕಾಂಟ್ರಾಕ್ಟರ್ಗಳು ಕಾಂಗ್ರೆಸ್ ಕಾಲದಲ್ಲಿ ಬೇರೆ ಕಾಂಟ್ರಾಕ್ಟ್ಗಳಿದ್ರು ನರೇಂದ್ರ ಮೋದಿ ಅವರು ಚೀನಾದಿಂದ ಕರ್ಕೊಂಡು ಬಂದರು ಅಂತ ಏನಿಲ್ಲ ಎಲ್ಲ ನಮ್ಮದೇ ಕಾಂಟ್ರಾಕ್ಟರ್ಗಳು ಆದರೆ ಆ ಕಾಂಟ್ರಾಕ್ಟರ್ಗಳನ್ನ ಬಳಸ್ಕೊಂಡು ಅವರ ಮೂಲಕ ವೇಗದ ಅದೇ ಅಧಿಕಾರಿಗಳಲ್ಲ ಮತ್ತೆ ಅವರ ಮೂಲಕ ವೇಗದ ಕೆಲಸವನ್ನು ಮಾಡಿಸ್ಲಿಕ್ಕೆ ಸಾಧ್ಯ ಆಯ್ತಲ್ಲ ಅದು ಬಹಳ ವಿಶೇಷ ಅಂತ ಆಮೇಲೆ ನರೇಂದ್ರ ಮೋದಿ ಅವರ ಕಾಲದಲ್ಲೇ ನೆಕ್ಸ್ಟ್ ಸ್ಲೈಡಲ್ಲಿ ನೋಡಿ ಈಶಾನ್ಯ ರಾಜ್ಯಗಳಿಗೆ ರೈಲ್ವೆ ಹಳಿ ಹೋಯಿತು ಅನೇಕ ರಾಜ್ಯಗಳಿಗೆ ರೈಲ್ವೆ ಹಳಿ ಇರಲಿಲ್ಲ ಈಶಾನ್ಯ ರಾಜ್ಯಗಳಿಗೆ ಅರುಣಾಚಲದಲ್ಲಿ ಬಲಿಪಾರ ಭಾಲೂಪಾಂಗ್ವರೆಗೂ ಅಸ್ಸಾಂನಲ್ಲಿ ರಂಗ್ಯಾ ಸೆಲೆಕ್ ಲುಂಡಿಂಗ್ ಲುಂಡಿಂಗ್ ಸಿಲ್ಚಾರ್ವರೆಗೂ ತ್ರಿಪುರಾದಲ್ಲಿ ಅಗರ್ತಲಾ ಕುಮಾರ್ಘಾಟ್ವರೆಗೂ ಮಿಜೋರಾಂನಲ್ಲಿ ಅರುಣಾಚಲ್ ಜೀರಿಬಾಮ್ ಕಥಕ್ಕಲ್ ಬೈರಾಬಿ ವರೆಗೂ ಇಷ್ಟೂ ಉದ್ದಕ್ಕೂ ಟ್ರೈನ್ ಹಳಿಗಳನ್ನು ಹಾಕಿ ಅಲ್ಲಿ ರೈಲು ಓಡಾಡುವಂತೆ ಮಾಡಿದ್ದು ನರೇಂದ್ರ ಮೋದಿ ಅವರ ಕಾಲದಲ್ಲಿ ಅನೇಕ ಹಳ್ಳಿಗಳಲ್ಲಿ ರೈಲ್ ಬಂದಿದ್ದ ದಿನ ಅದು ಕುಂಕುಮ ಹಚ್ಚಿ ಪೂಜೆ ಮಾಡಿ ಹಬ್ಬ ನಮ್ಮೂರಿಗೆ ರೈಲು ಬಂತಲ್ಲಪ್ಪ ನನ್ನ ಜೀವಮಾನದಲ್ಲಿ ಹಿಂಗೆ ಸತ್ತೋಗ್ಬಿಡ್ತಿದ್ದೆ ನಾನು ಅಂತ ಜನ ಅಂದ್ಕೊಂಡಿದ್ದೆ ಅಂತ ನಾವು ಹೇಳ್ತೀವಲ್ಲ ಈಶಾನ್ಯದ ಜನ ಯಾವತ್ತೂ ಭಾರತದೊಂದಿಗೆ ಒಂದಾಗಲ್ಲ ಅಂತಾರೆ ಒಂದಾಗೋ ಥರದ್ದು ಏನು ಮಾಡಿದ್ದೀವಿ ಹೇಳಿ ನಾವು ನೀವ್ರಿಗೊಂದು ಟ್ರೈನ್ ಕೊಡಲಿಲ್ಲ ಒಂದು ಒಳ್ಳೆಯ ರೋಡ್ ಕೊಡಲಿಲ್ಲ ಈಗ ಅವ್ರು ಮಾತಾಡೋಂಗಿಲ್ಲ ನಾವು ಭಾರತದೊಂದಿಗೆ ಒಂದಾಗಿದ್ದೀವಿ ಅಂತ ಹೇಳ್ಬೋದಾಗಿರುವಂಥ ವಾತಾವರಣ ಎಲ್ಲಿವರೆಗೂ ಅಂತಂದರೆ ತವಾಂಗ್ವರೆಗೂ ಟ್ರೈನ್ ಹಳಿ ಹಾಕಬೇಕು ಅಂತ ನಾವು ನಿಶ್ಚಯ ಮಾಡಿ ವರ್ಕ್ ಮಾಡ್ತಿದ್ದೀವಿ ಯಾಕೆ ತವಾಂಗ್ ಅನ್ನು ಸ್ಪೆಷಲಿ ನೋಟ್ ಮಾಡಿದ್ದೀನಿ ಅಂತಂದರೆ ತವಾಂಗ್ ಅಂದರೆ ಚೀನಾ ಬಾರ್ಡರ್ ಆ ಕಡೆಗೆ ಚೀನಾ ಇದೆ ಈ ಕಡೆಗೆ ನಾವಿದ್ದೀವಿ ನಾವು ರೈಲ್ವೆ ಹಳಿಗಳನ್ನು ಹಾಕ್ತೀವಿ ಅಂತ ಹೇಳಿದ್ದೀವಿ ಅದರ ಅರ್ಥ ಏನು ಅಂತಂದರೆ ನೆಕ್ಸ್ಟ್ ಯುದ್ಧ ಆದರೆ ನಾವು ಟ್ರಕ್ಗಳನ್ನು ತೆಗೆದುಕೊಂಡು ಬರಬೇಕಾಗಿಲ್ಲ ನಮ್ಮ ಸೈನಿಕರು ಡೈರೆಕ್ಟಾಗಿ ಟ್ರೈನಲ್ಲಿ ಬಂದು ಯುದ್ಧದ ಭೂಮಿಗೆ ಇಳಿಲಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ಥರದ ವಾತಾವರಣವನ್ನು ನಾವು ಚೀನಾ ಬಾರ್ಡ್ರಲ್ಲಿ ನಿರ್ಮಾಣ ಮಾಡ್ತಿದ್ದೀವಿ ಇದು ಕಡಿಮೆಯ ಸಾಧನೆ ಅಲ್ಲ ಅಂತ ನಾವು ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ ಅಂತ ರೈಲು ಹಳಿಗಳನ್ನ ಇಲ್ಲಿಂದ ಹೋದ ನಂತರ ರೈಲು ಹಳಿಗಳನ್ನು ಹಾಕಿ ಟ್ರೈನ್ ತರೋದು ಒಂದ್ ಪಾರ್ಟ್ ಆದ್ರೆ ಎರಡನೇದು ಗ್ರೀನ್ ನೆಟ್ವರ್ಕ್ ನಿರ್ಮಾಣ ಮಾಡಬೇಕು ನರೇಂದ್ರ ಮೋದಿ ಯಾವತ್ತು ಇದರ ಬಗ್ಗೆ ತುಂಬಾ ವಿಶೇಷವಾದ ಗಮನ ಹರಿಸಿದ್ದಾರೆ ಇಡೀ ಜಗತ್ನಲ್ಲಿ ಇವತ್ತು ಗ್ರೀನ್ ಎನರ್ಜಿಯ ಕುರಿತಂತೆ ಯಾರಾದರೂ ಒಬ್ಬ ಲೀಡರ್ ಅತ್ಯಂತ ಅಥೆಂಟಿಕ್ ಆಗಿ ಮಾತನಾಡ್ತಾರೆ ಅಂದ್ರೆ ನರೇಂದ್ರ ಮೋದಿ ಅವರೇ ಮಾತನಾಡೋದು ಗ್ರೀನ್ ಎನರ್ಜಿ ಅಂತಂದರೆ ನಾವು ಆದಷ್ಟು ಪರಿಸರಕ್ಕೆ ಹಾನಿಯಾಗದಂತೆ ನಾವು ಬೇಕಾಗಿರುವಂಥ ಎನರ್ಜಿಯನ್ನು ಸಂಪಾದಿಸುವಂಥ ಪ್ರಕ್ರಿಯೆ ಆ ದೃಷ್ಟಿಯಲ್ಲಿ ಕಲ್ಲಿದ್ದಲಿಂದ ಏನು ಸಮಸ್ಯೆ ಆಗ್ತಿತ್ತೋ ಅದನ್ನು ಅವಾಯ್ಡ್ ಮಾಡಿ ಎಲೆಕ್ಟ್ರಿಫಿಕೇಷನ್ ಮಾಡುವಂಥ ಪ್ರಯತ್ನ ಮಾಡಿದ್ರಲ್ಲ ನೆಕ್ಸ್ಟ್ ಸ್ಲೈಡ್ನಲ್ಲಿ ನೋಡಿ ಜಗತ್ತಿನ ಅತಿ ದೊಡ್ಡ ಹಸಿರು ರೈಲು ಜಾಲದತ್ತ ಹೆಜ್ಜೆ ಭಾರತ ಇಟ್ಟಿದೆ ಹೆಚ್ಚು ಕಡಿಮೆ ನಮ್ಮ ಹದಿನಾಲ್ಕು ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅಷ್ಟು ರೈಲ್ವೆ ಟ್ರ್ಯಾಕನ್ನು ಎಲೆಕ್ಟ್ರಿಫಿಕೇಷನ್ ಮಾಡಲಾಗಿದೆ ದೆಹಲಿ ಚಂಡೀಗಢ ಹರಿಯಾಣ ಹಿಮಾಚಲ ಪ್ರದೇಶ ಜಮ್ಮು ಕಾಶ್ಮೀರ್ ಛತ್ತೀಸ್ ೀಸ್ಗಢ ಒರಿಸ್ಸಾ ಮಧ್ಯಪ್ರದೇಶ ಮೇಘಾಲಯ ತೆಲಂಗಾಣ ಪುದುಚೇರಿ ಉತ್ತರ ಪ್ರದೇಶ ಉತ್ತರಾಖಂಡ ಇಲ್ಲೆಲ್ಲವೂ ಕೂಡ ಎಲೆಕ್ಟ್ರಿಫಿಕೇಶನ್ ಮುಗಿದಿದೆ ಉಳಿದೆಲ್ಲ ಎಲ್ಲ ಪ್ರಧಾನಮಂತ್ರಿಗಳು ಇಪ್ಪತ್ತೊಂದೂವರೆ ಸಾವಿರ ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಮಾಡಿದರೆ ಮೋದಿ ಒಬ್ಬರೇ ಮೂವತ್ತೇಳು ಸಾವಿರ ಕಿಲೋಮೀಟರ್ ಎಲೆಕ್ಟ್ರಿಫಿಕೇಶನ್ ಮಾಡಿದ್ದಾರೆ ಸಿಕ್ಸ್ಟಿ ಫೈವ್ ಇಯರ್ಸ್ ವರ್ಸಸ್ ನೈನ್ ಇಯರ್ಸ್ ಅರವತ್ತೈದು ವರ್ಷಗಳ ಸಾಧನೆಗೆ ಈ ಮನುಷ್ಯನ ಒಂಬತ್ತು ವರ್ಷಗಳ ಸಾಧನೆ ಇಷ್ಟಿದೆ ಅಂತ ಅಂದರೆ ಇವರೆಲ್ಲರಿಗಿಂತಲೂ ಜಾಸ್ತಿ ಇದೆ ಏನು ಲಾಭ ಇದೆ ಸುಮ್ಮನೆ ನಿಮ್ಗೆ ಹೇಳೋದಾದರೆ ಎರಡು ಸಾವಿರದ ಆರರಿಂದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಆರರಿಂದ ಹದಿನಾಲ್ಕರಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಎಂಟು ವರ್ಷಗಳಲ್ಲಿ ಎಂಟರಿಂದ ಒಂಬತ್ತು ವರ್ಷಗಳಲ್ಲಿ ಐದು ಸಾವಿರ ಕಿಲೋಮೀಟ್ರ್ಗಳಿಗಿಂತಲೂ ಕಡಿಮೆ ಪ್ರಿಸೈಜಾಗಿ ಹೇಳಬೇಕು ಅಂದರೆ ನಾಲ್ಕು ಸಾವಿರದ ಆರುನೂರ ತೊಂಬತ್ತೆಂಟು ಕಿಲೋಮೀಟ್ರ್ ಒಂಬತ್ತು ವರ್ಷದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಯು ಪಿ ಎ ಒನ್ ಟು ಮಾಡಿದ್ದು ನಾಲ್ಕು ಸಾವಿರದ ಆರುನೂರ ತೊಂಬತ್ತೆಂಟು ಕಿಲೋಮೀಟ್ರ್ ಎಲೆಕ್ಟ್ರಿಫಿಕೇಷನ್ನು ನರೇಂದ್ರ ಮೋದಿ ಒಂಬತ್ತು ವರ್ಷದಲ್ಲಿ ಮೂವತ್ತೇಳು ಸಾವಿರ ಕಿಲೋಮೀಟರ್ ಎಲೆಕ್ಟ್ರಿಫಿಕೇಷನ್ ಎಷ್ಟು ಹಿಂದೆ ಇದರ ಲೆಕ್ಕ ಹಾಕ್ಕೊಳ್ಳ್ರಿ ನಮ್ಗೆ ಇಮ್ಯಾಜಿನ್ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ನರೇಂದ್ರ ಮೋದಿ ಅವ್ರ ಸ್ಪೀಡನ್ನು ಅವ್ರು ಎರಡು ಯಾರಾದರೂ ಕಾಂಗ್ರೆಸ್ ಇರು ಕೂತರೆ ಇವಳನ್ನು ಮುಂದಿಟ್ಟರೆ ಮಾತಾಡಬಾರ್ದವರು ಅವರು ಸೈಲೆಂಟಾಗಿ ಕೂತಿರಬೇಕು ನನಗೆ ಯಾರಾದರೂ ಈ ಡಾಟಾಗಳನ್ನು ನೋಡಿದ ನಂತರವೂ ಕೂಡ ನರೇಂದ್ರ ಮೋದಿ ಬೇಡ ಅಂತ ಹೇಳ್ತಾರೆ ಅಂತಂದರೆ ದುರದೃಷ್ಟಕರ ಸಂಗತಿ ಇದಕ್ಕಿಂತ ಮತ್ತೊಂದಿಲ್ಲ ಅಂತ ಆ ಸ್ಪೀಡ್ ಹಂಗಿದೆ ಆ ಮನುಷ್ಯನದು ಈ ದೇಶವನ್ನು ನಾನು ನೀವು ಇರುವಂಥ ಆ ಮನುಷ್ಯನಿಗಾಗೋದೇನಿಲ್ಲ ಎಪ್ಪತ್ತೈದಾಗಿದೆ ಆಯ್ತು ಎಂಬತ್ತೈದೋ ತೊಂಬತ್ತೋ ಬದುಕ್ತಾರೆ ಅಂದ್ರೆ ಹದಿನೈದು ವರ್ಷ ಅಷ್ಟೇ ಏನಾಗಬೇಕಾಗಿದ್ದಿಲ್ಲ ಆರಾಮಾಗಿರ್ತಾರೆ ಈಗಲೂ ಆದರೆ ನಾನು ಬದುಕಬೇಕಲ್ಲ ಏನೋದು ಐವತ್ತು ವರ್ಷಗಳ ಕಾಲ ನನ್ನ ನಿಮ್ಮ ಬದುಕನ್ನ ಮುಂದಿನ ಐವತ್ತು ವರ್ಷಗಳ ಕಾಲ ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಿಸಮನಾಗಿ ನಿಲ್ಲುವಂತೆ ಮಾಡಿಕೊಟ್ಟಿದ್ದು ನರೇಂದ್ರ ಮೋದಿ ಅಂತ ಈ ಹತ್ತು ವರ್ಷಗಳಲ್ಲಿ ಅವರಲ್ಲದೆ ಬೇರೆಯವರು ಇದ್ದಿದ್ರೆ ಕಥೆ ಏನಿರ್ತಿತ್ತು ಅಂತ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಅನೇಕ ಬಾರಿ ಪೆಟ್ರೋಲಿಯಂ ಉತ್ಪನ್ನಗಳ ಮೇಲಿನ ಹೊರೆ ಎಷ್ಟು ಕಡಿಮೆ ಮಾಡಿದೆ ಎಲೆಕ್ಟ್ರಿಫಿಕೇಷನ್ ಆದ ನಂತರ ಇಷ್ಟಕ್ಕೂ ನಾವು ಡೀಸೆಲ್ ಬಳಸಬೇಕಾಗಿತ್ತು ಲೋಕೋಮೋಟಿವ್ ಮೂವ್ಮೆಂಟ್ಗೆ ಆ ಡೀಸೆಲ್ಗಳನ್ನು ಅವಾಯ್ಡ್ ಮಾಡಿ ಇವತ್ತು ನಾವು ಕರೆಂಟ್ ಬಳಸ್ತಾ ಇರೋದ್ರಿಂದ ಅದಕ್ಕೆ ಗ್ರೀನ್ ಎನರ್ಜಿಯ ಸೋಲಾರ್ ಗ್ರಿಡ್ಗಳನ್ನು ಹೆಚ್ಚೆಚ್ಚು ನಿರ್ಮಾಣ ಮಾಡಿ ಅದಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ರೂಪಿಸ್ಕೊಳ್ತಾ ಇರೋದ್ರಿಂದ ನಮ್ಮ ಪರಿಣಾಮ ಇವತ್ತು ಹೆಂಗಿದೆ ಅಂತಂದರೆ ಇವತ್ತು ಭಾರತ ಅತ್ಯಂತ ಸಕ್ಷಮವಾಗಿದೆ ಜಾಗತಿಕ ಮಟ್ಟದಲ್ಲಿ ನಾವು ಯಾರು ಮುಂದೆ ಕತಾರ್ ಸ್ವಲ್ಪ ಏನೋ ಮಾತಾಡ್ತು ಅನ್ನೋ ಕಾರಣಕ್ಕೋಸ್ಕರ ಕತಾರ್ನ ಡಂಪ್ ಮಾಡಿ ಬೇರೆ ಕಡೆಯಿಂದ ಆಯಿಲ್ ತರಿಸ್ಕೊಳ್ತೀವಿ ಅಂತ ಭಾರತ ಹೇಳುತ್ತಲ್ಲ ನಾವು ರಷ್ಯಾ ಜೊತೆಗೆ ಬೇಕಿದ್ರು ಒಪ್ಪಂದ ಮಾಡ್ಕೊಳ್ತೀವಿ ಯಾರ ಜೊತೆ ಬೇಕಿದ್ರು ಕಾಲಕ್ರಮದಲ್ಲಿ ನಿಧಾನವಾಗಿ ಈ ಪೆಟ್ರೋಲ್ ಮತ್ತು ಡೀಸೆಲ್ನ ಹೊರೆಯನ್ನೇ ಕಡಿಮೆ ಅಂತ ಹಂತಕ್ಕೂ ನಾವು ಕಾ ಇಡ್ತಿದ್ದೀವಿ ಅಂತಂದರೆ ಯೋಚನೆ ಮಾಡಿ ಭಾರತ ಎಷ್ಟು ಅಗ್ರೆಸಿವ್ ಆಗಿ ಪ್ಲಾನ್ ಮಾಡ್ತಾ ಇದೆ ಅಂತ ಬರೀ ಇಷ್ಟೇ ಅಲ್ಲ ನೆಕ್ಸ್ಟ್ ನರೇಂದ್ರ ಮೋದಿಯವರು ನೆಕ್ಸ್ಟ್ ಸ್ಲೈಡ್ನಲ್ಲಿ ರೈಲು ನಿಲ್ದಾಣದ ಉನ್ನತೀಕರಣದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಆ ಚಿತ್ರ ಇದೆಯಲ್ಲ ಯಾವುದೋ ಹೊರದೇಶದ್ದಲ್ಲ ಹುಬ್ಳಿದು ಹುಬ್ಳಿ ರೈಲ್ವೆ ಸ್ಟೇಷನ್ ಸಡನ್ನಾಗಿ ನೋಡಿದರೆ ಏರ್ಪೋರ್ಟ್ನ ವಾತಾವರಣ ಇದೆಯೋ ಅಥವಾ ಯಾವುದೋ ಹೊರಗಡೆ ಯಾರೋ ಪ್ರೈವೇಟ್ ಆಗಿ ಈ ಪ್ರೈವೇಟ್ ಅಲ್ಲ ಅದು ಗೌರ್ಮೆಂಟ್ ನಮ್ಮ ದುಡ್ಡಲ್ಲಿ ನಿರ್ಮಾಣ ಮಾಡಿರುವಂಥ ರೈಲ್ವೆ ಸ್ಟೇಷನ್ಗಳದು ಸುಮಾರು ನಾಲ್ಕುನೂರು ನಿಲ್ದಾಣಗಳು ಹೊಸ ರೂಪವನ್ನು ಪಡ್ಕೊಂಡಿವೆ ಇನ್ನೂ ಐದುನೂರು ನಿಲ್ದಾಣಗಳನ್ನು ಅವರು ಉನ್ನತೀಕರಣಕ್ಕೆ ಯೋಚನೆ ಮಾಡಿದ್ದಾರೆ ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅನ್ನೋದಕ್ಕೋಸ್ಕರ ಎತ್ತಿಟ್ಟಿದ್ದಾರೆ ಒಂದು ನಿಲ್ದಾಣಕ್ಕೆ ಹೆಚ್ಚು ಕಡಿಮೆ ಐವತ್ತು ಕೋಟಿ ರೂಪಾಯಿ ಇದರಿಂದ ಬರುತ್ತೆ ಕರ್ನಾಟಕದಲ್ಲೂ ಈ ಥರದ ಹದಿಮೂರು ನಿಲ್ದಾಣಗಳನ್ನು ಅಮೃತ ಭಾರತ ನಿಲ್ದಾಣವಾಗಿ ನಿರ್ಮಿಸಬೇಕು ಅಂತ ಯೋಚನೆ ಮಾಡಿದ್ದಾರೆ ಒಟ್ಟು ಸಾವಿರದ ಮುನ್ನೂರು ರೈಲು ನಿಲ್ದಾಣಗಳನ್ನು ಉನ್ನತೀಕರಣಕ್ಕೆ ಯೋಚನೆ ಮಾಡ್ತಿದ್ದಾರೆ ಸುಮಾರು ನನ್ನ ಅಂದಾಜಿನ ಪ್ರಕಾರ ನೂರ ನಲ್ವತ್ ಐವತ್ತು ಸ್ಟೇಷನ್ಗಳಲ್ಲಿ ಇಂಪಾರ್ಟೆಂಟ್ ಸ್ಟೇಷನ್ಗಳಲ್ಲಿ ಜನ ಮೆಟ್ಟಿಲು ಹತ್ತೋದು ಕಷ್ಟ ಆಗತ್ತೆ ಅಂತ ಎಸ್ಕಲೇಟರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಹೀಗಾಗಿ ಆರಾಮಾಗಿ ಜನ ಹತ್ಕೊಂಡು ಹೋಗ್ಬೋದಾಗಿರುವಂಥ ವ್ಯವಸ್ಥೆ ಇದೆ ಅನೇಕ ರೈಲ್ವೆ ನಿಲ್ದಾಣಗಳು ಅನೇಕ ಅಲ್ಲ ಈ ದೇಶದ ಹೆಚ್ಚು ಕಡಿಮೆ ಎಲ್ಲ ರೈಲು ನಿಲ್ದಾಣಗಳು ಎಷ್ಟು ಕ್ಲೀನ್ ಆಗಿರ್ತವೆ ಈಗ ಅಂತಂದರೆ ನೀವು ಯೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲ ಇದು ನಮ್ಮದೇ ರೈಲು ನಿಲ್ದಾಣ ಅಂತ ಆಶ್ಚರ್ಯಪಡುವಷ್ಟು ಕ್ಲೀನ್ ಆಗಿರುತ್ತೆ ಮತ್ತು ಅನೇಕ ರೈಲು ನಿಲ್ದಾಣಗಳಲ್ಲಿ ವೈಫೈ ಫೆಸಿಲಿಟಿ ಕೂಡ ಸಿಗೋ ಥರದ ವ್ಯವಸ್ಥೆ ಮಾಡಲಾಗಿದೆ ನಮ್ಗೆ ಆಲೋಚನೆ ಮಾಡಲಿಕ್ಕಾದರೂ ಸಾಧ್ಯ ಇತ್ತಾ ಈಗ ನಮ್ಗೆ ಏನಾಗಿದೆ ಗೊತ್ತಾ ದಿನ ಬೆಳಗಾದರೆ ಅಲ್ಲಿ ವೈಫಿ ಸಿಗಕ್ಕೆ ಅದರಿಂದ ಇದೇನು ವಿಶೇಷ ಅಂತ ಅನಿಸುತ್ತೆ ಬಟ್ ಇಮ್ಯಾಜಿನ್ ಮಾಡಿ ಹತ್ತು ವರ್ಷದ ಹಿಂದೆ ಹೆಂಗಿತ್ತು ನಮ್ಮ ರೈಲ್ವೆ ಸ್ಟೇಷನ್ಗಳು ರೈಲ್ವೆ ಸ್ಟೇಷನ್ ಕಾಲಿಟ್ಟರೆ ಮೂಗು ಮುಚ್ಕೊಂಡೇ ಬರಬೇಕಾಗ್ತಿತ್ತು ಆದರೆ ಇವತ್ತು ಏನು ನೀಟಾಗಿದೆ ಇವತ್ತು ಟ್ರೈನ್ ಒಳಗೆ ಏನಾದರೂ ಸಮಸ್ಯೆ ಬಂತು ಅಂತಾದ್ರೆ ಏನಾದ್ರೂ ಏನಾದರೂ ಪ್ರಾಬ್ಲಮ್ ಆಯಿತು ಅಂತಂದರೆ ರೈಲ್ವೆ ಇಲಾಖೆಗೆ ಟ್ವೀಟ್ ಮಾಡಿದರೆ ಹತ್ತು ನಿಮಿಷದಲ್ಲಿ ಕ್ಲೀನ್ ಮಾಡೋದು ನಿಮ್ಮ ಎದುರುಗಡೆ ನಿಲ್ತಾನೆ ಕ್ಲೀನ್ ಮಾಡ್ತಾನೆ ಸರ್ ಕ್ಲೀನ್ ಆಗಿದೆ ಅಂತ ಒಂದು ಟ್ವೀಟ್ ಮಾಡಿಬಿಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ತಾನೆ ಯಾಕೆಂದರೆ ಅದು ಅವನ ಜವಾಬ್ದಾರಿಯಾಗಿದೆ ಇವತ್ತಿನ ರೈಲ್ವೆ ಟಾಯ್ಲೆಟ್ಗಳ ಅಫ್ಕೋರ್ಸ್ ಗಲೀಜು ಇಲ್ಲವೇ ಇಲ್ಲ ಅಂತ ನಾನೇನು ಹೇಳಲ್ಲ ಆದರೆ ಅವತ್ತಿಗೆ ಕಂಪೇರ್ ಮಾಡ್ಕೊಂಡು ನೋಡಿದರೆ ಮತ್ತು ಗಲೀಜು ಮಾಡೋರು ನಾವೇ ನನಗೆ ಭಾಳ ಆಶ್ಚರ್ಯ ಅನಿಸುತ್ತೆ ರೈಲ್ವೆ ಟಾಯ್ಲೆಟಲ್ಲಿ ಮಗ್ಗಿಗೆ ಚೈನ್ ಕಟ್ಟಿರ್ತಾರಲ್ಲಪ್ಪ ಏನು ದುರಂತ ಅಂತ ಈ ದೇಶದ್ದು ಅಂದರೆ ಆ ಮಗ್ಗನ್ನು ಕದ್ಕೊಂಡು ಹೋಗ್ತಾರಲ್ಲಪ್ಪ ಅಂತ ನನಗೆ ಆಮೇಲೆ ಯಾರೋ ಹೇಳಿದರು ಕುಡಿಯೋ ನೀರಿನ ಲೋಟಕ್ಕೂ ಚೈನ್ ಕಟ್ತಾರೆ ಸರ್ ಅಂತ ಅಂದರೆ ನಾವು ಯಾವ ಲೆವೆಲಲ್ಲಿದ್ದೀವಿ ಹೊಸ ಟ್ರೈನ್ ಬಂತು ಒಂದೇ ಭಾರತ ಬಂದಿದ್ದಿನ ಅದರ ಡಸ್ಟ್ಬಿನ್ ಒಡೆದಾಕಿದ್ರು ಅದನ್ನು ಹೊಟ್ಟೆ ಊರಿಗೆ ಮಾಡ್ತಾರೋ ಅಥವಾ ಚೆನ್ನಾಗಿ ಇದ್ದಿದ್ದನ್ನು ಆಗಲ್ವೋ ಗೊತ್ತಿಲ್ಲ ಒಟ್ಟಲ್ಲಿ ಈ ಪ್ರಯಾಸಗಳನ್ನು ನಾವು ಮಾಡ್ತಾ ಇರ್ತೀವಿ ಇದರ ನಡುವೆ ಫೈಟ್ ಮಾಡ್ತಾ ಅದನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ಇದೆಯಲ್ಲ ಕಡಿಮೆ ಆಗಿರುವಂಥ ಸಂಗತಿಗಳಲ್ಲ ಒಂದು ಸಿಂಪಲ್ ಆಗಿರುವಂಥ ಸಂಗತಿ ಹೇಳ್ತೀನಿ ನಂಗೆ ಗೊತ್ತಿಲ್ಲ ಎಷ್ಟು ಜನ ನೋಟ್ ಮಾಡಿದ್ದೀರೋ ಹೈವೇಲಿ ಓಡಾಡುವಾಗ ಅರ್ಜೆಂಟ್ ರೀಸಸ್ಗೆ ಹೋಗಬೇಕು ಅಂದರೆ ಏನು ರೀ ಮಾಡ್ತೀವಿ ಎಲ್ಲಿ ನಿಲ್ಲಿಸ್ಬೇಕಪ್ಪ ಗಾಡಿ ಅಂತ ಟೆನ್ಷನ್ನು ಆಯಿತು ಗಂಡು ಮಕ್ಕಳಾದರೆ ಎಲ್ಲಿ ಬೇಕಿದ್ರು ನಿಲ್ಸ್ಕೋತಾರೆ ಏನು ಬೇಕಿದ್ರು ಮಾಡ್ತಾರೆ ಹೆಣ್ಮಕ್ಳು ಏನು ಮಾಡಬೇಕಿತ್ತು ಒಂದು ಸಿಂಪಲ್ ರೂಲ್ ತಂದರು ಎಲ್ಲ ಪೆಟ್ರೋಲ್ ಬಂಕ್ಗಳು ಕಂಪಲ್ಸರಿ ಟಾಯ್ಲೆಟ್ ಮಾಡಬೇಕು ಮೊದಲನೇದು ಎರಡನೇ ರೂಲ್ ಏನು ಗೊತ್ತಾ ಈ ಟಾಯ್ಲೆಟ್ಗಳನ್ನು ಅವರು ತಮ್ಮ ಕಸ್ಟಮರಿಗೆ ಮಾತ್ರ ಅಲ್ಲ ಯಾರು ಬಂದರೂ ಯೂಸ್ ಮಾಡಲಿಕ್ಕೆ ಬಿಡಬೇಕು ಯಾರೂ ವಿರೋಧಿಸುವಂತಿಲ್ಲ ಅಂತ ಹೀಗಾಗಿ ನೀವು ಹೈವೇನಲ್ಲಿ ನಿಮಗೆಲ್ಲಾದರೂ ಅರ್ಜೆಂಟ್ ರೀಸಸಿಗೆ ಹೋಗಬೇಕು ಅಂದರೆ ಡೈರೆಕ್ಟ್ ಗಾಡಿ ಒಂದು ಪೆಟ್ರೋಲ್ ಬಂಕಲ್ಲಿ ನಿಲ್ಲಿಸಿ ಅಲ್ಲಿನ ಓನರಿಗೆ ಹೇಳಿ ಅಥವಾ ಯಾರು ಥರ ಕೇಳಿ ಎಲ್ಲಿದೆ ಟಾಯ್ಲೆಟ್ ಒಂದು ಅವ್ನು ತೋರಿಸಲೇಬೇಕು ಅವನಿಲ್ಲ ಅಂತ ಹೇಳುವಂಗಿಲ್ಲ ಎರಡನೇ ಕಂಡೀಷನ್ ಏನು ಗೊತ್ತಾ ತುಂಬ ಸ್ಟ್ರಿಕ್ಟ್ ಆಗಿರೋ ಕಂಡೀಷನ್ ಅಂದರೆ ಟಾಯ್ಲೆಟ್ ಹೈ ಕ್ಲಾಸಾಗಿರಬೇಕು ಆಗಿರಬೇಕು ಟಾಯ್ಲೆಟ್ ಆಗಿದ್ದರೆ ಅಲ್ಲೇ ಒಂದು ಬೋರ್ಡ್ ಮೇಲೆ ಒಂದು ನಂಬರ್ ಬರೆದಿರ್ತಾರೆ ಆ ನಂಬರ್ ನೀವು ಆ ಇದಕ್ಕೆ ಹೋಗಿ ಅಲ್ಲಿ ಬರೆದು ಬಿಟ್ಟರೆ ಸಾಕು ಇಂಥ ಊರಿನಲ್ಲಿ ಇಂಥ ಪೆಟ್ರೋಲ್ ಬಂಕಲ್ಲಿ ಟಾಯ್ಲೆಟ್ ಗಲೀಜಾಗಿದೆ ಹತ್ತು ನಿಮಿಷದಲ್ಲಿ ಟಾಯ್ಲೆಟ್ ಓನರ್ ಬಾ ಟಾಯ್ಲೆಟ್ ಇರ್ತೀನಿ ಪೆಟ್ರೋಲ್ ಬಂಕ್ ಓನರ್ ಕಾಲ್ ಮಾಡ್ತಾನೆ ನಿಮಗೆ ಅವನು ಕಾಲ್ ಮಾಡಿ ಹೇಳ್ತಾನೆ ಸರ್ ಸಾರಿ ಸರ್ ಇವತ್ತು ಕೆಲಸದೊಂದು ಬರಲಿಲ್ಲ ಸರಿ ಮಾಡ್ತೀನಿ ಪ್ಲೀಸ್ ಅದೊಂದು ಸರಿಯಾಗಿದೆ ಅಂತ ಬರೆದು ಸರ್ ಅಂತಾನೆ ಇದು ಇದು ನೀವು ಅಂದರೆ ತುಂಬ ಚಿಕ್ಕದ್ದು ಅಂತ ಅನ್ನಿಸ್ಬೋದು ನಿಮಗೆ ಆದರೆ ಚಿಕ್ಕದ್ದನ್ನು ಕೂಡ ಯೋಚನೆ ಮಾಡಬೇಕಲ್ಲ ನನ್ನ ಸ್ಥಾನದಲ್ಲಿ ನಿಂತು ನಿಮ್ಮ ಸ್ಥಾನದಲ್ಲಿ ನಿಂತು ಇದನ್ನು ಯೋಚನೆ ಮಾಡಿ ಇದಕ್ಕೆ ಪರಿಹಾರ ಇಲ್ಲಿದೆ ಅಂತ ಯೋಚನೆ ಮಾಡಬೇಕಾದ್ರೆ ಈ ದೇಶದ ನೇತೃತ್ವ ಎಷ್ಟು ಚಿಕ್ಕ ಸಂಗತಿಗಳನ್ನು ಆಲೋಚನೆ ಮಾಡಿದೆ ಅಂತ ಅದು ಬಹಳ ವಿಶೇಷವಾದ್ದು ಅಂತ ಫೈನ್ ನೆಕ್ಸ್ಟು ಬರೀ ಇವೆಲ್ಲ ಹೊರಗಡೆ ಆಯಿತು ಮುಂದಿನದ್ದು ಈ ದೇಶಕ್ಕೆ ಬೇಕಾಗಿರುವಂಥ ಅತ್ಯಂತ ವೇಗದ ರೈಲುಗಳನ್ನು ತರಬೇಕಿತ್ತು ರೈಲುಗಳನ್ನು ನಿರ್ಮಾಣ ಮಾಡುವಾಗ ರೈಲುಗಳ ಆಲೋಚನೆ ಮಾಡುವಾಗ ಭಾರತದಲ್ಲಿ ಮೂರು ವಿಚಾರಗಳನ್ನು ತೆಗೆದುಕೊಂಡಿದ್ದಾರೆ ಒಂದು ಸ್ಪೀಡು ಎರಡನೇದು ಸೇಫ್ಟಿ ಮೂರನೇ ಸರ್ವಿಸು ಅಂತ ನರೇಂದ್ರ ಮೋದಿ ಬರುವವರೆಗೂ ನಾವು ಸ್ಪೀಡಿನ ಬಗ್ಗೆ ತಲೆ ಕೆಡ್ಸ್ಕೊಂಡಿರಲಿಲ್ಲ ಯಾಕಂದರೆ ಸೇಫಾಗಿರಬೇಕು ಅಂತ ಸೇಫಾಗಿರೋದು ಹೆಂಗೆ ನಾವು ಮಾಡಿರೋ ಹಳಿಗೆ ಬ್ರಿಟಿಷರು ಹಾಕ್ಕೊಟ್ಟಿರೋ ಹಳಿಗೆ ಒಂದು ಅರವತ್ತರವತ್ತೈದು ಕಿಲೋಮೀಟ್ರ್ ಸ್ಪೀಡ್ ಸಾಕು ಇದಕ್ಕಿಂತ ಹೆಚ್ಚು ಹೋಗೋದು ಬೇಡ ಅಂತ ಆವರೇಜ್ ಸ್ಪೀಡ್ ಇಂಡಿಯನ್ ಟ್ರೈನ್ದು ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ ಅಷ್ಟೇ ಇದ್ದಿದ್ದು ಏಯ್ಟಿ ಕಿಲೋಮೀಟರ್ ಕೆಪಾಸಿಟಿ ಇತ್ತದಕ್ಕೆ ಏಯ್ಟಿ ಕಿಲೋಮೀಟ್ರ್ ಹೋಗ್ತಿತ್ತದ ಕೆಲವೊಂದು ಸಲ ಆದರೆ ಆ್ಯಾವ್ರೇಜ್ ಫಿಫ್ಟಿ ಕಿಲೋಮೀಟ್ರ್ ಸ್ಪೀಡ್ ನಾವೇನು ಟ್ರೈನಲ್ಲಿ ಇದ್ದು ಇದ್ದು ರೂಢಿ ನಮಗೆ ಒಂದು ಸಲ ಹತ್ತಿದರೆ ಟ್ರೈನನ್ನು ಅದು ಬಿಡೋವರೆಗೂ ನಮಗೆ ಗ್ಯಾರಂಟಿ ಇಲ್ಲ ಯಾವಾಗ ಬಿಡ್ತಾ ಅನ್ನೋದು ಗೊತ್ತಿಲ್ಲ ಅಂತ ಬಿಕಾಸ್ ವಿ ಆರ್ ಕನ್ಸರ್ನ್ಡ್ ಅಬೌಟ್ ಸೇಫ್ಟಿ ಸ್ಪೀಡ್ ಬಗ್ಗೆ ತಲೆ ಕೆಡಿಸ್ಕೊಂಡಿರಲಿಲ್ಲ ಸರ್ವಿಸ್ ಬಗ್ಗೆ ಕೇಳಲೇಬೇಡಿ ಆದರೆ ನರೇಂದ್ರ ಮೋದಿ ಸೇಫ್ಟಿಯನ್ನು ಇಟ್ಕೊಂಡು ಸ್ಪೀಡನ್ನು ಡೆವಲಪ್ ಮಾಡಬೇಕು ಅಂತ ನಿಶ್ಚಯ ಮಾಡಿದ ನಂತರ ಭಾರತಕ್ಕೆ ಇವತ್ತು ಒಂದೇ ಭಾರತ್ ಎಕ್ಸ್ಪ್ರೆಸ್ಗಳು ಬಂದಿವೆ ನೆಕ್ಸ್ಟ್ ಸ್ಲೈಡ್ ನೋಡಿ ಆ ಟ್ರೈನ್ ನೋಡ್ರಿ ನೋಡಿದ್ರೇ ಖುಷಿ ಅನಿಸುತ್ತೆ ಆ ಟ್ರೈನಿನ ವೈಶಿಷ್ಟ್ಯ ಏನು ಅಂತಂದರೆ ಎರಡು ಸಾವಿರದ ಹದಿನಾರರಲ್ಲಿ ಆ್ಯಕ್ಚುಲಿ ನರೇಂದ್ರ ಮೋದಿಯವರ ಅಧಿಕಾರಕ್ಕೆ ಬಂದ ಎರಡೇ ವರ್ಷಗಳಲ್ಲಿ ಈ ಥರದ ಟ್ರೈನ್ ಬೇಕು ಅಂತ ನಮ್ಮ ಹತ್ರ ಆಗುತ್ತೋ ಇಲ್ವೋ ಗೊತ್ತಿರಲಿಲ್ಲವಲ್ಲ ಜಾಗತಿಕ ಮಾರುಕಟ್ಟೆಯಿಂದ ಟೆ ಕೇಳ್ಕೊಂಡ್ವಿ ಯಾರ್ಯಾರು ಕೊಡ್ಬೋದು ನಮ್ಮ ಟ್ರೈನು ಅಂತ ಕೆನಡಾ ಚೀನಾ ಫ್ರಾನ್ಸ್ ಜರ್ಮನಿ ಸ್ವಿಟ್ಜರ್ಲ್ಯಾಂಡು ಇವರೆಲ್ಲರೂ ಮುಂದಕ್ಕೆ ಬಂದರು ಭಾರತದ ಮೇಧಾ ಅನ್ನೋಂಥ ಒಂದು ಕಂಪನಿ ಮತ್ತು ನಮ್ಮದೇ ಬಿ ಎಚ್ ಎಲ್ ಕಂಪನಿ ಕೂಡ ಮುಂದೆ ಬಂತು ನಾವು ಕೂಡ ಸ್ಪೀಡ್ ಟ್ರೈನ್ಸ್ ಕೊಡಬಲ್ಲೆವು ಅಂತ ಸ್ಪೇನ್ನ ಟ್ಯಾಲ್ಗೊ ರೈಲು ಅದನ್ನು ನಮ್ಮ ಹಳಿಯಲ್ಲಿ ಟೆಸ್ಟು ಕೂಡ ಮಾಡಲಾಯಿತು ಹಂಡ್ರೆಡ್ ಆ್ಯಂಡ್ ಸೆವೆಂಟೀನ್ ಕಿಲೋಮೀಟರ್ ಸ್ಪೀಡಿಗೆ ಹೋಗ್ತಿತ್ತು ಅದು ಪರ್ ಅವರ್ ನಮ್ಮ ಹಳಿಯ ಕೆಪಾಸಿಟಿ ನೋಡಿಕೊಂಡು ಹಂಡ್ರೆಡ್ ಅಂಡ್ ಸೆವೆಂಟೀನ್ ಕಿಲೋಮೀಟರ್ ಸ್ಪೀಡ್ಗೆ ಹೋಗ್ತಿತ್ತು ಬಟ್ ಅದು ನಮ್ಮ ಕಾಸ್ಟ್ ವರ್ಕೌಟ್ ಆಗಲಿಲ್ಲ ಆಗ ಚೆನ್ನೈಯಲ್ಲಿರುವಂಥ ಇಂಟಿಗ್ರಲ್ ಕೋಚ್ ಫ್ಯಾಕ್ಟರಿಯ ಸುಧಾಂಶು ಮಣಿ ಅವರು ಮೇಕ್ ಇನ್ ಇಂಡಿಯಾದ ಕಾನ್ಸೆಪ್ಟ್ನ ಅಡಿಯಲ್ಲಿ ಇದನ್ನು ನಾವೇ ವರ್ಕೌಟ್ ಮಾಡ್ತೀವಿ ನಮಗೆ ಯಾಕೆ ನೀವು ಹೇಳಬಾರ್ದು ಅಂತ ಹೇಳಿ ಅವರು ಅದರ ಡಿಸೈನ್ ಹಿಂದೆ ಬಿದ್ದರು ಅದೊಂದು ದೊಡ್ಡ ಸ್ಟೋರಿ ಅದ್ಭುತವಾಗಿರುವಂಥ ಕಥಾನಕ ಅದು ಅವರದನ್ನು ಮಾಡಿದರು ಮಾಡಿ ಮೇಕ್ ಇನ್ ಇಂಡಿಯಾ ಆಗಿದ್ದರಿಂದ ಈ ಟ್ರೈನಿನ ಏಯ್ಟಿ ಪರ್ಸೆಂಟ್ ವಸ್ತುಗಳು ಭಾರತದ್ದು ಇದು ಭಾರತದ ಟ್ರೈನ್ ಒಂದೇ ಭಾರತ್ ನಮ್ಮದು ಅಂತ ಭಾಳ ಹೆಮ್ಮೆಯಿಂದ ಹೇಳ್ಕೊಳ್ಬೋದು ಆ ಥರದ ಏಯ್ಟಿ ಪರ್ಸೆಂಟ್ ನಮ್ಮದೇ ಆಗಿರುವಂಥ ವಸ್ತುಗಳಿಂದ ಮಾಡಿದ್ರು ಟ್ರೈನ್ ಏಯ್ಟೀನ್ ಅಂತ ಕರೀತಾರೆ ಇದೊಂದು ಹದಿನಾರು ಬೋಗಿಗಳ ಟ್ರೈನ್ ಇದು ನಮಗೆ ಹಿಂದೆಲ್ಲ ಹೇಗಿತ್ತು ಅಂದರೆ ಮುಂದಿಂದ ಎಳಿಬೇಕು ಹಿಂದಿಂದ ತಳ್ಳಬೇಕು ಅಂತಿತ್ತಲ್ಲ ಇದರಲ್ಲಿ ಹಂಗಿಲ್ಲ ಇದು ಸೆಲ್ಫ್ ಪ್ರೊಪೆಲ್ಡ್ ಟ್ರೈನ್ಸ್ ಇವು ಹೊಸ ಮಾದರಿಯ ಕಲ್ಪನೆಗಳು ಹದಿನಾರು ಬೋಗಿಗಳು ಈ ಹದಿನಾರು ಬೋಗಿಗಳು ಎಷ್ಟು ಸ್ಪೀಡಿಗೆ ತೊಗೊಂಡು ಹೋಗ್ತವೆ ಅಂತಂದರೆ ಸುಮಾರು ನೂರ ಅರವತ್ತು ಕಿಲೋಮೀಟರ್ ಸ್ಪೀಡ್ನವರೆಗೂ ಇದು ಹೋಗುತ್ತೆ ಅದರ ಕೆಪಾಸಿಟಿ ಇದೆ ನಮ್ಮ ಹಳಿಗಳ ಕೆಪಾಸಿಟಿ ಇನ್ನೂ ಅಷ್ಟಕ್ಕೆ ಬಂದಿಲ್ಲ ಇದು ಭಾರತದ ಸ್ಥಿತಿಗತಿ ಈ ಟೂ ತೌಸಂಡ್ ನೈನ್ಟೀನ್ ಟೂ ತೌಸಂಡ್ ಸಿಕ್ಸ್ಟೀನ್ಗೆ ಪ್ರಕ್ರಿಯೆ ಶುರುವಾಯಿತು ಎರಡು ಸಾವಿರದ ಹತ್ತೊಂಬತ್ತರ ಫೆಬ್ರವರಿ ಹದಿನೈದಕ್ಕೆ ಮೊದಲ ವಂದೇ ಭಾರತ್ ಎಕ್ಸ್ಪ್ರೆಸ್ಸಿಗೆ ಈ ದೇಶ ಹಸಿರು ನಿಶಾನೆ ತೋರಿಸ್ತು ನರೇಂದ್ರ ಮೋದಿ ಅವರು ತೋರಿಸಿದರು ಆ ವಂದೇ ಭಾರತ್ ಮೊದಲನೇ ವಂದೇ ಭಾರತ್ ನಿರ್ಮಾಣ ಮಾಡಲಿಕ್ಕೆ ತೊಂಬತ್ತೆಂಟು ಕೋಟಿ ರೂಪಾಯಿ ಖರ್ಚಾಗಿತ್ತು ಮೊದಲನೇ ವರ್ಷದ ಓಡಾಟದಿಂದಲೇ ತೊಂಬತ್ತೆರಡು ಕೋಟಿ ರೂಪಾಯಿ ಅರ್ನ್ ಮಾಡಿಬಿಡ್ತು ಆ ಆ ರಿಪೋರ್ಟಲ್ಲಿ ಏನು ಹೇಳ್ತಾರೆ ಅಂದರೆ ಒಂದು ವರ್ಷ ಆಗಿದೆ ಇದು ಹೊರಟು ಆಗಲೇ ತೊಂಬತ್ತೆರಡು ಕೋಟಿ ಬಂದುಬಿಟ್ಟಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಇದು ತನ್ನ ಪ್ರೊಡಕ್ಷನ್ ಕಾಸ್ಟನ್ನು ಅರ್ನ್ ಮಾಡಿಬಿಡುತ್ತೆ ಇನ್ನು ಆ ನಂತರ ಇದು ಪ್ರಾಫಿಟಲ್ಲಿರುತ್ತೆ ಅಂತ ಎಷ್ಟು ಅದ್ಭುತ ನೋಡಿ ನಾವೇ ಮಾಡಿರೋದ ಯಾರೋ ಬೇರೆಯವರು ಕೊಟ್ಟಿರೋದಲ್ಲ ಅಂತ ಅಂದರೆ ಒಂದು ಪ್ರೇರಣೆ ಕೊಡಬಲ್ಲಂತ ಒಬ್ಬ ಲೀಡರ್ ಬೇಕು ಸುಧಾಂಶು ಮುಣಿ ಮೊದಲಿರಲಿಲ್ವಾ ಇಂಟಿಗ್ರೇಲ್ ಕೋಚ್ ಫ್ಯಾಕ್ಟ್ರಿ ಮೊದಲು ಇರಲಿಲ್ವಾ ಚೆನ್ನೈಯಲ್ಲಿ ಕೋಚ್ ಕಟ್ತಿದ್ವಲ್ಲ ನಾವು ಆದರೆ ಮೋದಿ ಬಂದ ಮೇಲೆ ಯಾಕೆ ಅವ್ರಿಗೆ ಅನ್ನಿಸ್ತು ಅಂತಂದರೆ ಈ ಲೀಡರ್ಶಿಪ್ನ ಮೇಲೆ ಒಂದು ವಿಶ್ವಾಸ ಇದೆ ಇವರು ನಮಗೆ ಅವಕಾಶ ಕೊಡ್ತಾರೆ ನಾವು ಇದನ್ನ ಮಾಡ್ಬೋದು ಅಂತ ಅನಿಸಿದ್ದಕ್ಕೆ ಒಂದೇ ಭಾರತ್ ಬಂತು ನಮ್ಮವ್ರಿಗೆ ತಡ್ಕೊಳ್ಳೋಕ್ಕಾಗಲ್ಲ ನಾನು ಅವ್ರದೆಲ್ಲ ಇಂಟರ್ವ್ಯೂ ಓದ್ತಾ ಇದ್ದೆ ಏನು ಚೆನ್ನಾಗಿ ಹೇಳಿದ್ದಾರೆ ಅಂತಂದರೆ ಆ ಕಲರ್ ಇದನ್ನು ಪ್ಲ್ಯಾನ್ ಅವ್ರು ಮಾಡುವಾಗ ಏನೇನೋ ಕಲರ್ ಯೋಚನೆ ಮಾಡಿದ್ರಂತೆ ಆದರೆ ಫೈನಲಿ ವೈಟ್ ಕಲರ್ ಚೆನ್ನಾಗಿ ಕಾಣುತ್ತೆ ಅದಕ್ಕೆ ನಾವು ಜೊತೆಯಲ್ಲಿ ಬ್ಲೂ ಅಥವಾ ಬೇರೆ ಕಲರ್ ಸೇರಿಸ್ಕೊಳ್ಳೋಣ ಅಂತ ವೈಟ್ ಆ್ಯಂಡ್ ಬ್ಲೂ ಪ್ಲ್ಯಾನ್ ಮಾಡಿದರು ಅವ್ರು ಏನು ಹೇಳ್ತಾರೆ ಗೊತ್ತಾ ಭಾರತದಲ್ಲಿ ವೈಟ್ ಅಂತಂದರೆ ಜನ ಸ್ವಲ್ಪ ದೂರ ಇರ್ತಾರೆ ಯಾಕೆಂದರೆ ಭಾಳ ಬೇಗ ಕೊಳೆ ಆಗಿಬಿಡುತ್ತೆ ಅಂತ ಅದನ್ನು ಡಿಸೈಡ್ ಮಾಡಿದ್ವಿ ಸ್ಟ್ಯಾಂಡರ್ಡೈಸ್ ಮಾಡಬೇಕು ಇದನ್ನು ಅಂತ ಹೇಳಿನೇ ಬಿಳಿ ಕಲರ್ ತೊಗೊಂಡು ಬಂದ್ವಿ ಅಂತ ಬಿಳಿ ಮತ್ತು ನೀಲಿ ಮಾಡಿದರು ಆನಂತರ ಈಗ ಬಿಳಿ ಮತ್ತು ಕೇಸರಿ ಮಾದರಿಯ ಇನ್ನೊಂದು ವಂದೇ ಭಾರತ ಅದರ ಬಗ್ಗೆ ನಾನು ಹೇಳ್ತೀನಿ ನಿಮಗೆ ಇನ್ನೊಂದು ವಂದೇ ಭಾರತ್ ಟ್ರೈನ್ ಕೂಡ ಬಂದಿದೆ ನೆಕ್ಸ್ಟ್ ಸ್ಲೈಡು ಸ್ಪೀಡ್ ಸೇಫ್ಟಿ ಮತ್ತು ಸರ್ವಿಸ್ ಈ ಮೂರರೆಡೆಗೂ ಕೂಡ ಇವತ್ತು ಗಮನ ಕೊಡಲಾಗ್ತಿದೆ ಅಫ್ಕೋರ್ಸ್ ಸ್ಪೀಡ್ ಒನ್ ಸಿಕ್ಸ್ಟಿ ಕಿಲೋಮೀಟರ್ಸ್ ಇದೆ ಇದರಿಂದ ನಾನು ಟೋಟಲ್ ವಂದೇ ಭಾರತ್ ಆರಂಭದಲ್ಲಿ ಬಂದಿದ್ದಿರೋದ್ರ ಇದನ್ನು ಹೇಳ್ತೀನಿ ನಿಮಗೆ ಒನ್ ಸಿಕ್ಸ್ಟಿ ಕಿಲೋಮೀಟರ್ ಸ್ಪೀಡ್ ಅದರದ್ದು ಇಂಟೆಲಿಜೆಂಟ್ ಬ್ರೇಕಿಂಗ್ ಸಿಸ್ಟಮ್ ಅಂದರೆ ಸ್ಪೀಡು ಬಹಳ ಬೇಗ ತೊಗೊಳತ್ತೆ ಅದನ್ನು ನಿಲ್ಲಿಸಬೇಕು ಅಂದಾಗಲೂ ಅಷ್ಟೇ ವೇಗಕ್ಕೆ ನಿಲ್ಲಿಸ್ಬೋದಾಗಿರುವಂಥ ಬ್ರೇಕಿಂಗ್ ಸಿಸ್ಟಮ್ ಇದ್ರದ್ದು ಆಟೋಮೆಟಿಕ್ ಡೋರ್ಸ್ ನಾನು ವಂದೇ ಭಾರತ್ ನೋಡಲಿಲ್ಲ ಬಟ್ ನಾನು ವಿಸ್ತಾ ಡೋಮ್ಗೆ ಹೋಗಿದ್ದೀನಿ ನೀವು ಅದರ ಎದುರುಗಡೆ ನಿಂತರೆ ಅದನ್ನು ಬಟನ್ ಪ್ರೆಸ್ ಮಾಡಿದರೆ ತಂತಾನೆ ಓಪನ್ ಆಗುತ್ತೆ ನೀವು ವಾಪಸ್ ಹೋದರೆ ತಂತಾನೆ ಕ್ಲೋಸ್ ಆಗಿಬಿಡತ್ತೆ ಯಾಕೆ ಅಂತ ಕೇಳಿದರೆ ಈ ಸೆನ್ಸರ್ ಡೋರ್ಸು ಒಳಗಡೆ ಧೂಳು ಬರೋದನ್ನು ತಡೆಯುತ್ತೆ ಅಂತ ಅಂದರೆ ಕ್ಲೀನ್ ಆಗಿರುವಂಥ ಟ್ರೈನ್ ಇರಬೇಕು ಅಂತ ಜಿ ಪಿ ಎಸ್ ಬೇಸ್ಡ್ ಎ ವಿ ಇನ್ಫೋ ಸಿಸ್ಟಮ್ ಜಿ ಪಿ ಎಸ್ನ ಮೂಲಕ ನಿಮ್ಮ ಒಳಗಡೆ ಟಿ ವಿಯಲ್ಲಿ ನೀವು ಯಾವ ಸ್ಟೇಷನ್ಲ್ಲಿದ್ದೀರಿ ಅಂತ ಬಂದ್ಬಿಡುತ್ತೆ ನೀವು ಪಕ್ಕದವನಿಗೆ ಹೇಳಿ ಮಲ್ಕೊಳ್ಬೇಕಾದಂಥ ಪರಿಸ್ಥಿತಿ ಇಲ್ಲ ಆನ್ ಬೋರ್ಡ್ ಹಾಟ್ಸ್ಪಾಟ್ ವೈಫೈ ಇದೆ ಕಂಫರ್ಟಬಲ್ ಆ್ಯಂಡ್ ರೊಟೇಟಿಂಗ್ ಸೀಟಿಂಗ್ ಇದೆ ಇದು ಎಕನಾಮಿಕ್ ಕ್ಲಾಸ್ನಲ್ಲಿಲ್ಲ ಬಟ್ ಎಕ್ಸಿಕ್ಯೂಟಿವ್ ಕ್ಲಾಸ್ನಲ್ಲಿ ಹೇಗಿದೆ ಅಂತಂದರೆ ಎರಡೆರಡು ಸೀಟ್ ಕನೆಕ್ಟೆಡ್ ಇರುತ್ತೆ ನೀವು ಅದನ್ನು ರೊಟೇಟ್ ಮಾಡ್ಕೊಳ್ಬೋದು ಒನ್ ಏಯ್ಟಿ ಡಿಗ್ರಿಗೆ ರೊಟೇಟ್ ಆಗುತ್ತೆ ಆ ಕಡೆಯೂ ಈ ಕಡೆ ಎರಡು ಕಡೆ ರೊಟೇಟ್ ಮಾಡ್ಕೊಂಡು ಹಾಯಾಗಿ ಕೂತ್ಕೊಂಡು ಮಾತಾಡಿಕೊಂಡು ಮಧ್ಯದಲ್ಲಿ ಟೇಬಲಲ್ಲಿ ತಿಂಡಿ ಇಟ್ಕೊಂಡು ತಿನ್ಕೊಂಡು ಹೋಗ್ಬೋದಾಗಿರುವಂಥ ವ್ಯವಸ್ಥೆಯನ್ನು ಒಂದೇ ಭಾರತದಲ್ಲಿ ಮಾಡಲಾಗಿದೆ ಬಯೋ ವ್ಯಾಕ್ಯೂಮ್ ಟಾಯ್ಲೆಟ್ಸ್ ಇದರಲ್ಲಿದೆ ಅಂದರೆ ರೆಗ್ಯುಲರ್ ಥರ ಅಷ್ಟು ನೀರನ್ನು ಬಳಸಬೇಕಾದಂಥ ಪರಿಸ್ಥಿತಿ ಇಲ್ಲ ಫೈರ್ ಸರ್ವೈವಲ್ ಕೇಬಲ್ ಇಂಡೋರ್ ಸರ್ಕ್ಯೂಟ್ ಇದರಲ್ಲಿ ವಿಶೇಷವಾಗಿರೋದರಿಂದ ಬೆಂಕಿ ಅನಾಹುತಗಳಿಂದ ಅದನ್ನು ತಪ್ಪಸ್ಸ್ಲಿಕ ಸಾಧ್ಯ ಆಗುವಂತ ವ್ಯವಸ್ಥೆ ಏನು ಮಾಡಲಾಗಿದೆ ಇಷ್ಟನ್ನೂ ಮಾಡಿರೋದು ಭಾರತೀಯರೇ ಪಕ್ಕದ ರಾಷ್ಟ್ರದಿಂದ ಆಮದು ಮಾಡ್ಕೊಂಡಿದ್ದಲ್ಲ ನಾನು ಅದನ್ನ ಮತ್ ಮತ್ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ನಮ್ಮತ್ರ ಇರುವ ಪೊಟೆನ್ಷಿಯಲ್ ಅನ್ನು ಗಮನಿಸಿ ಅದನ್ನು ಹೊರಗೆ ತರುವಂತ ಲೀಡರ್ನ ಸಾಮರ್ಥ್ಯವನ್ನ ಗುರುತಿಸಿ ಅನ್ನುವಂತ ಕಾರಣಕ್ಕೋಸ್ಕರ ಹೇಳ್ತಿದ್ದೀನಿ ಬಟ್ ದುರಂತ ಏನು ಅಂತಂದ್ರೆ ಇದನ್ನ ಸಹಿಸ್ಲಿಕ್ಕಾಗದ ಜನರಿಗೆ ಒಂದೇ ಭಾರತನ್ನೂ ಸಹಿಸ್ಲಿಕ್ಕಾಗದ ಜನ ಏನು ಮಾಡಿದ್ರು ಅಂತಂದ್ರೆ ಇದಕ್ಕೆ ದಾರಿಯಲ್ಲಿ ಹೋಗಬೇಕಾದ್ರೆ ಕಲ್ಲು ಹುಡುಯೋದು ಕಲ್ಲು ಹೊಡೆದು ನೋಡೋದು ಏನು ನೋಡೋಣ ಅಂತ ಆಮೇಲೆ ಮೊದಲನೇ ದಿನ ಇದರ ದುರಂತ ನಾವು ಕೂಡ ಅದನ್ನು ನೋಡಿ ಭಾಳ ಬೇಜಾರು ಮಾಡ್ಕೊಂಡಿದ್ವಿ ಒಂದು ದನ ರೈಲ್ವೆ ಹಳಿಗೆ ಬಂತು ಆ ದನಕ್ಕೆ ಗುದ್ದಿದ್ದರ ಕಾರಣಕ್ಕೋಸ್ಕರ ಮುಂದಿನ ಬ್ರೇಕಿಂಗ್ ಸಿಸ್ಟಮ್ ಫೇಲ್ ಆಗಿಬಿಡ್ತು ಒಂದು ಗಂಟೆಗಳಲ್ಲಿ ವಾಪಸ್ ರಿಪೇರಿ ಮಾಡಿ ತೊಗೊಂಡು ಹೋಗಲಿದೆ ಎಲ್ಲ ಪತ್ರಿಕೆಗಳಲ್ಲೂ ಸುದ್ದಿ ಮೊದಲನೇ ದಿನವೇ ಹಾಳಾಯಿತು ಒಂದೇ ಭಾರತ್ ಹೆಂಗೆ ಹಾಳಾಯಿತು ಯಾಕೆ ಹಾಳಾಯಿತು ಗೊತ್ತಾಗಲಿಲ್ಲ ಆದರೆ ಇವರು ನೆಕ್ಸ್ಟ್ ಏನು ಮಾಡಿದರು ಅಂತಂದರೆ ಈ ದೇಶದಲ್ಲಿ ದನವನ್ನು ತಡಿಲಿಕ್ಕಾಗಲ್ಲ ಅದಕ್ಕೆ ಈ ಒಂದೇ ಭಾರತನ್ನೇ ಒಂದು ಸ್ವಲ್ಪ ಆಲ್ಟ್ರ್ ಮಾಡಿ ಹೇಗೆ ಅದನ್ನು ತಡಿಬೋದು ಅಂತ ಯೋಚನೆ ಮಾಡಿ ಫೈನಲಿ ಅದಕ್ಕೆ ಬೇಕಾಗಿರುವಂಥ ಸೊಲ್ಯೂಷನ್ನು ತೊಗೊಂಡು ಬಂದಿರೋದ್ರಿಂದ ಇವತ್ತು ಆ ಪ್ರಾಬ್ಲಮ್ಮು ಅವಾಯ್ಡ್ ಆಗಿದೆ ಒಂದೇ ಭಾರತ್ ಅದಕ್ಕೂ ಕೂಡ ಇಮ್ಯೂನ್ ಆಗಿದೆ ಅನ್ನೋದು ಭಾಳ ವಿಶೇಷ ಅಂತ ಆದರೆ ಒಂದೇ ಭಾರತ್ ಇಲ್ಲಿಗೆ ನಿಲ್ಲ ಪ್ರಾಬಲಿ ಇಟ್ ವಾಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಟು ಸೆಕೆಂಡ್ ರೌಂಡಿನ ಡೆವಲಪ್ಮೆಂಟ್ ಒಂದೇ ಭಾರತಲ್ಲಿ ಬಂತು ದಟ್ ಈಸ್ ಕಾಲ್ಡ್ ವಂದೇ ಭಾರತ್ ಟೂ ಪಾಯಿಂಟ್ ಜೀರೋ ಸೆಕೆಂಡ್ ರೌಂಡ್ ಬಂತು ಇದು ಮೂವತ್ತು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ ಎರಡಕ್ಕೆ ಮೋದಿ ಗಾಂಧಿನಗರ್ ಮುಂಬೈಗೆ ಹಸಿರು ನಿಶಾನೆ ತೋರಿಸಿದ್ರು ಇದರ ಸ್ಪೀಡ್ ಇಪ್ಪತ್ತು ಕಿಲೋಮೀಟರ್ ಜಾಸ್ತಿ ಆಗಿತ್ತು ಒನ್ ಏಯ್ಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ಈಗ ನಮ್ದು ಒನ್ ಸಿಕ್ಸ್ಟಿ ಇಂದ ಇನ್ಕ್ರೀಸ್ ಆಗಿದೆ ಮೊದಲನೇ ಟ್ರೈನು ನಾಲ್ಕುನೂರು ಮೂವತ್ತು ಟನ್ ಇದ್ದರೆ ಇದು ಮುನ್ನೂರ ತೊಂಬತ್ತೆರಡು ಗೆ ಇದನ್ನು ಇಳಿಸಲಾಗಿತ್ತು ಇದಕ್ಕೆ ಕವಚ್ ಅನ್ನುವಂಥ ಒಂದು ಸೇಫ್ಟಿ ವಾಲ್ವ್ ಟ್ರೈನ್ ಕೊಲೀಷನ್ ಅವಾಯ್ಡೆನ್ಸ್ ಸಿಸ್ಟಮ್ ಈ ಸಿಸ್ಟಮ್ ಹೇಗಿರುತ್ತೆ ಅಂತಂದ್ರೆ ಎದುರುಗಡೆಯಿಂದ ಬರೋ ವೆಹಿಕಲ್ಗೂ ಮತ್ತು ಇದಕ್ಕೂ ಕವಚ್ ಸಿಸ್ಟಮ್ ಎರಡೂ ಇದ್ದರೆ ಎದುರುಗಡೆಯಿಂದ ಬರೋ ನ ಮುಂಚಿತವಾಗಿ ಗುರಿಸಿ ಯಾವ ಹಳಿಲಿದೆ ಅಂತ ಗುರುತಿಸಿ ಅದರ ಟ್ರೈನ್ ಕೊಲೈಡ್ ಆಗೋದನ್ನ ಎದುರಾಬದರಿ ಮುಖಾಮುಖಿ ಡಿಕ್ಕಿ ಹೊಡೆಯೋದನ್ನ ತಪ್ಪಿಸುವಂತ ವ್ಯವಸ್ಥೆಯನ್ನ ಈ ಹೊಸ ಟ್ರೈನ್ಗಳಿಗೆ ಮಾಡಲಾಗಿದೆ ನಾಲ್ಕು ಎಮರ್ಜೆನ್ಸಿ ವಿಂಡೋಸು ಲೆವೆಲ್ ಟು ಸೇಫ್ಟಿಯನ್ನು ಇದಕ್ಕೆ ತರಲಾಗಿದೆ ಡ್ರೈವರ್ ಗಾರ್ಡ್ ಕಮ್ಯುನಿಕೇಷನ್ ಇನ್ಕ್ರೀಸ್ ಮಾಡಲಾಗಿದೆ ಮತ್ತು ಹೆಚ್ಚು ಕ್ಯಾಮರಾಗಳನ್ನು ಇಟ್ಟು ಡ್ರೈವರ್ ಅನುಕೂಲವಾಗುವಂತೆ ಮಾಡಲಾಗಿದೆ ಮತ್ತು ಮಧ್ಯದಲ್ಲಿ ಒಂದು ನಾನ್ ಡ್ರೈವಿಂಗ್ ಟ್ರೈಲರ್ ಕೋಚ್ ಇರೋದ್ರಿಂದ ಇನ್ನೂ ಹೆಚ್ಚು ಸೇಫ್ಟಿಯನ್ನು ನಡುವೆ ತರಲಿಕ್ಕೆ ಪ್ರಯತ್ನ ಮಾಡಲಾಗಿದೆ ಹೀಗೆ ವಂದೇ ಭಾರತ್ ಟೂ ಪಾಯಿಂಟ್ ಈಗ ಮೊದಲನೇ ಹೆಚ್ಚು ಪ್ರಭಾವಿಯಾಗಿ ಬಂದಿದೆ ಇನ್ಫ್ಯಾಕ್ಟ್ ಬಹಳ ಸಂತೋಷದ ಸಂಗತಿ ಏನು ಅಂದರೆ ವಂದೇ ಭಾರತ್ ಟ್ರೈನ್ ಇವತ್ತು ಜಗತ್ತಿಗೆ ಎಕ್ಸ್ಪೋರ್ಟ್ ಆಗಲಿಕ್ಕೆ ಸಿದ್ಧವಾಗಿ ನಿಂತಿದೆ ಇದು ಭಾರತದ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್ ನರೇಂದ್ರ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಆಗಸ್ಟ್ ಹದಿನೈದಕ್ಕೆ ಕೆಂಪು ಕೋಟೆಯಲ್ಲಿ ಭಾಷಣ ಮಾಡ್ತಾ ಏನು ಹೇಳಿದರು ಅಂದರೆ ಎರಡು ಸಾವಿರದ ಇಪ್ಪತ್ತೊಂದಕ್ಕೆ ಅವರು ಹೇಳಿದರು ಎಪ್ಪತ್ತೈದು ವಾರಗಳ ಅಂದರೆ ನಾವು ಅಮೃತ ಮಹೋತ್ಸವ ಏನು ಆಚರಣೆ ಮಾಡ್ತಾ ಇದ್ದೀವಿ ಎಪ್ಪತ್ತೈದನೇ ವರ್ಷದ್ದನ್ನು ಎಪ್ಪತ್ತೈದು ವಾರಗಳಲ್ಲಿ ವಾರಕ್ಕೊಂದು ವಂದೇ ಭಾರತ್ ಟ್ರೈನ್ ರಿಲೀಸ್ ಮಾಡಬೇಕು ಒಟ್ಟು ಎಪ್ಪತ್ತೈದು ಟ್ರೈನ್ ಆಗಬೇಕು ಅಂತ ಅವ್ರ ಕಲ್ಪನೆ ಇತ್ತು ಸ್ಪೀಡಂತೂ ಹಾಗೆ ಓಡ್ತಿದೆ ಅವರದ್ದು ಆದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರ ಬಜೆಟ್ಟಲ್ಲಿ ನಿರ್ಮಲಾ ಸೀತಾರಾಮನ್ ಹೇಳಿದರು ನಾಲ್ಕುನೂರು ಹೊಸ ವಂದೇ ಭಾರತ್ ರೈಲು ನಿರ್ಮಾಣ ಮಾಡಿ ನಾವು ಅದನ್ನು ಮಾರ್ಕೆಟಿಗೆ ತರ್ತೀವಿ ಅಂತ ಎರಡು ಸಾವಿರ ಕಿಲೋಮೀಟರ್ಗಳ ಹಳಿಯನ್ನು ಕವಚ್ ಅನ್ನುವಂಥ ರಕ್ಷಣಾ ಅಡಿಯಲ್ಲಿ ತರ್ತೀವಿ ಅಂತ ಇವತ್ತು ಭಾರತದ ಪ್ರಭಾವ ಹೆಂಗಿದೆ ಅಂತಂದರೆ ನೆಕ್ಸ್ಟ್ ಸ್ಲೈಡ್ನಲ್ಲಿ ಒಟ್ಟು ಮೂವತ್ತ್ನಾಲ್ಕು ವಂದೇ ಭಾರತ್ ರೈಲು ಸಂಚರಿಸ್ತಾ ಇದೆ ಮೂವತ್ತ್ನಾಲ್ಕಿದೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಇಪ್ಪತ್ತ್ಮೂರಕ್ಕೆ ಅಂದರೆ ಮೊನ್ನೆ ಕಳೆದ ತಿಂಗಳು ಒಂದೇ ದಿನ ಒಂಬತ್ತು ಒಂದೇ ಭಾರತನ್ನು ನರೇಂದ್ರ ಮೋದಿಯವರು ದೇಶಕ್ಕೆ ಲೋಕಾರ್ಪಣೆ ಮಾಡಿದರು ನರೇಂದ್ರ ಮೋದಿಯವರ ಕಾಲಘಟ್ಟದಲ್ಲಿ ಒಂದು ತಿಂಗಳಿಗೊಂದು ಹೊಸ ರೈಲು ಬರ್ತಿದೆ ಕಾಂಗ್ರೆಸ್ನ ಅಧಿಕಾರಾವಧಿಯಲ್ಲಿ ಹದಿನೆಂಟು ಒಂದು ಬರ್ತಿತ್ತು ಡಿಫ್ರೆನ್ಸ್ ಒಂದು ತಿಂಗಳಿಗೊಂದು ಹೊಸ ರೈಲು ಬರ್ತಿದೆ ಆವಾಗ ಒಂದೂವರೆ ವರ್ಷಕ್ಕೊಂದು ಹೊಸ ರೈಲು ಬರುವಂಥ ಪರಿಸ್ಥಿತಿ ಇತ್ತು ಇದು ಡಿಫ್ರೆನ್ಸ್ ಮನುಷ್ಯನದ್ದು ಅಂತ ಇನ್ನೇನು ಹೇಳಬೇಕು ಫೈನ್ ಬರೀ ಇಷ್ಟಕ್ಕೆ ನಿಲ್ಲ ನಿಮಗೆಲ್ಲ ಬಹಳ ಖುಷಿ ಅನಿಸ್ಬೋದಾಗಿರುವಂಥ ಒಂದು ನೆಕ್ಸ್ಟ್ ಸೈಡ್ ಅಲ್ಲಿ ತೋರಿಸ್ತೀನಿ ನಾನು ನಿಮಗೆ ದಿಸ್ ಇಸ್ ಕಾಲ್ಡ್ ಹೆರಿಟೇಜ್ ಟ್ರೈನ್ ಈ ಹೆರಿಟೇಜ್ ಟ್ರೈನು ಹಳೆಯ ನರೇಂದ್ರ ಮೋದಿ ಹೇಳ್ತಿದ್ರು ವಿರಾಸತ್ ಬಿ ವಿಕಾಸ್ ಬಿ ನಮ್ಮದು ಹಳೆಯದನ್ನು ಮರೆಯುವಂತಿಲ್ಲ ಹಂಗಂತ ವಿಕಾಸ ಆಗದೆ ಇರುವಂತಿಲ್ಲ ಎರಡೂ ಜೊ ಜೊತೆಯಲ್ಲಿ ಹೋಗಬೇಕು ಅಂತ ವಿರಾಸದ್ ಬಿ ವಿಕಾಸ್ ಬಿ ಅನ್ನೋ ಕಲ್ಪನೆಯಲ್ಲಿ ಅವರು ಇದನ್ನು ತೊಗೊಂಡು ಬಂದರು ಇದರ ವಿಶೇಷ ಏನು ಅಂತಂದರೆ ಹಳೆಯ ಉಗಿಬಂಡಿ ಇತ್ತಲ್ಲ ಅದರ ಇಂಜಿನ್ ಹಾಗೆ ಮಾಡಿದ್ದಾರೆ ಆದರೆ ಎಲೆಕ್ಟ್ರಿಕಲ್ ವೆಹಿಕಲ್ಲೇ ನೋಡ್ಲಿಕ್ಕೆ ಅಂದರೆ ನಮಗೊಂಥರ ಫೀಲ್ ಅದರದ್ದೇ ಇರಬೇಕು ಅಂತ ಆ ಫೀಲ್ ಇರಬೇಕು ಆದರೆ ಎಲೆಕ್ಟ್ರಿಕಲ್ ವೆಹಿಕಲ್ಲೇ ಆಗಿರಬೇಕು ಆ ಕಲ್ಪನೆಯಿಂದ ಹೆರಿಟೇಜ್ ಟ್ರೈನ್ ತೊಗೊಂಡು ಬಂದಿದ್ದಾರೆ ಈ ಹೆರಿಟೇಜ್ ಟ್ರೈನ್ ಏನು ಮಾಡುತ್ತೆ ಅಂತಂದರೆ ಹೆರಿಟೇಜ್ ಸೈಟ್ಗಳನ್ನು ಮಾತ್ರ ಕನೆಕ್ಟ್ ಮಾಡುತ್ತೆ ಜನರಲ್ಲಾಗಿ ಬರೋಲ್ಲ ನಿಮಗೆ ಬೆಂಗಳೂರಿಂದ ಚೆನ್ನೈಗೆ ಹೋಗಬೇಕು ಅಂದರೆ ಸಿಗಲ್ಲ ಆದರೆ ಬುದ್ಧ ಸರ್ಕ್ಯೂಟ್ ಅಂತ ಮಾಡಲಾಗಿದೆ ಅಂತ ಇಟ್ಕೊಳ್ಳಿ ಆ ಬುದ್ಧ ಎಲ್ಲೆಲ್ಲಿ ಓಡಾಡಿದ್ನೋ ಏನೇನಿತ್ನೋ ಅದೊಂದು ಸರ್ಕ್ಯೂಟ್ ಮಾಡಬೇಕು ಅಂತಂದರೆ ಹೆರಿಟೇಜ್ ಟ್ರೈನ್ ಒಳಗಡೆ ಎಲ್ಲ ಆ ಹೆರಿಟೇಜ್ನ ಕಲ್ಪನೆಯನ್ನು ಕೊಡಬಲ್ಲಂಥ ವ್ಯವಸ್ಥೆಯನ್ನು ಮಾಡಿ ನಿಮ್ಗೆ ಆ ಟ್ರಿಪ್ ಮಾಡಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಟ್ಟಿದೆ ಅಂತ ಅಂದರೆ ಟ್ರೈನ್ ಅನ್ನೋದು ಬರೀ ಒಂದು ಕಡೆಯಿಂದ ಮತ್ತೊಂದು ಕಡೆ ನಮ್ಗೆ ಹೋಗಲಿಕ್ಕೆ ಅನಿವಾರ್ಯವಾಗಿ ಬಳಸಬೇಕಾಗಿರುವಂಥ ಒಂದು ಸಂಗತಿಯಲ್ಲ ಅದನ್ನು ಹತ್ತಿ ಒಂದು ಆನಂದದ ಅನುಭವವನ್ನು ಕೊಡಲಿಕ್ಕೆ ಸಾಧ್ಯ ಆಗಬೇಕು ಅನ್ನುವಂಥ ಪರಿಕಲ್ಪನೆಯನ್ನು ಹೆರಿಟೇಜ್ ಟ್ರೈನ್ ಮೂಲಕ ತಂದಿದ್ದಾರೆ ಇದರ ನಂತರದ್ದಿರೋದು ನೆಕ್ಸ್ಟ್ ಸ್ಲೈಡು ಡೋಮ್ ಟ್ರೈನ್ ಇದರ ವಿಂಡೋಸ್ ನೋಡಿದ್ದೀರಲ್ಲ ದೊಡ್ಡ ದೊಡ್ಡ ವಿಂಡೋಸ್ ಮತ್ತು ಮೇಲೆ ನೀವು ನೋಡಿದರೆ ಓಪನ್ ನಿಮಗೆ ಆಕಾಶ ಸ್ಪಷ್ಟವಾಗಿ ಕಾಣೋ ಥರ ಇದೆ ಅಂದರೆ ಗ್ಲಾಸ್ ಹಾಕಿದಾರಲ್ಲೆಲ್ಲ ಈ ಸೀಟ್ಸ್ ಹೆಂಗಿದೆ ಅಂತಂದರೆ ಇದು ಒನ್ ಏಯ್ಟಿ ಡಿಗ್ರಿ ಟರ್ನ್ ಆಗಿ ನೀವು ಪೂರ್ತಿ ವಿಂಡೋ ಕಡೆ ತೀರ್ಕೊಂಡ್ಬಿಡ್ಬೋದು ಇದನ್ನು ಎಲ್ಲ ಹಾಕಿದ್ದಾರೆ ಅಂತಂದರೆ ಈ ವಿಸ್ತಾ ವಿಸ್ತಾಡೋಮ್ಗಳನ್ನು ಈ ದೇಶದ ಅತ್ಯಂತ ಸೀನಿಕ್ ಬ್ಯೂಟಿ ಇರುವಂಥ ಎಲ್ಲೆಲ್ಲಿವೆಯೋ ಅಲ್ಲಿ ಮಾತ್ರ ವಿಸ್ತಾ ಡೋಮ್ ಟ್ರೈನ್ ಹೋಗುತ್ತೆ ಆ ಸೀನಿಕ್ ಬ್ಯೂಟಿನ ನೋಡಲಿಕ್ಕೆ ಅನುಕೂಲ ಆಗಲಿ ಅಂತ ಒನ್ ಏಯ್ಟಿ ಡಿಗ್ರಿ ಅದು ಆಗಿ ಕುತ್ಕೊಂಡ್ಬಿಡುತ್ತೆ ಆ ಕುರ್ಚಿ ಆರಾಮಾಗಿ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ನಾನು ಮೊನ್ನೆ ಕಾಶ್ಮೀರದಲ್ಲಿ ಈ ಟ್ರೈನ್ ಹತ್ತಿದ್ದೆ ವಿಸ್ತಾ ಡೋಮನ್ ಹತ್ತಿದ್ದೆ ಕಾಶ್ಮೀರ ಅಂತೂ ಭಾಳ ಸುಂದರವಾಗಿ ಕಾಣುತ್ತೆ ಅಲ್ಲಿ ಈ ಟ್ರೈನ್ ಹೇಗಾಗುತ್ತೆ ಅಂತಂದರೆ ನಮಗಿನ್ನೂ ಆ ಮಂಜು ಸಿಗಲಿಲ್ಲ ಅವ್ರು ಹೇಳ್ತಿದ್ರು ಅಲ್ಲಿನ ಜನ ಎಲ್ಲ ಒಂದು ಹಂತಕ್ಕೆ ಎರಡು ಅಡಿ ಮೂರಡಿ ಅಡಿ ಮಂಜು ಆ ಕಡೆ ಈ ಕಡೆ ಬರುತ್ತೆ ಆ ಮಂಜಿನ ನಡುವೆ ಈ ಟ್ರೈನ್ ಹೋಗಬೇಕಾದಾಗ ಅದೊಂದು ಅದ್ಭುತವಾದ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅಂತ ಯಾರಿಗಾದರೂ ಎಕ್ಸ್ಪೀರಿಯೆನ್ಸನ್ನು ಕರ್ನಾಟಕದಲ್ಲೇ ತೆಗೆದುಕೊಳ್ಬೇಕು ಅಂದ್ರೂ ಕಷ್ಟ ಇಲ್ಲ ಬೆಂಗಳೂರಿನಿಂದ ಮಂಗಳೂರಿಗೆ ಒಂದು ವಿಸ್ತಾರ್ ಡೋಮ್ ಟ್ರೈನ್ ಓಡಾಡುತ್ತೆ ಆ ಟ್ರೈನಲ್ಲಿ ಒಂದು ದಿನ ಯಾವಾಗಾದರೂ ಸುಮ್ಮನೆ ಹೋಗಿ ಬನ್ನಿ ನೀವು ಸಕಲೇಶ್ಪುರ ಹಾಸನದ ಆ ಭಾಗವನ್ನು ದಾಟಿದ ನಂತರ ಆ ನಂತರ ಆ ಸೀನಿಕ್ ಬ್ಯೂಟಿ ಇದೆಯಲ್ಲ ಅದು ನೋಡಲಿಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂತಂದರೆ ನಮಗೊಂದು ಆನಂದವನ್ನು ಅಂದರೆ ಟ್ರೈನ್ ಜರ್ನಿ ಅದೊಂದು ಬೋರಿಂಗ್ ಜರ್ನಿ ಅಲ್ಲ ಅದು ಎಕ್ಸ್ಪ್ಲೋರ್ ಮಾಡ್ಬೋದಾಗಿರುವಂಥ ಜರ್ನಿ ಅನ್ನೋದನ್ನು ನರೇಂದ್ರ ಮೋದಿಯವರು ಡೋಮನ್ ಮೂಲಕ ತೋರಿಸಿಕೊಟ್ರು ಅಂತ ನೆಕ್ಸ್ಟು ಇದನ್ನು ಆರ್ ಆರ್ ಟಿ ಎಸ್ ಅಂತ ಕರೀತಾರೆ ರೀಜನಲ್ ರ್ಯಾಪಿಡ್ ಟ್ರಾನ್ಸಿಟ್ ಸಿಸ್ಟಮ್ ಅಂತ ಇದು ಮೆಟ್ರೋಗಿಂತ ಸ್ಪೀಡು ನಮ್ಮ ಮಾಮೂಲಿ ರೈಲಿಗಿಂತ ಜಾಸ್ತಿ ಫ್ರೀಕ್ವೆಂಟು ಪ್ರತಿ ಹದಿನೈದು ಇಪ್ಪತ್ತು ನಿಮಿಷಕ್ಕೆ ಅಂದರೆ ಎರಡು ಸಿಟಿಗಳನ್ನು ಕನೆಕ್ಟ್ ಮಾಡುತ್ತೆ ಈಗ ಮೊದಲನೇ ಪ್ರಾಜೆಕ್ಟ್ ಇವ್ರು ಏನು ತೊಗೊಂಡಿದ್ದಾರೆ ಅದು ಡೆಲ್ಲಿ ಮತ್ತು ಮೀರತ್ನ ನಡುವೆ ಪ್ರಾಬಬಲಿ ಒಂದು ಏಯ್ಟಿ ನೈಂಟಿ ಕಿಲೋಮೀಟರ್ಸ್ ಇರ್ಬೋದು ಅಂತ ಅನಿಸುತ್ತೆ ಅದು ಸೊ ಆ ಡಿಸ್ಟೆನ್ಸನ್ನು ಕವರ್ ಮಾಡಬೇಕು ಮೆಟ್ರೋ ಏನಾಗುತ್ತೆ ಇಪ್ಪತ್ತೈದು ಕಿಲೋಮೀಟರ್ ರೇಂಜೋ ಮೂವತ್ತು ಕಿಲೋಮೀಟರ್ ರೇಂಜೋ ಇರುತ್ತೆ ಅದಕ್ಕಿಂತ ಹೆಚ್ಚು ಮೆಟ್ರೋ ಆಗಲ್ಲ ಆದರೆ ಆರ್ ಆರ್ ಟಿ ಎಸ್ನ ಕಲ್ಪನೆ ತೊಗೊಂಡು ಬಂದಿದ್ದಾರೆ ಇದು ಮೆಟ್ರೋಗಿಂತ ಸ್ಪೀಡ್ ಆಗಿರುತ್ತೆ ಮತ್ತು ಈ ಈ ರೆಗ್ಯುಲರ್ ಟ್ರೈನ್ ಆದರೆ ಮೀರತ್ಗೆ ಗಂಟೆಗೆ ಒಂದು ಟ್ರೈನ್ ಬರ್ಬೋದು ಇದು ನಿಮಿಷಕ್ಕೆ ನಿಮಿಷಕ್ಕೊಂದು ಟ್ರೈನ್ ಬರುತ್ತೆ ಸ್ಪೀಡ್ ಹೆಂಗಾಗುತ್ತೆ ಅಂತಂದರೆ ಅದು ಮೂರು ಗಂಟೆ ತೊಗೊಂಡ್ರೆ ಇದು ಲೆಸ್ ದೆನ್ ಒನ್ ಅವರಲ್ಲಿ ರೀಚ್ ಮಾಡಿಸ್ಬಿಡತ್ತೆ ಬುಲೆಟ್ ಟ್ರೈನ್ ಬೇಕಾಗಿಲ್ಲ ಆದರೆ ಬುಲೆಟ್ ಟ್ರೈನ್ಗಿಂತ ಮುಂಚಿನ ವರ್ಷನ್ಗೆ ನಮ್ಮ ನರೇಂದ್ರ ಮೋದಿಯವರು ತಯಾರು ಮಾಡ್ತಿದ್ದಾರೆ ಡೆಲ್ಲಿಯಿಂದ ಬೇರೆ ಬೇರೆ ಭಾಗಗಳಿಗೆ ಕನೆಕ್ಟ್ ಮಾಡುವಂಥ ಎಲ್ಲ ಜಾಗಗಳನ್ನು ಹಿಂಗಿಟ್ಟಿರೋ ಪರಿಣಾಮ ಆ ನಗರಗಳಿಂದ ಜನ ಡೆಲ್ಲಿಗೆ ಬಂದು ಉಳ್ಕೊಳ್ಬೇಕಾಗಿಲ್ಲ ತಮ್ ತಮ್ಮ ನಗರದಲ್ಲೇ ಇರ್ಬೋದು ಕೆಲಸಕ್ಕೋಸ್ಕರ ಬಾ ಮುಗಿಸ್ಕೊಂಡು ವಾಪಸ್ ಹೋಗು ಅನ್ನುವಂಥ ವಾತಾವರಣ ಇದೆಯಲ್ಲ ಅದನ್ನು ಈ ಆರ್ ಆರ್ ಟಿ ಎಸ್ನ ಮೂಲಕ ನಿರ್ಮಾಣ ಮಾಡುವಂಥ ಪ್ರಯತ್ನ ಈಗ ನಡೀತಾ ಇದೆ ಇದರ ಸ್ಪೀಡು ಒನ್ ಏಯ್ಟಿ ಕಿಲೋಮೀಟರ್ ಮ್ಯಾಕ್ಸಿಮಮ್ ಸ್ಪೀಡು ಒನ್ ಸಿಕ್ಸ್ಟಿ ಕಿಲೋಮೀಟರ್ ಆಪರೇಷನಲ್ ಸ್ಪೀಡು ಆವರೇಜ್ ಸ್ಪೀಡೆ ಇದರದು ಹಂಡ್ರೆಡ್ ಟು ಹಂಡ್ರೆಡ್ ಆ್ಯಂಡ್ ಟೆನ್ ಕಿಲೋಮೀಟರ್ ಸ್ಪೀಡ್ ಇದೆ ಅಷ್ಟು ವೇಗವಾಗಿ ಸಂಚರಿಸಬಲ್ಲಂಥ ಟ್ರೈನ್ಗಳನ್ನು ಮೊನ್ನೆ ಇದರ ಒಂದು ಪಾರ್ಟನ್ನು ನರೇಂದ್ರ ಮೋದಿಯವರು ಇನಾಗ್ರೇಟ್ ಮಾಡಿದ್ದಾರೆ ಅಂದರೆ ಆ ಮನುಷ್ಯ ಎಲೆಕ್ಷನ್ಗೆ ಹೋಗೋಕ್ಕಿಂತ ಮುಂಚೆ ತಾನೇನೇನು ಮಾಡಿದ್ದೀನಿ ಅಂತ ಲೆಕ್ಕ ಹಾಕ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಗೆ ಹೋಗಿದ್ದಾರೆ ಇದು ನೋಡಿ ಇದು ನಾನು ಮಾಡಿರೋದು ಯೋಚನೆ ಮಾಡಿ ಅಂತ ನಮಗೆ ಬಿಡೋ ಪರಿಸ್ಥಿತಿ ಅಂತ ಇಷ್ಟಕ್ಕೆ ನಿಲ್ದೆ ಅವರು ಮುಂದಿನ ಹಂತಕ್ಕೆ ಹೋಗಿದ್ದಾರೆ ನಾನು ಯಾಕೆ ನಂಗೆ ಭಾಳ ಖುಷಿ ಅಂತಂದರೆ ಅದರ ಕಾಮಗಾರಿ ನೋಡ್ಲಿಕ್ಕೆ ನಾನು ಹೋಗಿದ್ದೆ ಆ ಕಾರಣಕ್ಕೋಸ್ಕರ ನೆಕ್ಸ್ಟ್ ಸ್ಲೈಡು ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ನಡೀತಾ ಇದೆ ಈ ಬುಲೆಟ್ ಟ್ರೈನು ಅಹಮದಾಬಾದ್ ಗುಜರಾತಿನ ಅಹಮದಾಬಾದ್ನಿಂದ ಮುಂಬೈವರೆಗೂ ಬುಲೆಟ್ ಟ್ರೈನು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ ನಲ್ಲಿ ಹೋಗುವಂತ ಟ್ರೈನ್ ಬರಬೇಕು ಅಂತ ಐ ರಿಪೀಟ್ ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ಹೋಗಬೇಕು ಅಂತ ಅದಕ್ಕೆ ಬೇಕಾಗಿರುವಂಥ ಕೆಲಸ ಎಷ್ಟು ವೇಗವಾಗಿ ನಡೀತಾ ಇದೆ ಅಂತಂದರೆ ಆ ಆ ಕೆಲಸದ ಸ್ಪೀಡ್ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಸ್ಪೀಡಾಗಿ ಕೆಲಸ ನಡೀತಿದೆ ಆದಷ್ಟು ಬೇಗ ಪ್ರಾಬಬ್ಲಿ ಇವರೆಲ್ಲ ಹೇಳೋ ಪ್ರಕಾರ ಟೂ ತೌಸಂಡ್ ಟ್ವೆಂಟಿ ಸೆವೆನ್ ವೇಳೆಗೆ ಭಾರತದಲ್ಲಿ ಮೊದಲ ಬುಲೆಟ್ ಟ್ರೈನ್ ಓಡುತ್ತೆ ಅಂತ ಏನು ಹೇಳ್ತಿದ್ದಾರೆ ಅದು ಸಾಧ್ಯವಾಗುತ್ತೆ ಅನ್ನುವಷ್ಟು ಸ್ಪೀಡಲ್ಲಿ ಆ ಕೆಲಸ ಹೋಗ್ತಿದೆ ಪ್ರೊವೈಡೆಡ್ ಪ್ರೊವೈಡೆಡ್ ಟ್ವೆಂಟಿ ಫೋರ್ ಮತ್ತೆ ಕಂಟಿನ್ಯೂ ಆಗಬೇಕು ಇಲ್ಲಾಂದರೆ ಹೇಗೆ ಬೋಗಿಬಿಲ್ ಪ್ರಾಜೆಕ್ಟ್ ನಿಂತು ಹೇಗೆ ಚವಾಂಗ್ ರಿಂಚನ್ ಪ್ರಾಜೆಕ್ಟ್ ನಿಂತು ಹೋಯ್ತೋ ಹಾಗೆ ಬುಲೆಟ್ ಟ್ರೈನ್ ಪ್ರಾಜೆಕ್ಟು ನಿಂತು ಹೋಗ್ಬಿಡುತ್ತೆ ಯಾಕೆಂದರೆ ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಅದರಲ್ಲಿ ಲಕ್ಷಾಂತರ ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಇದೆ ಆ ಇನ್ವೆಸ್ಟ್ಮೆಂಟನ್ನು ಕಾಂಗ್ರೆಸ್ಸು ಕೊಡುತ್ತೆ ಅಂದ್ಕೊಂಡಿದ್ದೇನೆ ಇದಕ್ಕೆಲ್ಲ ಅದು ತನಗೆ ಬೇಕಾಗಿರೋದಕ್ಕೆ ಬಳಸ್ಕೊಳ್ಳುತ್ತೆ ಹೊರತು ಯಾವತ್ತೂ ಮಾಡೋದಿಲ್ಲ ಇನ್ಫ್ಯಾಕ್ಟ್ ಇದು ಕಂಪ್ಲೀಟ್ ಮಾಡಿ ಮೋದಿ ಬಿಟ್ಕೊಟ್ರೆ ಅಕ್ಕಪಕ್ಕದಲ್ಲಿ ಫೋಟೋ ಹಾಕಿಸ್ಕೊಳ್ಳಿಕ್ಕೆ ಬರ್ಬೋದು ಇವರು ಹಂಗ ಅನ್ಸುತ್ತೆ ನನಗೆ ಫೈನ್ ಈ ಬುಲೆಟ್ ಟ್ರೈನ್ ಪ್ರಾಜೆಕ್ಟ್ ನೆಕ್ಸ್ಟ್ ಸ್ಲೈಡ್ನಲ್ಲಿ ನಲ್ಲಿ ನೀವು ನೋಡಿ ಬರೀ ವರ್ಕ್ ಅಷ್ಟೇ ನಡೀತಿಲ್ಲ ಅಫ್ಕಾನ್ಸ್ಗೆ ಒಂದು ಟನಲ್ ಮಾಡುವಂಥ ಟೆಂಡರ್ ಕೊಟ್ಟಿದ್ದಾರೆ ಆ ಟೆನಲ್ ಪ್ರಾಬಬಲಿ ಕಂಪ್ಲೀಟ್ ಆಗಿದೆ ನಾನು ಮೊನ್ನೆ ಇತ್ತೀಚೆಗೆ ಅದು ರಿಪೋರ್ಟನ್ನು ನೋಡ್ತಿದ್ದೆ ಟೆನಲ್ ಕಂಪ್ಲೀಟ್ ಆಗಿದೆ ಆ ಆ ಟೆನಲ್ ಮುಗಿಸಿದ್ದಾರೆ ಮುಂಬೈ ಅಹಮದಾಬಾದ್ ಹೈಸ್ಪೀಡ್ ಕಾರಿಡಾರ್ಗೆ ಅವರು ಹನ್ನೊಂದು ಸಾವಿರ ಕೋಟಿಯಲ್ಲಿ ಇಪ್ಪತ್ನಾಲ್ಕು ಬುಲೆಟ್ ಟ್ರೈನ್ಗೆ ಆರ್ಡರ್ ಕೊಟ್ಟಾಗಿದೆ ಜಪಾನ್ ಜೊತೆಗೆ ನರೇಂದ್ರ ಅವರು ಒಪ್ಪಂದ ಮಾಡಿಕೊಂಡಿರುವಂಥ ಆ ಚಿತ್ರವನ್ನು ನಾವು ನೋಡ್ಬೋದು ಅಂದರೆ ಮೋದಿ ಎಷ್ಟು ಸ್ಪೀಡಾಗಿದ್ದಾರೆ ಅಂತಂದರೆ ಬುಲೆಟ್ ಟ್ರೈನೂ ಸ್ಲೋ ಆಗ್ಬೋದೇನೋ ಅವರ ಎದುರುಗಡೆ ಅಂತ ಅಷ್ಟು ಸ್ಪೀಡಾಗಿ ಓಡುತ್ತಿದ್ದಾರೆ ಅಂತ ನಾನು ಹೇಳಿದ್ನಲ್ಲ ಆರಂಭದಲ್ಲೇ ಅವ್ರಿಗೆ ಗೊತ್ತಿದೆ ನಂಗೆ ತುಂಬಾ ಟೈಮ್ ಇಲ್ಲ ಅಧಿಕಾರಕ್ಕೆ ಬಂದಾಗಲೇ ಪ್ರಾಬಬಲಿ ಎರಡು ಅರವತ್ತ್ಮೂರು ಆಗಿತ್ತು ಇನ್ನೊಂದು ಹತ್ತು ವರ್ಷ ಮುಂಚೆ ಬಂದಿದ್ರೆ ಹತ್ತು ವರ್ಷ ಜಾಸ್ತಿ ಸಿಕ್ಕಿರ್ತಿತ್ತು ಅವರಿಗೆ ಯಾವಾಗಲೂ ಅನ್ಸತ್ ನನಗೆ ಆದರೆ ಬಂದಿದ್ದ ಅರವತ್ತೆರಡರಲ್ಲಿ ಎಪ್ಪತ್ತೈದರಲ್ಲಿ ವಾಪಸ್ ಹೋಗಬೇಕು ಅವರಿಗೆ ಎಪ್ಪತ್ತೈದರಲ್ಲಿ ಮುಗಿಸ್ಬೇಕು ಅಂದರೆ ಎಪ್ಪತ್ತೈದರ ನಂತರ ಇನ್ನು ಟಿಕೆಟ್ ಕೇಳಲಿಕ್ಕೆ ಲೈನಲ್ಲಿ ನಿಂತಿರಬಾರ್ದು ಎನ್ನುವಂಥ ಆ ಪ್ರಕ್ರಿಯೆ ಅವರದ್ದು ಇದೆಯಲ್ಲ ಅದಕ್ಕೆ ಆ ಸ್ಪೀಡ್ ಇದೆಯಲ್ಲ ಆ ಸ್ಪೀಡಿಗೆ ನಮ್ಮನ್ನೆಲ್ಲ ಕರ್ಕೊಂಡೋಗಿ ನಿಲ್ಲಿಸ್ತಾ ಇದ್ದಾರೆ ಇದನ್ನು ನರೇಂದ್ರ ಮೋದಿಯವರು ಭಾರತಕ್ಕೆ ಕೊಡುಗೆ ಕೊಡ್ತಾರೆ ಆ ಅವರೇ ನಿಂತು ಅದನ್ನು ಕೊಡುಗೆ ಕೊಡ್ತಾರೆ ಅನ್ನೋಂಥ ವಿಶ್ವಾಸ ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಇದೆ ಅದರಲ್ಲಿ ಯಾವ ಅನುಮಾನವೂ ಇಲ್ಲ ಅಂತ ಸುಸ್ತಾಯ್ತೇನು ಹಾಂ ಏನಿಲ್ಲ ತಾನೇ ಯಾಕೆಂದರೆ ಇನ್ನೂ ಬಾಕಿ ಇದೆ ಯಾಕೆಂದರೆ ನಾನು ಬರೀ ಜನರನ್ನು ಸಾಗಿಸುವಂಥ ಟ್ರೈನ್ ಬಗ್ಗೆ ಮಾತ್ರ ಮಾತನಾಡದೆ ಇಷ್ಟೊತ್ತು ಸರಕುಗಳನ್ನು ಸಾಗಿಸುವ ಟ್ರೈನ್ ಬಗ್ಗೆ ಇನ್ನೂ ಮುಟ್ಲೇ ಇಲ್ಲ ಯಾಕೆಂದರೆ ಈ ದೇಶದಲ್ಲಿ ಸರಕು ಸಾಗಿಸುವ ಟ್ರೈನ್ಗೂ ಒಂದು ಪ್ರಯಾರಿಟಿ ಇರಬೇಕು ಅಂತ ಯೋಚನೆ ಮಾಡಿ ಕಾರ್ಯರೂಪಕ್ಕೆ ತರುವ ಯೋಗ್ಯತೆಯೇ ಯಾರಿಗೂ ಇರಲಿಲ್ಲ ನರೇಂದ್ರ ಮೋದಿಗೆ ಬಿಟ್ಟರೆ ದ ದಟ್ ಈಸ್ ಕಾಲ್ಡ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಸಮರ್ಪಿತ ಸರಕು ಸಾಗಣೆ ಕಾರಿಡಾರ್ ಸರಕು ನೆಕ್ಸ್ಟ್ ಸ್ಲೈಡ್ ಅಲ್ಲಿ ಸರಕು ಸಾಗಿಸಲಿಕ್ಕೆ ಅಂತಾನೆ ಪ್ರತ್ಯೇಕ ರೈಲು ಮಾರ್ಗ ಬೇಕು ಅಂತ ಅಲ್ಲಿ ಜನ ಓಡಾಡಬಾರ್ದು ಸರಕು ಸಾಗಿಸ್ಲಿಕ್ಕೆ ಅಂತಾನೆ ಇರಬೇಕು ಅಂತ ಯಾಕೆಂದ್ರೆ ಹೀಗೆ ಸರಕು ಸಾಗಿಸೋದು ರಸ್ತೆಯಲ್ಲಿ ಸರಕು ಸಾಗೋಕ್ಕಿಂತ ಟ್ವೆಲ್ ಪರ್ಸೆಂಟ್ ಈಸಿ ಸಮಯ ಉಳಿತಾಯ ಆಗುತ್ತೆ ದುಡ್ಡು ದೊಡ್ಡ ಪ್ರಮಾಣದಲ್ಲಿ ಉಳಿತಾಯ ಆಗುತ್ತೆ ಅಂತ ಇವತ್ತು ಭಾರತದಲ್ಲಿ ಈ ಫ್ರೈಟ್ ಕಾರಿಡಾರ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ನಿರ್ಮಾಣ ಮಾಡಿದ ನಂತರ ಅನೇಕ ಕಡೆಗಳಲ್ಲಿ ಆಗಿರೋದ ನಂತರ ಮೊದಲು ಕಲ್ಲಿದ್ದಲು ಸಾಗಣೆಗೆ ನಾಲ್ಕು ದಿನ ಬೇಕಾಗಿತ್ತು ಇವತ್ತು ಒಂದೂವರೆ ದಿನದಲ್ಲಿ ಹೋಗುತ್ತೆ ಮೊದಲು ಮುಂದ್ರಾ ಬಂದರ್ನಿಂದ ಪೋರ್ಟ್ನಿಂದ ಎನ್ ಸಿ ಆರ್ಗೆ ಒಂದು ವಸ್ತು ಸಾಗಿಸ್ಲಿಕ್ಕೆ ಎಪ್ಪತ್ತೆರಡು ಗಂಟೆ ಬೇಕಾಗ್ತಿತ್ತು ಇವತ್ತು ಲೆಸ್ ದೆನ್ ಥರ್ಟಿ ಅವರ್ಸ್ ಮೊದಲು ವೇಗ ಈ ಈ ಸರಕು ಸಾಗಣೆಯ ವಸ್ತು ಟ್ರೈನ್ಗಳ ವೇಗ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಇತ್ತು ಯಾಕೆಂತಂದರೆ ಜನ ಸಾಗಣೆಯ ಟ್ರೈನ್ ಬಂದ ತಕ್ಷಣ ಅವ್ರು ಸೈಡ್ಗೆ ಹೋಗ್ಬೇಕಿತ್ತು ಅವರಲ್ಲೇ ಕಾಯ್ಕೊಂಡು ನಿಂತಿರಬೇಕಿತ್ತು ಅವ್ರು ಹೋದ್ಮೇಲೆ ಇವ್ರು ಹೋಗಬೇಕು ಅಂದರೆ ಇವ್ರಿಗೆ ಪ್ರಯಾರಿಟಿನೇ ಇರಲಿಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಇತ್ತು ಇವತ್ತು ಅರವತ್ತರಿಂದ ಅರವತ್ತೈದು ಕಿಲೋಮೀಟ್ರ್ ಸ್ಪೀಡ್ ಆಗಿದೆ ಡೆಡಿಕೇಟೆಡ್ ಅಲ್ಲ ಅವರು ಅವ್ರಿಗೆ ಅದೇ ಕೆಲಸ ಆ ಜಾಗದಲ್ಲಿ ಮತ್ತೆ ಯಾರೂ ಬರದೇ ಇರೋ ಥರ ಆಗುತ್ತೆ ಅಂತ ಮೊದಲು ವಸ್ತುವನ್ನು ತಲುಪಿಸಿ ಕಂಟೈನರ್ ವಾಪಸ್ ಬರಲಿಕ್ಕೆ ನಲವತ್ತು ಗಂಟೆ ಬೇಕಾಗ್ತಿತ್ತು ಈಗ ಇಪ್ಪತ್ನಾಲ್ಕು ಗಂಟೆಗಿತ್ತ ಕಡಿಮೆ ಸಾಕು ಅಂದರೆ ಒಂದು ಕಂಟೈನರ್ ವಾಪಸ್ ಬಂದು ಮತ್ತೆ ತುಂಬಿಸ್ಕೊಂಡು ಹೋಗಲಿಕ್ಕೆ ಇಪ್ಪತ್ನಾಲ್ಕು ಗಂಟೆಲಿ ರೆಡಿ ಆಗಿಬಿಡುತ್ತೆ ಮೊದಲು ಯಾವುದಾದ್ರೂ ಕಂಪನಿಯವರಿಗೆ ಒಂದು ಇಂಪಾರ್ಟೆಂಟ್ ನಾನು ಇದನ್ನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಕಂಪನಿಯವರಿಗೆ ಒಂದು ದಾಸ್ತಾನು ಇಪ್ಪತ್ತೈದು ದಿನಗಳದ್ದು ಬೇಕಾಗ್ತಿತ್ತು ಈಗ ಏಳು ದಿನದ್ದು ಸಾಕು ಯಾ ಹೆಂಗೆ ಅಂತ ನಾನು ಹೇಳ್ತೀನಿ ಈಗ ನಾವೊಂದು ಇದನ್ನು ಏನು ಕಲ್ಲಿದ್ದಲಿನಿಂದ ವಿದ್ಯುತ್ ಉತ್ಪಾದನೆ ಮಾಡುವ ಘಟಕ ಇದೆ ಅಂತ ಇಟ್ಕೊಳ್ಳಿ ನನಗೆ ಮೊದಲೇನಾಗ್ತಿತ್ತು ನನಗೆ ಕಲ್ಲಿದ್ದಲು ಪೂರೈಕೆ ಮಾಡುವಂಥ ವೆಹಿಕಲ್ ಏನು ಬರುತ್ತೆ ಟ್ರೈನ್ ಏನು ಬರುತ್ತೆ ಅದು ಇಪ್ಪತ್ತಿಪ್ಪತ್ತೈದು ಕಿಲೋಮೀಟರ್ ಸ್ಪೀಡಲ್ಲಿ ಬರ್ತಿತ್ತು ಮೊದಲು ನನಗೆ ಬರಲಿಕ್ಕೆ ಅದು ನಾಲ್ಕು ದಿನವೋ ಐದು ದಿನವೋ ತೆಗೆದುಕೊಳ್ತಾ ಇತ್ತು ಅದೇನಾದರೂ ಮಿಸ್ ಆದರೆ ಏಳೆಂಟು ದಿನ ಆಗುತ್ತೆ ಅದಕ್ಕೋಸ್ಕರ ನಾನು ಕನಿಷ್ಠ ಪಕ್ಷ ಇಪ್ಪತ್ತಿಪ್ಪತ್ತೆರಡು ದಿನದ್ದು ಸ್ಟಾಕ್ ಇಟ್ಕೋಬೇಕಾಗಿತ್ತು ಈಗೇನಾಗಿದೆ ಒಂದು ವಾರದ ಸ್ಟಾಕ್ ಇಟ್ಕೊಂಡ್ರೆ ಸಾಕು ಯಾಕೆಂದರೆ ಎರಡು ದಿನ ತಡವಾದರೂ ಮೂರು ದಿನದಲ್ಲಿ ವಾಪಸ್ಸು ನಂಗೆ ಟ್ರೈನ್ ಬಂದುಬಿಟ್ಟಿರುತ್ತೆ ನನ್ನ ಕಲ್ಲಿದ್ದರೂ ನನಗೆ ಬಂದ್ಬಿಟ್ಟಿರುತ್ತೆ ಅನ್ನೋಂಥ ವಿಶ್ವಾಸ ಇದೆ ಫ್ರೈಟ್ ಕಾರಿಡಾರ್ ಡೆಡಿಕೇಟೆಡ್ ಆಗಿರೋದ್ರಿಂದ ಇದ್ರ ಲಾಭ ಏನು ಗೊತ್ತೇನು ಇಪ್ಪತ್ತೈದು ದಿನಗಳ ವಸ್ತುವನ್ನು ಇಟ್ಕೊಂಡು ಡೆಡ್ ಮನಿಯಾಗಿ ನನಗೇನಿರ್ತಾಯಿತ್ತು ಅದನ್ನು ಏಳು ದಿನದ ದಾಸ್ತಾನು ಇಳಿಸಿದ ನಂತರ ಉಳಿದ ಎರಡು ವಾರಗಳ ಆ ಹಣವನ್ನು ನಾನು ಇನ್ವೆಸ್ಟ್ಮೆಂಟಾಗಿ ಯೂಸ್ ಮಾಡ್ಬೋದು ಅಂತ ಅದನ್ನು ಡೆಡ್ ಮನಿಯಾಗಿ ಇಡಬೇಕಾದಂಥ ಅಗತ್ಯ ಇಲ್ಲ ಅಂತ ಮತ್ತು ಎರಡನೇದು ನಾನು ಏನನ್ನ ಡೆಡ್ ಮನಿಯಾಗಿ ಬಳಸ್ಕೊಳ್ತಾ ಇದ್ದೋ ಸುಮ್ಮನೆ ಉಳಿಸ್ಕೊಂಡಿರ್ತಿದ್ನೋ ಅದನ್ನು ಮತ್ತೊಬ್ಬ ಯೂಸ್ ಮಾಡ್ಬೋದು ಅಂತ ಎಫಿಷಿಯನ್ಸಿ ಜಾಸ್ತಿ ಆಯಿತು ಅಂತ ಹೀಗಾಗಿ ಆ ಎಫಿಷಿಯನ್ಸಿ ಯಾವಾಗ ಜಾಸ್ತಿ ಆಯ್ತೋ ಸಹಜವಾಗಿ ಕಾಸ್ಟ್ ಕಡಿಮೆ ಆಗುತ್ತೆ ಕಾಂಪಿಟೇಟಿವ್ ರೇಟ್ಸಲ್ಲಿ ನಾವು ಕೊಡಬೇಕಾಗಿರೋದನ್ನು ಕೊಡ್ಲಿಕ್ಕೆ ಸಾಧ್ಯವಾಗುತ್ತೆ ಎಷ್ಟು ದೂರದ ಆಲೋಚನೆ ನೋಡ್ರಿ ಅದು ಕಾಮನ್ ಸೆನ್ಸ್ ಇದೆಲ್ಲ ಆದರೆ ಯಾರೂ ಇದ್ರ ಬಗ್ಗೆ ಯೋಚನೆ ಮಾಡಿರಲಿಲ್ಲ ಅಂತ ಅದಕ್ಕೆ ಮುಂದಿನ ಹಂತದಲ್ಲಿ ನಾನು ನೆಕ್ಸ್ಟ್ ಸ್ಟೈಲಲ್ಲಿ ತೋರಿಸ್ತೀನಿ ನಿಮಗೆ ಸಾಗಾಣಿಕೆಯ ಖರ್ಚು ಇದರಿಂದ ಕಡಿಮೆ ಆಗುತ್ತೆ ಇಟ್ಸ್ ವೆರಿ ಸಿಂಪಲ್ ಲಾಜಿಕ್ ನಾಲ್ಕು ದಿನ ಸಾಗಾಣಿಕೆ ಮಾಡೋದನ್ನು ಒಂದೂವರೆಗೆ ಇಳಿಸಿದ್ರೆ ಆಬ್ವಿಯಸ್ಲಿ ಸಾಗಾಣಿಕೆಯ ಖರ್ಚು ಕಡಿಮೆ ಆಗುತ್ತೆ ಸಾಗಾಣಿಕೆಯ ಖರ್ಚು ಕಡಿಮೆ ಆಗೋದ್ರಿಂದ ಹೂಡಿಕೆಯ ಖರ್ಚು ಕೂಡ ಕಡಿಮೆ ಆಗ್ಬಿಡುತ್ತೆ ಅವ್ನಿಗೆ ಹೂಡಿಕೆ ಜಾಸ್ತಿ ಹಾಕಬೇಕು ಅಂತಿಲ್ಲ ಸಹಜವಾಗಿ ವಸ್ತುವಿನ ಬೆಲೆ ಕಡಿಮೆ ಆಗುತ್ತೆ ಇನ್ನು ಎರಡನೇದು ರಸ್ತೆಯ ಮೇಲಿನ ಹೊರೆ ಕಡಿಮೆ ಆಗುತ್ತೆ ನಾವು ಕಷ್ಟಪಟ್ಟು ರಸ್ತೆ ಹಾಕಿದ್ದೀವಲ್ಲ ಅವನು ರಸ್ತೆ ಮೇಲೆ ಸಾಗಿಸ್ಲಿಕ್ಕೆ ಅಂತ ಏನಾದರೂ ಬಳಸ್ಕೊಂಡ್ರೆ ಆ ವೆಯ್ಟಿನ ಟ್ರಕ್ಗಳು ಓಡಾಡಿ ಓಡಾಡಿ ರಸ್ತೆ ಹಾಳಾಗೋದು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಇಂಟ್ರೆಸ್ಟಿಂಗ್ ಡಾಟಾ ನಾನು ನೋಡ್ತಾ ಇದ್ದೆ ಸಾವಿರದ ಒಂಬೈನೂರ ಐವತ್ತು ಐವತ್ತೊಂದರಲ್ಲಿ ಎಂಬತ್ತ್ಮೂರು ಪರ್ಸೆಂಟ್ ಸರಕು ವಹಿವಾಟು ರೈಲ್ವೆ ಮೂಲಕವೇ ನಡೀತಾ ಇತ್ತು ಬ್ರಿಟಿಷರು ಬಿಟ್ಕೊಟ್ಟು ಹೋಗಿದ್ದು ನಾವೇನು ಮಾಡಿದ್ವಿ ಅಂತಂದರೆ ಎರಡು ಸಾವಿರದ ಹನ್ನೊಂದು ಹನ್ನೆರಡರ ವೇಳೆಗೆ ಎಂಬತ್ತ್ಮೂರು ಪರ್ಸೆಂಟ್ನಿಂದ ಮೂವತ್ತೈದು ಪರ್ಸೆಂಟ್ ಇಳಿಸಿದ್ವಿ ಅದನ್ನು ಅಂದರೆ ಅರ್ಥ ಏನು ಗೊತ್ತಾ ಇದರ ಉಳಿದ ಭಾಗವಷ್ಟು ರೋಡ್ ಟ್ರಾನ್ಸ್ಪೋರ್ಟೇಷನ್ ಮೂಲಕ ಹೋಗ್ತಿತ್ತು ಅಂತ ನಾನು ಈ ಸರಕು ಫ್ರೈಟ್ ಕಾರಿಡಾರ್ನ ಕುರಿತಂತೆ ಡೀಟೇಲ್ಸನ್ನು ಡಿಗ್ ಮಾಡ್ತಾ ಇರುವಾಗ ಅದರ ಡೈರೆಕ್ಟರ್ ಹೇಳ್ತಾರೆ ನಾವೀಗ ಬರೀ ಹೆವಿ ಐಟಮನ್ನು ಮಾತ್ರ ತೆಗೆದುಕೊಂಡು ಹೋಗೋ ಯೋಚನೆ ಮಾಡ್ತಿಲ್ಲ ಬಿಕಾಸ್ ಹವರ್ ವಿ ಹ್ಯಾವ್ ಎ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಅದಕ್ಕೆ ಲೈಟ್ ಐಟಮ್ಗಳನ್ನು ಹೋಗ್ತಾ ಇದ್ದೀವಿ ಹೋಗುವಂಥ ಒಪ್ಪಂದಗಳನ್ನು ಮಾಡ್ಕೊಳ್ತಾ ಇದ್ದೀವಿ ಯಾರ್ಯಾರು ನಮಗೆ ಈ ಈ ಕಾರ್ಗೋಗಳಿರ್ತವೋ ಅವರನ್ನು ನಾವು ಕ್ಯಾರಿ ಮಾಡ್ತೀವಿ ಜೊತೆಗೆ ಈಗ ಅವರು ಅಮೂಲ್ ಜೊತೆಗೆ ಒಂದು ಒಪ್ಪಂದ ಮಾಡಿಕೊಂಡು ಅಮೂಲ್ನ ಟ್ಯಾಂಕರ್ಗಳನ್ನು ಹಾಲಿನ ಟ್ಯಾಂಕರ್ಗಳನ್ನು ರೋಡ್ ಮೇಲೆ ಓಡಾಡ್ಸೋದು ಬೇಡ ನೀವು ನಮಗೆ ಟ್ರೈನಿಗೆ ಹತ್ತಿಸ್ಬಿಡಿ ನಿಮ್ಮನ್ನು ಫೋರ್ ಅವರ್ಸಲ್ಲಿ ಅಲ್ಲಿ ಬಿಡ್ತೀವಿ ಮೊದಲು ಇಲೆವೆನ್ ಅವರ್ಸ್ ತಾಗ್ತಾ ಇತ್ತು ನಿಮಗೆ ನಿಮಗೆ ಫೋರ್ ಅವರ್ಸಲ್ಲಿ ಅಲ್ಲಿ ಬಿಡ್ತೀವಿ ನಿಮಗೂ ಲಾಭ ನಮಗೂ ಲಾಭ ನಿಮಗೂ ಎಲ್ಲ ದೃಷ್ಟಿಯಿಂದಲೂ ಆ ಖರ್ಚು ವೆಚ್ಚಗಳು ಕಡಿಮೆ ನಮಗೂ ಉಪಯೋಗ ಆಗುತ್ತೆ ಅನ್ನೋ ಕಾರಣಕ್ಕೆ ಆ ಥರದ ಒಪ್ಪಂದಗಳನ್ನು ಮಾಡಿಕೊಂಡು ರೈಲ್ವೆ ಇಲಾಖೆ ತನ್ನ ಹಳೆಯ ವೈಭವಕ್ಕೆ ವಾಪಸ್ ಮರಡಲಿಕ್ಕೆ ಎಂಬತ್ತ್ಮೂರು ಪರ್ಸೆಂಟ್ ಸರಕು ವಹಿವಾಟಿಗೆ ಬರಲಿಕ್ಕೆ ಏನು ಬೇಕೋ ಅಷ್ಟು ಫೈಟನ್ನು ಜೋರಾಗಿ ಮಾಡ್ತಾ ಇದೆ ಮೋದಿ ಕಟ್ಟಿಕೊಟ್ಟ ಕಲ್ಪನೆ ಇದು ಅಂತ ಆ ಮನುಷ್ಯ ನಾನು ನನ್ನ ಜೊತೆಗಾರರಿಗೆ ಹೇಳ್ತಿದ್ದೆ ಯಾರಾದರೂ ಏನಾದರೂ ಮಾಡಿದರೆ ಏನಾದರೂ ವಿಶೇಷವಾದ ಸಾಧನೆ ಮಾಡಿದರೆ ನನಗೆ ಯಾವಾಗಲೂ ಅನಿಸುತ್ತೆ ಇದನ್ನು ಸ್ವಲ್ಪ ಟ್ರೈ ಮಾಡ್ಬೋದು ನಾನು ಮಾಡ್ಬೋದೇನೋ ಅಂತ ಆದರೆ ಮೋದಿ ಬಗ್ಗೆ ಓದ್ದಷ್ಟು ನನಗೇನು ಅನಿಸುತ್ತೆ ಅಂತಂದರೆ ಈ ಮನುಷ್ಯನ ಹತ್ತಿರಕ್ಕೂ ಹೋಗೋಕ್ಕಾಗಲ್ಲಪ್ಪ ಅಂತ ಸಾಧ್ಯ ಇಲ್ಲ ರೀ ನೀವು ಯಾವುದಾದ್ರೂ ಒಂದು ಒಬ್ಬ ವ್ಯಕ್ತಿ ಏನೋ ಅದ್ಭುತವಾಗಿದ್ದೇನೋ ಸಾಧಿಸೋದು ನೋಡ್ಬೋದು ಅಂತ ಆದರೆ ಮೋದಿ ಎಷ್ಟು ಕಡೆಗಳಲ್ಲಿ ನೀವು ಟ್ರೈನ್ ಅಂದರೆ ಆ ಮನುಷ್ಯ ನೀವು ರೋಡ್ ಅಂದರೆ ಆ ಮನುಷ್ಯ ನೀವು ಟೆಕ್ನಾಲಜಿ ವಿಚಾರ ಬಂದರೆ ಆ ಮನುಷ್ಯ ನೀವು ನೀವು ಜ ಇಂಟರ್ನ್ಯಾಷನಲ್ ಅಫೇರ್ಸ್ನ ವಿಚಾರ ಬಂದರೆ ಆ ಮನು ಯಾವ ವಿಚಾರದಲ್ಲಿಲ್ಲ ಹೇಳಿ ಮತ್ತು ಎಲ್ಲದರಲ್ಲೂ ನಂಬರ್ ಒನ್ನೇ ನಂಬರ್ ಟು ಅನ್ನೋದು ಯೋಚನೆನೇ ಇಲ್ಲ ಆ ಮನುಷ್ಯನಿಗೆ ಅಂತ ನಂಗೆ ಭಾಳ ಅಪರೂಪ ಅಂತ ಅನ್ನಿಸ್ತಾರೆ ಇದರ ಪರಿಣಾಮ ಏನಾಗಿದೆ ಇವತ್ತು ಅಂತಂದರೆ ಸರಕು ಸಾಗಾಣೆಗೆ ನಾವು ಬೆಲೆ ಕೊಟ್ಟಿದ್ದರ ಪರಿಣಾಮ ಇವತ್ತು ಜನ ಸಾಗಾಣಿಕೆ ರೈಲುಗಳು ಸಮಯಕ್ಕೆ ಸರಿಯಾಗಿ ಸಂಚರಿಸ್ತಾ ಇವೆ ಇದಕ್ಕೆ ಅದು ಒಂದು ರೀಸನ್ ಇದೆ ಅಂತ ಎರಡನೇದು ಇನ್ನು ಇದ್ದು ಮುಂದಿಂದು ದೆಹಲಿ ಮುಂಬೈ ಚೆನ್ನೈ ಹೌರಾ ದೆಹಲಿ ಚೆನ್ನೈ ಮುಂಬೈ ಹೌರಾ ಅಲ್ಲೇನು ನಾವು ಆ ಮಾರ್ಕ್ ತೋರಿಸಿದ್ದೀವಿ ಅದು ಕ್ವಾಡ್ರಲ್ಯಾಟ್ರಲ್ ಅದು ಅದರ ಡಯಾಗ್ನಲ್ನೂ ಕನೆಕ್ಟ್ ಮಾಡಿದರೆ ಈ ಒಟ್ಟಾರೆ ಹತ್ತು ಸಾವಿರ ಕಿಲೋಮೀಟರ್ ಆ ರೇಂಜಿನ ಹಳಿಗಳಲ್ಲಿ ಸಿಕ್ಸ್ಟೀನ್ ಪರ್ಸೆಂಟ್ ಹಳಿಗಳೇನಿವೆಯೋ ಅದರ ಮೇಲೆ ಐವತ್ತೆರಡು ಪರ್ಸೆಂಟು ಜನರ ಟ್ರಾಫಿಕ್ಕು ಐವತ್ತೆಂಟು ಪರ್ಸೆಂಟು ಸರಕಿನ ಟ್ರಾಫಿಕ್ ಇತ್ತು ಅದನ್ನು ಸೆಪರೇಟ್ ಮಾಡಿಬಿಟ್ರೆ ಆ ಟ್ರಾಫಿಕ್ಕನ್ನು ಪೂರ್ತಿ ಅವಾಯ್ಡ್ ಮಾಡ್ಬೋದು ಅನ್ನೋ ಕಲ್ಪನೆಯಿಂದ ಆ ಜಾಗಗಳನ್ನು ಗುರುತಿಸಿ ಸೆಪ್ರೇಟ್ ಮಾಡಿದ್ದಾರೆ ಹಾಗಂತ ಫ್ರೈಟ್ ಕಾರಿಡಾರ್ನ ಕಲ್ಪನೆ ನರೇಂದ್ರ ಮೋದಿಯವರೇ ಮೊದಲು ಕಟ್ಟಿದ್ದ ಖಂಡಿತವಾಗಿಯೂ ಇಲ್ಲ ನೆಕ್ಸ್ಟ್ ಸ್ಲೈಡ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಎರಡು ಸಾವಿರದ ಐದರಲ್ಲಿ ಯು ಪಿ ಎ ಒನ್ನಲ್ಲಿ ಈ ಥರ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ನ ಕಲ್ಪನೆ ಬಂತು ಯೋಜನೆ ರೂಪುಗೊಳ್ತು ಕ್ಯಾಬಿನೆಟ್ನ ಅನುಮೋದನೆ ತೊಗೊಳೋಕ್ಕೆ ಮೂರು ವರ್ಷ ಆಯಿತು ದಿಸ್ ಈಸ್ ದ ಸ್ಪೀಡ್ ವಿತ್ ವಿಚ್ ದೇ ಟ್ರಾವೆಲ್ಡ್ ಎರಡು ಸಾವಿರದ ಎಂಟರವರೆಗೂ ಕ್ಯಾಬಿನೆಟ್ನ ಅನುಮೋದನೆ ಸಿಕ್ಕಿರಲಿಲ್ಲ ಅನುಮೋದನೆ ಸಿಕ್ತು ಆದರೆ ಎರಡು ಸಾವಿರದ ಹದಿನಾಲ್ಕರವರೆಗೆ ನರೇಂದ್ರ ಮೋದಿಯವರಿಗೆ ಇದನ್ನು ಒದಗಿಸಿ ಕೊಡೋಕ್ಕಿಂತ ಮುಂಚೆ ಜಮೀನು ಕಂಪ್ಲೀಟ್ ಇದಕ್ಕೆ ಬೇಕಾಗಿರುವ ಜಮೀನು ಕೂಡ ಕಂಪ್ಲೀಟಾಗಿ ವಶಪಡಿಸ್ಕೊಂಡು ಆಗಿರಲಿಲ್ಲ ಸೊ ಒಂಬತ್ತು ವರ್ಷಗಳಲ್ಲಿ ಸಾಧನೆ ಎಷ್ಟು ಡೆಡಿಕೇಟೆಡ್ ಫ್ಲೈಟ್ ಕಾರಿಡಾರ್ದು ಅಂದರೆ ಝೀರೋ ಕಿಲೋಮೀಟರ್ಸ್ ಒಂಬತ್ತು ವರ್ಷಗಳಲ್ಲಿ ಸೊನ್ನೆ ಕಿಲೋಮೀಟರ್ನ ಮಾತ್ರ ಅವರು ಮಾಡಲಿಕ್ಕೆ ಸಾಧ್ಯ ಆಯಿತು ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಎರಡು ಸಾವಿರದ ಐದರಲ್ಲಿ ಆಲೋಚನೆ ಮಾಡಿದ್ದು ಎರಡು ಸಾವಿರದ ಹದಿನಾಲ್ಕರವರೆಗೂ ಆದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಈ ಪುಣ್ಯಾತ್ಮ ಬನ್ನಲ್ಲ ನೆಕ್ಸ್ಟ್ ಸ್ಲೈಡ್ ಮೋದಿ ಬಂದರು ಕಾಂಗ್ರೆಸ್ಸು ತನ್ನ ಎರಡು ಸಾವಿರದ ಎಂಟರಿಂದ ಹದಿನಾಲ್ಕರ ಅವಧಿಯಲ್ಲಿ ಅಂದರೆ ಅದು ಅನುಮೋದನೆಗೊಂಡಂಥ ಆರು ಏಳು ವರ್ಷಗಳಲ್ಲಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿತ್ತು ನರೇಂದ್ರ ಮೋದಿ ಏಳು ವರ್ಷಗಳಲ್ಲಿ ನಲವತ್ತೈದು ಸಾವಿರ ಕೋಟಿ ರೂಪಾಯಿಂದ ಇನ್ವೆಸ್ಟ್ ಮಾಡಿದರು ಅದಕ್ಕೆ ಅದರ ಪರಿಣಾಮ ಕಾಂಗ್ರೆಸ್ ಸೊನ್ನೆ ಕಿಲೋಮೀಟರ್ ಮಾಡಿತ್ತು ನರೇಂದ್ರ ಮೋದಿ ಈ ಅವಧಿಯಲ್ಲಿ ಎರಡು ಸಾವಿರಕ್ಕಿಂತಲೂ ಹೆಚ್ಚು ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ರೈಲ್ವೆ ಹಳಿಯನ್ನು ಅವರು ಹಾಕ್ಲಿಕ್ಕೆ ಸಹ ಟೂ ತೌಸಂಡ್ ಪ್ಲಸ್ ಕಿಲೋಮೀಟರ್ಸ್ ಐ ಸ್ಟಿಲ್ ಬಿಲೀವ್ ಎರಡು ಸಾವಿರದ ಮುನ್ನೂರು ಕಿಲೋಮೀಟರ್ ಇರ್ಬೋದು ಅದು ಅಂತ ನನಗೆ ಆ ನಂಬರು ಸರಿಯಾಗಿ ಸಿಗಲಿಲ್ಲ ಟೂ ತೌಸಂಡ್ ಪ್ಲಸ್ ಅಂತೂ ಇದೆ ಅದರ್ವೈಸ್ ದ ನಂಬರ್ ಕಳೆದ ವರ್ಷದ್ದು ಅದ್ರ ಹಿಂದಿನ ವರ್ಷದ್ದೋ ಒಂದು ಸಾವಿರದ ಏಳ್ನೂರ ಐವತ್ತು ಕಿಲೋಮೀಟ್ರ್ ಅಂತ ಹೇಳುತ್ತೆ ಬಟ್ ನರೇಂದ್ರ ಅವರ ಡೇಟಾದ ಪ್ರಾಬ್ಲಮ್ ಏನು ಅಂತಂದರೆ ನಾನು ಇದನ್ನು ಹೇಳಿ ಮುಗಿಸೋ ವೇಳೆಗೆ ನಂಬರ್ ಚೇಂಜ್ ಆಗಿರುತ್ತೆ ಅಲ್ಲಿ ನಾನು ಒಂದು ಸ್ಲೈಡ್ ಮಾಡಿಕೊಂಡಿದ್ದೆ ಇಪ್ಪತ್ತೈದು ಒಂದೇ ಭಾರತ್ ಟ್ರೈನು ಭಾರತದಲ್ಲಿ ಓಡಾಡ್ತಿದೆ ಅಂತ ಸ್ಲೈಡ್ ಮಾಡಿ ಮೂರು ತಿಂಗಳಾಗಿತ್ತು ನಾನು ಮೊನ್ನೆ ಹೋದಾಗ ಜನರಿಗೆ ಹೇಳಿದೆ ಈ ಸ್ಲೈಡ್ ಚೇಂಜ್ ಆಗಬೇಕು ಯಾಕಂದರೆ ಮೊನ್ನೆ ಒಂಬತ್ತು ರಿಲೀಸ್ ಮಾಡಿದರೆ ಮೂವತ್ತ್ನಾಲ್ಕು ಆಗಬೇಕು ಅಂತ ನೀವು ಎರಡು ಮೂರು ತಿಂಗಳಿಗೆ ಇಷ್ಟು ಚೇಂಜ್ ಆಗಬೇಕು ನಿಮ್ಮ ಡೇಟಾ ಅಪ್ಡೇಟ್ ಆಗ್ತಿರ್ಬೇಕು ಅವ್ರ ಸ್ಪೀಡಿಗೆ ನೀವು ಓಡಬೇಕಾದಂಥ ಧಾವಂತವನ್ನು ನಮಗೆಲ್ರಿಗೂ ತಂದಿಡ್ತಾರಲ್ಲ ಅದು ನರೇಂದ್ರ ಮೋದಿಯವ್ರ ಸಾಧನೆ ಅಂತ ಭಾಳ ವಿಶೇಷವಾಗಿದೆ ಅಂತ ಹೇಗಿದೆ ಈ ಕಾರಿಡಾರ್ ಅಂತ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ಸ್ಲೈಡಲ್ಲಿ ಇದು ಈಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಅದು ಹೆಂಗಿದೆ ಅಂತಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ ರುದಿಯಾನ ಪಂಜಾಬ್ ಆಮೇಲೆ ಡಾಂಕುನಿಯಲ್ಲಿ ಎಂಡ್ ಆಗುತ್ತೆ ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ಗ್ರೀನ್ ಕಲರಲ್ಲಿ ಏನಿದೆಯೋ ಇದು ಕಂಪ್ಲೀಟ್ ಆಗಿರುವಂಥದ್ದು ಆನಂತರ ಯಾವುದು ಪಿಂಕಲ್ಲಿದೆಯೋ ಅದು ಇನ್ನೂ ವರ್ಕ್ ನಡೀತಿದೆ ಅಂತ ಹಾಗೆ ನೋಡಿದರೆ ಒಂದು ಶಂಭು ಮತ್ತು ಕತೌಲಿ ನಡುವೆ ಒನ್ ಏಯ್ಟಿ ಸೆವೆನ್ ಕಿಲೋಮೀಟರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ಬಿಟ್ಟರೆ ಇನ್ನೆಲ್ಲವೂ ಸಾವಿರದ ಮುನ್ನೂರು ಮೂವತ್ತೇಳು ಕಿಲೋಮೀಟರಲ್ಲಿ ನೂರ ಎಂಬತ್ತೇಳು ಕಿಲೋಮೀಟರ್ ಬಿಟ್ಟರೆ ಇನ್ನಷ್ಟು ಕಂಪ್ಲೀಟ್ ಆಗಿದೆ ಆ ನೂರ ಎಂಬತ್ತೇಳು ಕೂಡ ಈಗ ಬಹುತೇಕ ಕಂಪ್ಲೀಟ್ ಆಗಿದೆ ಡಿಫ್ರೆಂಟ್ ಪ್ಯಾಚಸ್ಸಲ್ಲಿ ಅದು ವರ್ಕ್ ಮಾಡ್ತಿದೆ ಅಂತ ಹಾಗಾಗಿರೋದ್ರಿಂದ ಲೂಧಿಯಾನದಿಂದ ಡಾಂಕುನಿಗೆ ಅವ್ರು ಏನು ಲುಧಿಯಾನದ ವಸ್ತುಗಳಿದೆಯೋ ಅದು ಆ ಪೋರ್ಟಿಗೆ ಹೋಗಬೇಕು ಅಂತಂದರೆ ಯಾರ ಅಡೆತಡೆ ಇಲ್ಲದೆ ಸ್ಟ್ರೈಟಾಗಿ ಹೋಗ್ಬೋದಾಗಿರುವಂಥ ವ್ಯವಸ್ಥೆ ನಿರ್ಮಾಣಗೊಂಡಿದೆ ಅಂತ ಇದು ಈಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ನೆಕ್ಸ್ಟು ವೆಸ್ಟರ್ನ್ ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರು ಇದು ಹರಿಯಾಣ ರಾಜಸ್ಥಾನ್ ಗುಜರಾತ್ ಮಹಾರಾಷ್ಟ್ರ ಉತ್ತರ ಪ್ರದೇಶದ ಒಟ್ಟು ಸಾವಿರದ ಐದುನೂರು ಆರು ಕಿಲೋಮೀಟರ್ಗಳನ್ನು ಕನೆಕ್ಟ್ ಮಾಡುತ್ತೆ ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ ದಾದ್ರಿಯಿಂದ ಶುರುವಾಗುತ್ತೆ ಮುಂಬೈಲಿ ಎಂಡ್ ಆಗುತ್ತೆ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟಿಗೆ ಅದು ಎಂಡ್ ಆಗುತ್ತೆ ದಾದ್ರಿಂದ ಶುರುವಾಗಿ ಆ ಜವಾಹರ್ಲಾಲ್ ನೆಹರು ಪೋರ್ಟ್ ಟ್ರಸ್ಟ್ದು ಸ್ವಲ್ಪ ಕೆಲಸ ಬಾಕಿ ಇದೆ ಅನ್ನೋದು ಬಿಟ್ಟರೆ ಇನ್ನೆಲ್ಲ ಕೆಲಸ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ತೌಸಂಡ್ ಪ್ಲಸ್ ಕಿಲೋಮೀಟರ್ಸ್ ಇಲ್ಲಾಗಿದೆ ಒಂದು ತೌಸಂಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅಲ್ಲಾಗಿದೆ ಎರಡು ಸಾವಿರದ ಇನ್ನೂರಿಂದ ಎರಡು ಸಾವಿರದ ಮುನ್ನೂರು ಕಿಲೋಮೀಟರು ಹಂಡ್ರೆಡ್ ಪರ್ಸೆಂಟ್ ರೆಡಿ ಆಗೋಗ್ಬಿಟ್ಟಿದೆ ಆದರೆ ಇಷ್ಟಕ್ಕೆ ನಿಂತಿಲ್ಲ ಅವರು ಅವ್ರಿಗೆ ಇನ್ನೊಂದು ಕನಸಿದೆ ಫ್ಯೂಚರ್ ಪ್ಲ್ಯಾನ್ ಒಂದಿದೆ ಫ್ಯೂಚರ್ ಪ್ಲ್ಯಾನ್ ಹೇಗಿದೆ ಅಂತಂದರೆ ವಿಜಯವಾಡದಿಂದ ಸೌತಿನ ವಿಜಯವಾಡದಿಂದ ಖರಗ್ಪುರಕ್ಕೆ ಮುಂಬೈನಿಂದ ಖರಗ್ಪುರಕ್ಕೆ ಇಟಾರ್ಸಿ ಅದು ಮಧ್ಯಪ್ರದೇಶದ ಒಂದು ಜಾಗ ಅಲ್ಲಿಂದ ಖರಗ್ಪುರಕ್ಕೆ ಅಲ್ಲಿಂದ ವಿಜಯವಾಡಕ್ಕೆ ಹಿಂಗೊಂದು ಕನೆಕ್ಷನ್ ಮಾಡಿಬಿಟ್ರೆ ನಿಜವಾದ ಫ್ರೈಟ್ ಓಡಾಡುವಂಥ ಸರಕು ಓಡಾಡುವಂಥ ಆ ಜಾಗ ಏನಿದೆಯೋ ಎಲ್ಲಿ ಹೊರೆ ಜಾಸ್ತಿ ಇದೆಯೋ ಆ ಜಾಗವನ್ನೆಲ್ಲ ಈಸಿಯಾಗಿ ಕನೆಕ್ಟ್ ಮಾಡ್ಬೋದು ಎನ್ನುವಂಥ ಒಂದು ಆಲೋಚನೆ ಇದೆ ಇದು ತುಂಬ ದೊಡ್ಡ ಪ್ರಾಜೆಕ್ಟು ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗಿಬಿಟ್ರೆ ಭಾರತ ಹಂಡ್ರೆಡ್ ಪರ್ಸೆಂಟ್ ಸರಕು ಸಾಗಣೆ ಮಾಡಲಿಕ್ಕೆ ಯಾರನ್ನೂ ಕೇಳಬೇಕಾದಂಥ ಪರಿಸ್ಥಿತಿ ಇಲ್ಲ ಅಂತ ನೀವು ಸರಕು ಸಾಗಣೆ ಆ ಫ್ರೈಟ್ ಕಾರಿಡಾರ್ನ ಟ್ರೈನ್ಸ್ ಓಡಾಟ ನೀವು ನೋಡಿದ್ರೆ ಗಾಬರಿ ಆಗ್ತೀರಿ ನೆಕ್ಸ್ಟ್ ಸ್ಲೈಡ್ ಎರಡು ಸಾವಿರದ ಇಪ್ಪತ್ತರ ಡಿಸೆಂಬರ್ ಹನ್ನೆರಡಕ್ಕೆ ಮೊದಲನೇ ರೈಲಿಗೆ ಹಸಿರು ನಿಶಾನೆ ತೋರಲಾಯಿತು ಅಂದರೆ ಮೊದಲನೇ ಸರಕು ಸಾಗಣೆಯ ಟ್ರೈನಿಗೆ ಹಸಿರು ನಿಶಾನೆ ತೋರಿಸಿದ್ರು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ತಿಂಗಳಲ್ಲಿ ಒಂದು ಲಕ್ಷದನೇ ಟ್ರೈನ್ ಓಡಾಡಿತು ಅಂದರೆ ಮೂರು ವರ್ಷಗಳಲ್ಲಿ ಮೂರು ವರ್ಷವೂ ಅಲ್ಲ ಅದು ಡಿಸೆಂಬರ್ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಎರಡೂವರೆ ವರ್ಷಗಳಲ್ಲಿ ಒಂದು ಲಕ್ಷ ಟ್ರೈನ್ಗಳು ಫ್ರೈಟನ್ನು ತಗೊಂಡು ಓಡಾಡಿವೆ ಸರಕನ್ನು ತೆಗೆದುಕೊಂಡು ಓಡಾಡಿವೆ ಇದು ಭಾರತಕ್ಕೆ ಎಷ್ಟು ದೊಡ್ಡ ಮೊತ್ತದ ಹಣವನ್ನು ತಂದುಕೊಟ್ಟಿರ್ಬೋದು ಎಷ್ಟು ಉಳಿತಾಯ ಮಾಡಿರ್ಬೋದು ಅಂತ ಒಂದು ಅಂದಾಜು ಮಾಡಿ ಎಲ್ಲಿಂದ ದುಡ್ಡು ಬರುತ್ತೆ ಅಂದರೆ ಹೀಗೆ ಬರೋದು ನೀವು ಫೆಸಿಲಿಟೀಸ್ ಪ್ರೊವೈಡ್ ಮಾಡಿಕೊಟ್ರೆ ದುಡ್ಡು ನೂರು ರೂಪಾಯಿ ಕೊಡೋವನಿಗೆ ಟೆನ್ಷನ್ ಆಗಲ್ಲ ಆ ಫೆಸಿಲಿಟಿ ಕೊಡಲಿಲ್ಲ ಅಂತಂದರೆ ಅವನಿಗೆ ಆಗೋ ಕಿರಿಕಿರಿ ಇದೆಯಲ್ಲ ಆ ಕಿರಿಕಿರಿನ ಮ್ಯಾನೇಜ್ ಮಾಡಲಿಕ್ಕಾಗಲ್ಲ ಇದು ಭಾರತದ ಶಕ್ತಿ ನೆಕ್ಸ್ಟ್ ಸ್ಲೈಡ್ ಮೋದಿ ಇಷ್ಟು ವೇಗ ಹೆಂಗೆ ಮಾಡ್ತಾರೆ ಅಂತಂದರೆ ಮೋದಿನೇ ಮೀಟಿಂಗ್ ತೊಗೋತಾರೆ ಅವರು ಪ್ರಗತಿ ಅಂತ ಒಂದು ಟೀಮ್ ಮಾಡಿದ್ದಾರೆ ಮೋದಿಗೆ ರಿಪೋರ್ಟ್ ಮಾಡಬೇಕು ಮಧ್ಯಲ್ಲಿ ಇನ್ಯಾರೂ ಇಲ್ಲ ಏನಾಯಿತು ಕಳೆದ ತಿಂಗಳೇನಾಗಿದೆ ಈ ತಿಂಗಳೇನಾಗಿದೆ ಯಾಕೆ ಅಡ್ಡ ಕೂತ್ಕೊಂಡಿದೆ ಮೋದಿಗೆ ರಿಪೋರ್ಟ್ ಮಾಡಬೇಕು ಇಪ್ಪತ್ತೆಂಟು ಕೆಲಸಗಳ ನಡುವೆ ಈ ಈ ಟ್ರೋಲಿಗೆ ಟ್ರೋಲ್ ಮಾಡುವಂಥ ಜನರ ನಡುವೆ ಅಪೋಸಿಷನಲ್ಲಿ ಕೂತ್ಕೊಂಡು ಮಾಡಬಾರದ ಷಡ್ಯಂತ್ರಗಳನ್ನು ಮಾಡಿ ವಿದೇಶಿ ಕೈಗಳ ಕೈವಾಡವನ್ನು ತಂದು ಮೋದಿಯನ್ನು ಇಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಿರೋರ ನಡುವೆ ಇವರುಗಳದೆಲ್ಲ ಮೀಟಿಂಗ್ ತೆಗೆದುಕೊಂಡು ಈ ಸ್ಪೀಡನ್ನು ಒಂದಿನೂ ಕಡಿಮೆ ಆಗದಂತೆ ಕಾಪಾಡಿಕೊಳ್ತಾರೆ ನರೇಂದ್ರ ಮೋದಿ ಅವರೇ ಟ್ರ್ಯಾಕ್ ಹಾಕಲಿಕ್ಕೆ ಹೊಸ ತಂತ್ರಜ್ಞಾನದ ಬಳಕೆ ಮಾಡ್ತಾರೆ ಆದಷ್ಟು ಯಾಂತ್ರಿಕ ಶಕ್ತಿಯನ್ನು ಬಳಸಲಿಕ್ಕೆ ಅವ್ರು ಒಂದು ಚೂರು ಹಿಂದೆ ಮುಂದೆ ನೋಡೋಲ್ಲ ಮತ್ತು ಹಣದ ವಿಚಾರದಲ್ಲಿ ಮೋದಿ ಯಾವತ್ತೂ ತೊಂದರೆ ಕೊಟ್ಟಿದ್ದಿಲ್ಲ ಎಷ್ಟು ಹಣ ಬೇಕೋ ಮೊದಲು ಡಿಸೈಡ್ ಆಗುತ್ತೆ ಅದನ್ನು ಕ್ಲಿಯರ್ ಮಾಡ್ತಾರೆ ಕೆಲಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡಿ ಅಂತ ಹೇಳುವ ಮಟ್ಟಿಗೆ ಅವ್ರು ತಂದಿಟ್ಟಿರೋದ್ರಿಂದ ಇವತ್ತು ಸ್ಪೀಡ್ ಆಗೋಗಿದೆ ಅಂತ ಹಾಗಂತ ಗುರಿ ಕಂಪ್ಲೀಟ್ ಆಗಿದೆಯಾ ನೆಕ್ಸ್ಟ್ ಸ್ಲೈಡು ಸಾಗಾಣಿಕೆ ವೆಚ್ಚ ಜಿ ಡಿ ಪಿಯ ಯ ಫಿಫ್ಟೀನ್ ಪರ್ಸೆಂಟ್ ಇದೆ ನಮ್ದು ನಾವು ಸಾಗಾಣಿಕೆ ಮಾಡೋದು ನಮ್ಮ ಟೋಟಲ್ ಜಿ ಡಿ ಪಿ ಏನೋ ಅದ್ರ ಫಿಫ್ಟೀನ್ ಪರ್ಸೆಂಟು ಟ್ರಾನ್ಸ್ಪೋರ್ಟೇಷನ್ಗೆ ಖರ್ಚು ಮಾಡ್ತೀವಿ ಚೈನಾದ್ದು ಟೆನ್ ಪರ್ಸೆಂಟ್ ಇದೆ ನರೇಂದ್ರ ಮೋದಿಯವರ ಗುರಿ ಏನಿದೆ ಅಂತಂದರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ನಮ್ಮ ಸಾಗಾಣಿಕೆಯ ವೆಚ್ಚವನ್ನು ಏಯ್ಟ್ ಪರ್ಸೆಂಟಿಗೆ ನಾವು ಇಳಿಸಬೇಕು ಚೀನಾಗಿಂತ ಕಡಿಮೆ ಮಾಡಬೇಕು ಮತ್ತು ಸಾಗಾಣಿಕೆಯ ಸಾಮರ್ಥ್ಯವನ್ನು ಮೂರು ಸಾವಿರ ದಶಲಕ್ಷ ಮಿಲಿಯನ್ ಟನ್ಗಳಿಗೆ ನಾವು ಅದನ್ನು ಏರಿಸಬೇಕು ಅಂತ ಒಂದು ಸ್ಪಷ್ಟವಾಗಿರುವಂಥ ಕಲ್ಪನೆ ತಗೊಂಡಿದ್ದಾರೆ ಆ್ಯಸ್ ಆನ್ ನಾವು ನನಗೆ ಗೊತ್ತಿರೋ ಥರ ನಾವು ಒಂದೂವರೆ ಸಾವಿರ ಮಿಲಿಯನ್ ಟನ್ನನ್ನು ನಾವು ಪ್ರತಿ ವರ್ಷಕ್ಕೆ ತೊಗೊಂಡು ಹೋಗ್ಬೋದು ನೆಕ್ಸ್ಟ್ ಡಾಟಾದಲ್ಲಿ ನಿಮ್ಗೆ ಅದನ್ನು ಪ್ರತ್ಯೇಕವಾಗಿ ತೋರಿಸ್ತೀನಿ ಬಟ್ ಇದೊಂದು ಭಾಳ ಇಂಪ್ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ ಎರಡು ಸಾವಿರದ ಐದರಲ್ಲಿ ಕಾಂಗ್ರೆಸ್ ನಿರ್ಣಯ ತೆಗೆದುಕೊಳ್ತಲ್ಲ ನಾವು ಈ ಥರದೊಂದು ಡೆಡಿಕೇಟೆಡ್ ಫ್ರೈಟ್ ಕಾರಿಡಾರ್ ಮಾಡಬೇಕು ಅಂತ ಆಗ ಅದಕ್ಕೆ ತಗತಾ ಇದ್ದಂಥ ವೆಚ್ಚ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಇವತ್ತು ಇಷ್ಟು ವರ್ಷ ಲೇಟ್ ಆಗಿದ್ದರಿಂದ ಹೆಚ್ಚು ಕಡಿಮೆ ಹದಿನೈದು ವರ್ಷ ದಾಟಿದ್ದರಿಂದ ಇವತ್ತಿದರ ವೆಚ್ಚ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿ ಆಗಿದೆ ಅಂದರೆ ಆ ಒಂದರ ನಂತರ ಏನು ನಂಬರ್ ಇತ್ತಲ್ಲ ಅಷ್ಟರೊಳಗೆ ಮುಗಿಬೇಕಾಗಿದ್ದ ಯೋಜನೆ ಇವರು ಡೀಲೇ ಮಾಡಿದ್ರ ಪರಿಣಾಮವಾಗಿ ನಮಗೆ ಒಂದು ಲಕ್ಷ ಕೋಟಿ ರೂಪಾಯಿ ಹೆಚ್ಚು ಹೊರೆಯಾಗಿ ಬಂತಲ್ಲ ಯಾರು ಕೊಡಬೇಕದನ್ನು ಯಾರು ತಲುಪಿಸ್ಕೊಡ್ಬೇಕದನ್ನು ಅಂದರೆ ಪ್ರತಿ ಬಾರಿ ಒಂದು ಯೋಜನೆ ಲೇಟ್ ಆದಾಗ ಆ ಯೋಜನೆಯನ್ನು ತಡ ಮಾಡಿದಾಗ ಅದರ ಟೋಟಲ್ ಹೊರೆಯನ್ನು ನಾನು ಮತ್ತು ನೀವು ಹೊರಬೇಕಾಗುತ್ತೆ ಅನ್ನೋದು ನಾವು ಮರೆಯುವಂತಿಲ್ಲ ಅದು ನರೇಂದ್ರ ಮೋದಿಯವರು ನಮಗೆ ಉಳಿಸಿ ಕೊಟ್ಟಿರೋ ದುಡ್ಡು ಅಲ್ಲಿ ಅಂತ ನನಗೆ ಯಾವಾಗಲೂ ಅನಿಸುತ್ತೆ ನೆಕ್ಸ್ಟ್ ನೋಡಿ ಇವತ್ತು ಫ್ರೈಟ್ ಕಾರಿಡಾರ್ ನಮ್ಮದು ಹೆಂಗಿದೆ ಅಂತ ಅಕ್ಟೋಬರ್ ತಿಂಗಳ ಡಾಟಾ ಪ್ರಕಾರ ಈ ಒಂದು ತಿಂಗಳಲ್ಲಿ ನೂರ ಇಪ್ಪತ್ತೊಂಬತ್ತು ದಶಲಕ್ಷ ಮಿಲಿಯನ್ ಟನ್ನನ್ನು ನಾವು ಸಾಗಿಸಿದ್ದೀವಿ ಒಂದು ನೂರ ಇಪ್ಪತ್ತೊಂಬ ಒನ್ ಥರ್ಟಿ ಮಿಲಿಯನ್ ಟನ್ ಅಂತ ಇಟ್ಕೋಬೋದು ಕಳೆದ ವರ್ಷಕ್ಕಿಂತ ಇಟ್ಸ್ ಆಲ್ಮೋಸ್ಟ್ ನೈನ್ ಪರ್ಸೆಂಟ್ ಜಾಸ್ತಿ ಇದೆ ಕಳೆದ ವರ್ಷ ಇದೇ ಟೈಮಲ್ಲಿ ನಾವು ಎಷ್ಟು ಸಾಗಿಸಿದ್ವೋ ಅದಕ್ಕಿಂತ ನೈನ್ ಪರ್ಸೆಂಟ್ ಜಾಸ್ತಿ ಸಾಗಿಸಿದ್ದೀವಿ ಏಪ್ರಿಲಿಂದ ಅಕ್ಟೋಬರ್ವರೆಗೆ ನಾವು ಗಳಿಸಿರೋದು ತೊಂಬತ್ತಾರು ಸಾವಿರ ಕೋಟಿ ರೂಪಾಯಿ ಇದೆ ಆಲ್ಮೋಸ್ಟ್ ಒನ್ ಲ್ಯಾಕ್ ಕ್ರೋರ್ ಒಂದು ಲಕ್ಷ ಕೋಟಿ ರೂಪಾಯಿಯನ್ನ ಫ್ರೈಟ್ ಕಾರಿಡಾರ್ನ ಮೂಲಕ ರೈಲ್ವೆ ಇಲಾಖೆ ಗಳಿಸ್ಲಿಕ್ಕೆ ಸಾಧ್ಯ ಆಗಿದೆ ಇದು ಕಳೆದ ವರ್ಷಕ್ಕಿಂತಲೂ ನಾಲ್ಕು ಸಾವಿರ ಕೋಟಿ ರೂಪಾಯಿ ಜಾಸ್ತಿ ಅಂತ ಡಾಟಾ ಹೇಳುತ್ತೆ ಇದೇ ಅವಧಿಯಲ್ಲಿ ಕಳೆದ ಬಾರಿ ನಾವು ಎಂಟುನೂರ ಎಂಬತ್ತೇಳು ಅಂದರೆ ಇಂದ ಅಕ್ಟೋಬರ್ವರೆಗೆ ಎಂಟುನೂರ ಎಂಬತ್ತೇಳು ಮಿಲಿಯನ್ ಟನ್ ಟನ್ಗಳನ್ನು ನಾವು ಸಾಗಿಸಿದ್ವಿ ಇದು ಕಳೆದ ವರ್ಷಕ್ಕಿಂತ ಕಳೆದ ಈ ಅವಧಿಗಿಂತ ಮೂವತ್ತೊಂದು ಮಿಲಿಯನ್ ಟನ್ ಜಾಸ್ತಿ ಅಂದರೆ ವರ್ಷಕ್ಕೊಂದು ಅರವತ್ತು ಮಿಲಿಯನ್ ಟನ್ ನಾವು ಎಕ್ಸ್ಟ್ರಾ ತೆಗೆದುಕೊಂಡು ಹೋಗುವಂಥ ಕೆಪಾಸಿಟಿ ಬರುತ್ತೆ ಅಂತಂದರೆ ಮುಂದಿನ ಇದೇ ಸ್ಪೀಡಲ್ಲೂ ಹೋದರೆ ನಮ್ಗೊಂದು ಹತ್ತರಿಂದ ಹನ್ನೆರಡು ವರ್ಷ ಬೇಕು ನರೇಂದ್ರ ಮೋದಿ ಅವ್ರ ಟಾರ್ಗೆಟ್ ರೀಚ್ ಆಗಲಿಕ್ಕೆ ಬಟ್ ನರೇಂದ್ರ ಮೋದಿ ನಮ್ಮ ಸ್ಪೀಡಲ್ಲಿ ಹೋಗೋರಲ್ಲ ಅವ್ರ ಸ್ಪೀಡ್ ಬೇರೇನೆ ಇರೋದ್ರಿಂದ ಟೂ ತೌಸಂಡ್ ಥರ್ಟಿಯಿಂದ ಟೂ ತೌಸಂಡ್ ಥರ್ಟಿ ಟು ಒಳಗೆ ಭಾರತ ಮೂರು ಸಾವಿರ ಮಿಲಿಯನ್ ಟನ್ಗಳನ್ನು ಟ್ರಾನ್ಸ್ಪೋರ್ಟ್ ಮಾಡಬಲ್ಲಂತ ಸಾಮರ್ಥ್ಯವನ್ನು ಪಡ್ಕೊಳ್ಳುತ್ತೆ ಈ ದೇಶ ಚೀನಾಕ್ಕೆ ಸಮರ್ಥವಾಗಿ ಬದರ ನಿಲ್ಲುವಂಥ ಸಾಮರ್ಥ್ಯ ಇದೆಯಲ್ಲ ಅದು ಆಗ ಅಂತ ಅದು ನರೇಂದ್ರ ಮೋದಿಯವ್ರ ವಿಶೇಷ ಫೈನ್ ಇನ್ನೊಂದು ಐದು ನಿಮಿಷದಲ್ಲಿ ನಾನು ಮುಂದಿನ ಹಂತದಕ್ಕೆ ಬರ್ತೀನಿ ಇಷ್ಟಕ್ಕೆ ನರೇಂದ್ರ ಮೋದಿ ದುಡ್ಡು ತರ್ತಾರೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಲಂಡನ್ನ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಆ್ಯಕ್ಚುಲಿ ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲಿ ಶುರು ಆದರೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಲಂಡನ್ನ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಮಸಾಲಾ ಬಾಂಡನ್ನು ರಿಲೀಸ್ ಮಾಡಿದರು ಮಸಾಲಾ ಬಾಂಡ್ ಯಾರಾದರೂ ಇಲ್ಲಿ ಎಕನಾಮಿಕ್ಸಲ್ಲಿ ಆಸಕ್ತಿ ಇದ್ದವ್ರಿಗೆ ಗೊತ್ತಿರುತ್ತೆ ಮಸಾಲಾ ಬಾಂಡನ್ನು ಟೂ ತೌಸಂಡ್ ಫೋರ್ಟೀನಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಯಿತು ಇದೇನೆಂದರೆ ವಿದೇಶಗಳಲ್ಲಿ ಭಾರತದ ಡೆವಲಪ್ಮೆಂಟಿಗೆ ಅಂತ ಬಾಂಡನ್ನು ಕೊಟ್ಟು ದುಡ್ಡನ್ನು ತೊಗೊಳ್ತಾರೆ ಆದರೆ ದುಡ್ಡನ್ನ ಅವರ ಲೋಕಲ್ ಕರೆನ್ಸಿಯಲ್ಲಿ ತೆಗೆದುಕೊಳ್ಳಲ್ಲ ರುಪೀಸ್ ನಲ್ಲಿ ತಗೊಳ್ತಾರೆ ಇಲ್ಲಿ ಆ ದುಡ್ಡನ್ನು ಹೂಡಲಾಗುತ್ತೆ ಹೈ ರೇಟ್ ಆಫ್ ಇಂಟ್ರೆಸ್ಟ್ನ ರಿಕೋಡ್ಲಾಗುತ್ತೆ ಆಮೇಲೆ ಮೂರು ವರ್ಷ ಫಿಫ್ಟಿ ಮಿಲಿಯನ್ ಡಾಲರ್ನಷ್ಟು ದುಡ್ಡು ಬಂದರೆ ಮೂರು ವರ್ಷದಲ್ಲಿ ವಾಪಸ್ ಕೊಡ್ತಾರೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆದರೆ ಫೈವ್ ಇಯರ್ಸ್ ಟರ್ಮಲ್ಲಿ ಅದನ್ನು ವಾಪಸ್ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ತೊಗೊಳ್ಳಾಗುತ್ತೆ ಹೀಗೆ ಮೊತ್ತ ಮೊದಲ ಬಾರಿಗೆ ಟೂ ತೌಸಂಡ್ ಸೆವೆಂಟೀನಲ್ಲಿ ಲಂಡನ್ನಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ಮಸಾಲಾ ಬಾಂಡ್ ಮಸಾಲಾ ಬಾಂಡ್ ಯಾಕೆ ಅಂತಂದರೆ ಇಂಡಿಯಾ ಮಸಾಲೆಗೆ ಫೇಮಸ್ಸು ಅನ್ನೋ ಕಾರಣಕ್ಕೋಸ್ಕರ ಇಂಡಿಯನ್ ಬಾಂಡ್ಸ್ಗೆ ಮಸಾಲಾ ಬಾಂಡ್ ಅಂತ ಕರೆದಿರೋದು ಆ ಮಸಾಲಾ ಬಾಂಡ್ ಮೂಲಕ ತಂದರೂ ಅದು ಮೊದಲನೇ ವಿಕ್ರಮ ಅದು ಆ ದೃಷ್ಟಿಯಿಂದ ಎರಡನೇದು ಹೈವೇ ಅಥಾರಿಟಿ ಆಫ್ ಇಂಡಿಯಾ ಮತ್ತು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಡಿಯಾ ಇವೆರಡೂ ಒಪ್ಪಂದ ಮಾಡಿಕೊಂಡು ಇಪ್ಪತ್ತೈದು ಸಾವಿರ ಕೋಟಿ ರೂಪಾಯಿ ಅಲ್ಲಿಂದ ತರಲಾಯಿತು ಟೋಲ್ ಆಪರೇಟ್ ಟ್ರಾನ್ಸ್ಫರ್ ನೀವು ರೋಡ್ ರೆಡಿ ಮಾಡಿಕೊಡಿ ಟೋಲ್ ಹಾಕ್ಕೊಳ್ಳಿ ಆಪರೇಟ್ ಮಾಡಿ ಆಮೇಲೆ ಟ್ರಾನ್ಸ್ಫರ್ ಮಾಡಿ ಅನ್ನೋ ದೃಷ್ಟಿಯಿಂದ ಹೆಚ್ಚು ಕಡಿಮೆ ಹತ್ತು ಸಾವಿರ ಕೋಟಿ ರೂಪಾಯಿ ತರಲಾಯಿತು ವಾಹನಗಳ ಮೇಲೆ ಇಂಧನಗಳ ಮೇಲೆ ಸೆಸ್ ಹಾಕಲಾಯಿತು ಆನಂತರ ಇಂಧನದ ಬೆಲೆ ಕಡಿಮೆ ಆದಾಗ ಏನು ಮಾಡಿದ್ರು ಅಂದರೆ ರೋಡಿಗೆ ಡೈವರ್ಟ್ ಮಾಡಿದರು ನಮ್ಮಲ್ಲಿ ಅನೇಕ ಬಾರಿ ಕೇಳಿದ್ವಲ್ಲ ನಾವು ಏನು ಕೊರೋನಾ ಟೈಮಲ್ಲಿ ರೇಟ್ ಎಷ್ಟು ಕಡಿಮೆ ಆಗಿತ್ತು ಆದರೂ ನೂರು ರೂಪಾಯಿಗಿಂತ ಕಡಿಮೆ ಆಗಲಿಲ್ಲಪ್ಪ ಡೀಸೆಲ್ಲು ಅಂತ ಏನು ಮಾಡಿದ್ರು ಜೇಬಿಗೆ ಇಳಿಸ್ಕೊಳ್ಳಿಲ್ಲ ಮೋದಿ ಮಿತ್ರ ಭಾಳ ಜನರಿಗೆ ಗೊತ್ತಿಲ್ಲದಿರುವಂಥ ಒಂದು ಸಂಗತಿ ನೀವು ಹೊತ್ತಲ್ಲಿ ಹೇಳ್ಬಿಡ್ತೀನಿ ಭಾರತ ಇಂಧನವನ್ನು ತರಿಸ್ಕೊಳ್ತಿತ್ತಲ್ಲ ಕಾಂಗ್ರೆಸ್ ಗೌರ್ಮೆಂಟ್ ಕಾಲದಲ್ಲಿ ತರಿಸ್ಕೊಳ್ಬೇಕಾದ್ರೆ ಏನು ಮಾಡ್ತಿತ್ತು ಗೊತ್ತಾ ಫೈವ್ ಇಯರ್ಸ್ ನಂತರ ಅದನ್ನು ರಿಟರ್ನ್ ಮಾಡ್ತೀವಿ ಅಂತ ಬಾಂಡ್ ಕೊಟ್ಟು ಬರ್ತಿದ್ರು ನಿಮ್ಮ ದುಡ್ಡನ್ನು ಇವತ್ತು ನೀವೇನು ಡೀಸೆಲ್ ಕೊಡ್ತೀರೋ ಇವತ್ತಿನ ದುಡ್ಡನ್ನು ಐದು ವರ್ಷದ ನಂತರ ಕೊಡ್ತೀವಿ ಅಂತ ನಾಳೆ ತಗೊಳ್ತೀವಲ್ಲ ಅಥವಾ ಒಂದು ತಿಂಗಳ ನಂತರ ಬಿಟ್ಟು ಮತ್ತೆ ತೊಗೊಳ್ತೀವಲ್ಲ ಅದನ್ನು ಐದು ವರ್ಷದ ನಂತರ ಹೀಗೆ ಐದು ವರ್ಷದ ನಂತರ ನಾವು ದುಡ್ಡು ರಿಟರ್ನ್ ಮಾಡ್ತಾ ಬರಬೇಕು ನರೇಂದ್ರ ಮೋದಿ ಬರುವಾಗ ಎಂಥ ದೊಡ್ಡ ಅಮೌಂಟ್ ಇತ್ತು ಗೊತ್ತೇನದು ಅವರು ಡಿಸೈಡ್ ಮಾಡಿದ್ರು ಫಸ್ಟು ಅದನ್ನು ವಾಪಸ್ ಕೊಡಬೇಕು ಯಾಕೆ ವಾಪಸ್ ಕೊಡಬೇಕು ಗೊತ್ತಾ ಸಾಲ ಮಾಡುವವನಿಗೆ ಬಾರ್ಗೇನ್ ಮಾಡುವಂಥ ಅಧಿಕಾರ ಇರೋಲ್ಲ ಅಂತ ಅವ್ರಿಗೆ ನಾನು ಯಾವಾಗಲೂ ಹೇಳ್ತಿರ್ತೀನಲ್ಲ ನರೇಂದ್ರ ಮೋದಿ ಅವರಿಗೆ ದೇವರ ವರ ಹೆಂಗಿದೆ ಅಂತಂದರೆ ಅವ್ರ ಅಧಿಕಾರಕ್ಕೆ ಬಂದ ತಕ್ಷಣ ರಪ್ ಅಂತ ಆಯಿಲ್ ರೇಟ್ ಇಳಿದೋಯ್ತು ಕ್ರೂಡ್ ಆಯಿಲ್ ರೇಟ್ ಇಳಿದೋಯ್ತು ಆದರೆ ಒಂದು ರೂಪಾಯಿ ರೇಟು ಆಯಿಲ್ದು ಕಡಿಮೆ ಮಾಡಲಿಲ್ಲ ಅವರು ಏನ್ ಮಾಡಿದ್ರು ಗೊತ್ತಾ ನಾವು ಕೊಟ್ಟ ಈ ಎಕ್ಸ್ಟ್ರಾ ದುಡ್ಡಿನಲ್ಲಿ ಒಂದು ಸ್ಲ್ಯಾಬಿನ ಅಷ್ಟು ದುಡ್ಡನ್ನು ತೆಗೆದುಕೊಂಡು ಭಾರತ ಏನ್ ಸಾಲ ತೀರಿಸಬೇಕಿತ್ತೋ ತೀರಿಸ್ಬಿಟ್ರು ಎರಡನೇದು ಏನ್ ಮಾಡಿದ್ರು ಗೊತ್ತಾ ಆ ಆಯಿಲ್ ಕಂಪನಿಗಳದ್ದು ಸಾಲ ಇತ್ತಲ್ಲ ಅದನ್ನು ತೀರಿಸಿದ್ರು ಮೂರನೇದು ಅವರು ಈ ದುಡ್ಡನ್ನು ಏನು ಉಳಿದಿತ್ತು ಅದು ಮೂರನೇ ಸ್ಲ್ಯಾಬ್ನಲ್ಲಿ ಆ ದುಡ್ಡನ್ನು ತೆಗೆದು ರೋಡ್ಸ್ ಡೆವಲಪ್ಮೆಂಟ್ಸಿಗೆ ಅಂತ ಹಾಕಿದ್ರು ಆ ದುಡ್ಡು ನಾವೇ ಏನು ಡೀಸೆಲ್ ಮೂಲಕ ಕೊಟ್ಟಿದ್ವಿ ಪೆಟ್ರೋಲ್ ಮೂಲಕ ಕೊಟ್ಟಿದ್ವಿ ಅದು ರೋಡ್ಸಿಗೆ ಅಂತ ಹಣ ಬಳಕೆಗೆ ಉಪಯೋಗ ಆಯಿತು ಇವರೆಲ್ಲ ಗಲಾಟೆ ಯಾಕೆ ಕಾಂಗ್ರೆಸ್ಸಿಗರು ಅಂತಂದರೆ ಇವ್ರ ಕಾಲದಲ್ಲಿ ರೋಡ್ ಡೆವಲಪ್ ಆಗಲಿಕ್ಕೆ ಇಷ್ಟು ಈಸಿಯಾಗಿ ಹಣ ಸಿಕ್ಬಿಡ್ತಲ್ಲ ಅಂತ ಆದರೆ ನಿಯತ್ತು ಚೆನ್ನಾಗಿದ್ದರೆ ಭಗವಂತನ ಕೃಪೆಯೂ ಚೆನ್ನಾಗಿರುತ್ತೆ ಅನ್ನೋದಕ್ಕೆ ಮೋದಿ ಒಂದು ಸ್ಪಷ್ಟವಾದ ಉದಾಹರಣೆ ಅವರದನ್ನು ಕೊಟ್ಟರು ಅದರ ಪರಿಣಾಮವಾಗಿ ಇವತ್ತು ಹೈ ಕ್ಲಾಸ್ ರೋಡನ್ನು ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆಯಲ್ಲ ಅದು ನಾವೇ ಅದರ ಬಳಕೆಯನ್ನು ಮಾಡಿಕೊಂಡ್ವಿ ಅನ್ನೋದು ಭಾಳ ಹೆಮ್ಮೆಯ ಸಂಗತಿ ಹೀಗಾಗಿ ನೀವು ಯಾವತ್ತಾದರೂ ಕ್ರೂಡ್ ಆಯಿಲ್ ರೇಟ್ ಕಡಿಮೆ ಆದಾಗಲೂ ದುಡ್ಡು ಜಾಸ್ತಿ ಕೊಟ್ಟಿದ್ದಕ್ಕೆ ಬೇಜಾರು ಮಾಡ್ಕೊಳ್ಬೇಡಿ ಅದು ಸಮರ್ಥವಾಗಿ ಬಳಕೆಯಾಗಿದೆ ಈ ದೇಶದ ಹಳ್ಳಿ ಹಳ್ಳಿಗೂ ನಾರ್ತ್ ಈಸ್ಟ್ನವರೆಗೂ ಬಾರ್ಡರ್ವರೆಗೂ ರೋಡ್ ಹೋಗಲಿಕ್ಕೆ ಅದರಿಂದ ಸಾಧ್ಯವಾಗಿದೆ ಅನ್ನೋದನ್ನು ನಾವು ಭಾಳ ಹೆಮ್ಮೆ ಪಡಬೇಕು ಅಂತ ಆ್ಯಂಡ್ ನೆಕ್ಸ್ಟ್ ಸ್ಲೈಡು ಐ ಥಿಂಕ್ ಇದು ಲಾಸ್ಟ್ ಸ್ಲೈಡ್ ನಾನು ನಿಮ್ಗೆ ಹೇಳೋದು ನರೇಂದ್ರ ಮೋದಿ ಅವರ ಹತ್ರ ಹೆಂಗೆ ಇತ್ತು ಸಾಧ್ಯ ಆಗುತ್ತೆ ಅಂತ ನಾನು ಆಗಲೇ ಹೇಳಿದೆ ಪ್ರತಿ ಸಚಿವಾಲಯಕ್ಕೂ ಅದು ಯಾವುದೇ ಸಚಿವಾಲಯ ಇರಲಿ ಒಂದು ಸಾವಿರ ಕೋಟಿಯವರೆಗೂ ನೀವೇ ನಿರ್ಣಯ ತೆಗೆದುಕೋಬೋದು ನೀವು ಯಾರನ್ನೂ ಕೇಳಬೇಕು ಅಂತಿಲ್ಲ ನಿರ್ಣಯ ತಗೊಳ್ಳಿ ಅದಕ್ಕೆ ಬೇಕಾಗಿರುವಂಥ ಡಾಕ್ಯುಮೆಂಟ್ಸನ್ನ ಸಬ್ಮಿಟ್ ಮಾಡಿ ಅಂತ ಸಚಿವಾಲಯಗಳ ಸಮನ್ವಯ ಮಾಡಲಾಗಿದೆ ಸಚಿವಾಲಯಗಳ ಸಮನ್ವಯ ಅಂತಂದರೆ ಈಗ ರಕ್ಷಣಾ ಇಲಾಖೆ ಸಾರಿಗೆ ಇಲಾಖೆ ಆನಂತರ ಹೆಲ್ತಿಗೆ ಸಂಬಂಧಪಟ್ಟಂತೆ ಪೋರ್ಟ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಈ ಎಲ್ಲ ಇಲಾಖೆಗಳನ್ನು ಒಂದು ಮಾಡಿಸಿ ಎಲ್ಲರೂ ಒಂದು ಕಡೆ ಕೂರ್ಸ್ ಮೀಟಿಂಗ್ ಮಾಡಿಸೋದು ನೀವು ಅವ್ರ ಹತ್ರ ಹೋಗಬೇಕು ಅವ್ರು ಅವರ ಹತ್ರ ಹೋಗಬೇಕು ಏನಿಲ್ಲ ಎಲ್ಲರೂ ಒಂದೇ ಕಡೆ ಒಂದೇ ಕಡೆ ಸೇರಬೇಕಾಗಿರುವಂಥ ವಾತಾವರಣವನ್ನು ನರೇಂದ್ರ ಮೋದಿ ತಂದ ನಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಲಾಭ ಆಯಿತು ಮೂರನೇದು ಭೂಮಿ ವಶಕ್ಕೆ ಅಂದರೆ ಈಗ ಒಂದು ರಸ್ತೆ ಮಾಡಬೇಕು ಅಂದರೆ ಭೂಮಿ ವಶಕ್ಕೆ ತೆಗೆದುಕೋಬೇಕು ಎಲ್ಲ ಕೇಂದ್ರ ಸರ್ಕಾರವೇ ಮಾಡಲ್ಲ ಆ ಭೂಮಿ ವಶಕ್ಕೆ ತೆಗೆದುಕೊಳ್ಳಕ್ಕೆ ಎಷ್ಟು ಇಟ್ಟಿರ್ತಾರೋ ಟೆನ್ ಪರ್ಸೆಂಟ್ ಸ್ಟೇಟ್ ಗೌರ್ಮೆಂಟ್ ಕೊಟ್ಬಿಡತ್ತೆ ನೀವೇ ಇನ್ವಾಲ್ವ್ ಆಗಿ ಇದರಲ್ಲಿ ಸ್ಟೇಟ್ ಗೌರ್ಮೆಂಟ್ಗಳಿಗೆ ದುಡ್ಡು ಬರುತ್ತೆ ಅಂದರೆ ಬಿಡ್ತಾರೆ ಏನೋ ಅವರು ಅವ್ರು ಖುಷಿಯಾಗಿ ಇನ್ವಾಲ್ವ್ ಆಗ್ತಾರೆ ಮತ್ತು ಆ ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ತಾವು ಕೂಡ ಇನ್ವಾಲ್ವ್ ಆಗಿ ಅಲ್ಲಿ ಆಗ್ಬೋದಾಗಿರುವಂಥ ಗೊಂದಲಗಳನ್ನು ಕಡಿಮೆ ಮಾಡ್ತಾರೆ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು ಎಲ್ಲಿ ಬಿಸ್ಕೆಟ್ ಹಾಕಬೇಕು ಅಂತ ಅವ್ರು ತುಂಬ ಚೆನ್ನಾಗಿ ಅದನ್ನು ಹ್ಯಾಂಡ್ಲ್ ಮಾಡಿದ್ದಾರೆ ಆಮೇಲೆ ಬಿಡರ್ ಇನ್ಫಾರ್ಮೇಷನ್ ಮ್ಯಾನೇಜ್ಮೆಂಟಿಗೆ ಈಗ ಯಾಕೆ ಕಾಂಗ್ರೆಸ್ನವ್ರಿಗೆ ಕಷ್ಟ ಆಗ್ತಿದೆ ಅಂತಂದರೆ ಮೊದಲು ಯಾರು ಟೆಂಡರ್ ಕರಿ ಟೆಂಡರ್ ಹಾಕಿದ್ದಾರೆ ಅಪ್ಲೈ ಮಾಡಿದ್ದಾರೆ ಏನೂ ಗೊತ್ತಾಗ್ತಿರಲಿಲ್ಲ ಈಗ ಅದೊಂದು ಮ್ಯಾನೇಜ್ಮೆಂಟ್ ಸಿಸ್ಟಮ್ ಹೇಗಿದೆ ಅಂತಂದರೆ ಯಾರು ಟೆಂಡರ್ ಹಾಕಿದ್ದಾರೆ ಅಂತ ಅಲ್ಲೇ ಸಿಕ್ಬಿಡುತ್ತೆ ಮತ್ತು ಫೈನಲ್ ಅದು ಓಪನ್ ಮಾಡಿದಾಗ ಯಾರು ಟೆಂಡರ್ ಇಷ್ಟು ಅಂತಲೂ ಗೊತ್ತಾಗ್ಬಿಡುತ್ತೆ ಯಾರು ಲೋಯೆಸ್ಟ್ ಟೆಂಡರ್ ಇದ್ದಾರೆ ಯಾಕೆ ಏನೋ ಅಲ್ಲಿ ಸಿಕ್ಬಿಡುತ್ತೆ ಯಾರು ಯಾರ ಬಗ್ಗೆ ಕೇಳೋಂಗೇ ಇಲ್ಲ ಎಲ್ಲ ಬಿಹೈಂಡ್ ದ ಸ್ಕ್ರೀನನ್ನು ನಡೆಯೋ ಪ್ರಕ್ರಿಯೆಯೇ ಇಲ್ಲ ಎಲ್ಲ ಕಣ್ಣೆದರಿಗೆ ಕಾಣುವಂತೆ ವ್ಯವಸ್ಥೆಯನ್ನು ನಿತಿನ್ ಗಡ್ಕರಿಯವರ ಮೂಲಕ ತುಂಬ ಸ್ಪಷ್ಟವಾಗಿ ಮಾಡಲಾಗಿದೆ ಮತ್ತು ಒಳ್ಳೆಯ ಗುತ್ತಿಗೆದಾರರು ಯಾರಿದ್ದಾರೋ ಅವರನ್ನು ಕರೆದು ಸನ್ಮಾನ ಮಾಡುವಂಥ ವಿಶೇಷ ವ್ಯವಸ್ಥೆಯನ್ನು ನಿತಿನ್ ಗಡ್ಕರಿಯವರು ತಂದ ನಂತರ ದೇ ಆರ್ ಹ್ಯಾಪಿ ಈ ಕೆಲಸ ಮಾಡಲಿಕ್ಕೆ ಖುಷಿಯಾಗತ್ತೆ ನಮಗೆ ಮಾಡಿದ ನಂತರ ಒಂದು ಗೌರವ ಆದರೂ ಇದೆ ಅಂತ ಮತ್ತು ಮೋದಿ ಹೆಂಗಿದ್ದಾರೆ ಅಂತಂದರೆ ನೇರವಾಗಿ ಅವರೇ ಅವ್ರಂಡ್ರು ಒಬ್ಬ ಕ್ಯಾಬಿನೆಟ್ ಸೆಕ್ರೆಟ್ರಿ ಆ ಕ್ಯಾಬಿನೆಟ್ ಸೆಕ್ರೆಟರಿ ಕೆಳಗೆ ಎಲ್ಲ ಮಿನಿಸ್ಟ್ರಿಗಳ ಕ್ಯಾಬಿನೆಟ್ ಸೆಕ್ರೆಟರಿ ಒಂದು ಹದಿನೈದು ಸಚಿವಾಲಯಗಳಿವೆ ಅಷ್ಟು ಕ್ಯಾಬಿನೆಟ್ ಸೆಕ್ರೆಟರಿಗಳು ಕೂತ್ಕೊಳ್ತಾರೆ ಅವರೆಲ್ಲರೂ ಸೇರ್ಕೊಂಡು ನೆಟ್ವರ್ಕ್ ಪ್ಲಾನಿಂಗ್ ಗ್ರೂಪನ್ನು ಮತ್ತು ಟೆಕ್ನಿಕಲ್ ಸಪೋರ್ಟ್ ಗ್ರೂಪನ್ನು ಉಪಯೋಗಿಸ್ಕೊಂಡು ಎಲ್ಲ ಕೆಲಸಗಳನ್ನು ಮಾಡಿಸ್ತಾರೆ ಅಲ್ಟಿಮೇಟ್ ರಿಪೋರ್ಟ್ನ ಮೋದಿಗೊಪ್ಪಿಸ್ತಾರೆ ಮೋದಿ ಫೈನಲೈಸ್ ಮಾಡ್ತಾರೆ ಅವರೇ ಖುದ್ದು ನೋಡೋದರಿಂದ ಅವರ ದೃಷ್ಟಿಯಿಂದ ಯಾರೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಎಲ್ಲ ಪ್ರಾಜೆಕ್ಟ್ಗಳು ಹೆಚ್ಚು ಕಡಿಮೆ ಅಂದುಕೊಂಡ ಸಮಯಕ್ಕೆ ಮುಗಿತಿವೆ ಸ್ವಲ್ಪ ಕರೋನಾ ಕಾಲಘಟ್ಟದಲ್ಲಿ ಎಲ್ಲ ಪ್ರಾಜೆಕ್ಟ್ಗಳು ಸ್ವಲ್ಪ ಸ್ವಲ್ಪ ಹಿನ್ನಡೆ ಅನುಭವಿಸ್ತು ಬಿಟ್ಟಿದೆ ಭಾರತದಲ್ಲಿ ಎಲ್ಲ ಪ್ರಾಜೆಕ್ಟ್ಗಳು ಈಗ ವೇಗವಾಗಿ ಮತ್ತು ಅತ್ಯಂತ ಸಮರ್ಥವಾಗಿ ಆಗ್ತಾ ಇವೆ ಅನ್ನೋದಕ್ಕೆ ಬಹಳ ಹೆಮ್ಮೆ ಅಂತ ಅನ್ಸುತ್ತೆ ಇದು ಇವತ್ತಿನ ಭಾರತ ಈ ಭಾರತದ ಕುರಿತಂತೆ ಹೇಳುವಾಗಲೆಲ್ಲ ಬಹಳ ಹೆಮ್ಮೆ ಅಂತ ಅನ್ಸೋದು ಆ ಕಾರಣಕ್ಕೋಸ್ಕರ ನರೇಂದ್ರ ಮೋದಿಯವರು ಈ ವಯಸ್ಸಿನಲ್ಲಿ ಇಷ್ಟು ಅದ್ಭುತವಾಗಿ ಇಷ್ಟು ಸಮರ್ಥರಾಗಿ ಕೆಲಸವನ್ನು ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅವರು ಅವ್ರ ಕೈಯಲ್ಲಿರುವಂತಹ ತಂತ್ರ ದಂಡ ಆದರೂ ಯಾವುದು ಅಂತ ನಾನು ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಮೋದಿ ಒಂದು ಮ್ಯಾಜಿಕ್ ದಂಡ ಇದೆ ಆ ದಂಡ ಯಾವುದು ಹೇಗೆ ಆ ದಂಡವನ್ನು ಮೋದಿ ಬಳಸ್ಕೊಂಡಿದ್ದಾರೆ ಅನ್ನೋದನ್ನು ಕೇಳಿದರೆ ನೀವು ಅಚ್ಚರಿ ಆಗ್ತೀರಿ ನಾನು ಕೂಡ ಅದನ್ನು ಓದುವಾಗಲೆಲ್ಲ ಭಾಳ ಆಶ್ಚರ್ಯಪಡ್ತೀನಿ ಈ ಮನುಷ್ಯ ಎಲ್ಲಿಂದ ತರ್ತಾನೆ ಇದನ್ನೆಲ್ಲ ಅಂತ ಹೀಗಾಗಿ ಆ ಅಚ್ಚರಿಯ ಅನೇಕ ಸಂಗತಿಗಳನ್ನು ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ ನಾಳೆ ಮತ್ತೆ ಸೇರೋಣ ಅಲ್ಲಿವರೆಗೂ ನಮಸ್ಕಾರ ಒಂದೇ ಮಾತರಂ ಜೈ ಹಿಂದ್